ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಂತರ್ಜಾಲದ ಮೂಲಕ ಭಾಗವಹಿಸುತ್ತಿರುವ ಎಲ್ಲ ಶ್ರೋತೃಗಳಿಗೂ ಕೂಡ ಕುಮಾರವ್ಯಾಸ ಭಾರತ ಪ್ರವಚನ ಮಾಲೆಯ ಈ ಮೊದಲ ಪ್ರವಚನಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ ಈ ಒಂದು ಪ್ರವಚನ ಮಾಲೆಯನ್ನು ಕರ್ನಾಟಕ ಸರ್ಕಾರ ಈ ಸಂಸ್ಥೆಗೆ ಅಮೃತ ವರ್ಷ ಸಂದರ್ಭದಲ್ಲಿ ನೀಡಿರುವ ಸಹಕಾರದಿಂದಲೂ ಹಾಗೂ ಶ್ರೀಮತಿ ರತ್ನಾ ಶ್ರೀನಿವಾಸನ್ ಅವರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ನೀಡಿರುವ ದತ್ತಿಯ ಆಶ್ರಯದಲ್ಲಿಯೂ ಕೂಡ ಆಯೋಜಿಸಲಾಗಿದೆ ಇಲ್ಲಿ ನೆರೆದಿರುವ ಅನೇಕರಿಗೆ ತಿಳಿದಿರುವಂತೆ ಈ ಸಂಸ್ಥೆಯಲ್ಲಿ ಕಳೆದ ಮೂರ್ನಾಲ್ಕು ದಶಕಗಳಿಂದ ಬೇರೆ ಬೇರೆ ವಿದ್ವಾಂಸರಿಂದ ಕುಮಾರವ್ಯಾಸ ಭಾರತದ ಅವಲೋಕನ ನಡೆದಿದೆ ಉದಾಹರಣೆಗೆ ಆರ ಮಿತ್ರ ಅವರು ಅನೇಕ ವರ್ಷಗಳ ಕಾಲ ಕುಮಾರವ್ಯಾಸ ಭಾರತದ ವ್ಯಾಖ್ಯಾನವನ್ನು ಮಾಡಿದರು ತದನಂತರದಲ್ಲಿ ಶತಾವಧಾನಿ ಗಣೇಶ್ ಅವರು ಮಹಾಭಾರತದ ಪಾತ್ರ ಪ್ರಪಂಚ ಅಂತ ಮೊದಲು ತಗೊಂಡು ನಂತರ ವಾಚನ ವಾದನ ವ್ಯಾಖ್ಯಾನ ಅಂತ ಹೇಳಿ ಸಮಗ್ರವಾಗಿ ಕುಮಾರವ್ಯಾಸ ಭಾರತದ ಒಂದು ಅವಲೋಕನ ನಡೆದಿದೆ ಈಗ ಪುನಃ ಡಾಕ್ಟರ್ ಜ್ಯೋತಿ ಶಂಕರ್ ಅವರು ಕುಮಾರವ್ಯಾಸ ಭಾರತದ ಸಮಗ್ರ ಅವಲೋಕನಕ್ಕೆ ಇವತ್ತು ಪ್ರಾರಂಭಿಸ್ತಾ ಇದ್ದಾರೆ ಇದು ಅನೇಕ ದಿವಸಗಳನ್ನು ಬಿಡುತ್ತೆ ಅನೇಕ ಗಂಟೆಗಳನ್ನು ಬೇಡುತ್ತೆ ಹೀಗಾಗಿ ಇಂತಿಷ್ಟು ನಿರ್ದಿಷ್ಟ ಅವಧಿಯಲ್ಲಿಯೇ ಇದೆಲ್ಲವೂ ಕೂಡ ಸಂಪನ್ನಗೊಳ್ಳುತ್ತೆ ಎನ್ನುವ ಮನಸ್ಥಿತಿಯಲ್ಲಿ ನಾವು ಇದನ್ನು ಕೇಳಬಾರದು ಇದರಿಂದ ಆಗ್ತಕ್ಕಂತಹ ಪ್ರಯೋಜನ ಅನೇಕ ಇದೆ ಅದು ನೀವೇ ಪ್ರಾರಂಭದಿಂದ ಶುರು ಮಾಡಿದ ನಂತರ ನಿಮ್ಮ ಅನುಭವಕ್ಕೆ ಬರುತ್ತೆ ಇಷ್ಟು ಪೀಠಿಕೆಯೊಂದಿಗೆ ಡಾಕ್ಟರ್ ಜ್ಯೋತಿ ಶಂಕರ್ ಈ ವೇದಿಕೆಗೆ ಸುಪರಿಚಿತರು ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರಿ ಈ ಒಂದು ಪ್ರವಚನ ಮಾಲೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಸಭಾ ಸರಸ್ವತಿಗೆ ನಮಸ್ಕಾರ ಎರಡು ಪದ್ಯವನ್ನು ಹಾಡಿ ಅನಂತರ ನನ್ನ ಉಪನ್ಯಾಸವನ್ನು ಆರಂಭ ಮಾಡ್ತೇನೆ ಶ್ರೀ ವನಿತೆಯರಸನೇ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ सनकादि सज्जननि करदरवणसुरमथन रवण सुरमथन श्रवण सुधा विनुतन

सकल शास्त्र विचार सकलशास्त्र वारिजासने सकल शास्त्र विचार उद्भव वचन रचनोधन श्रुति पौराणदम सिद्धि दिए शूरी सुरपति सकल मुनिजन सुगे अनुपमद यु शाह शा ಶಾರದೆ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲ್ಲಿ ಶಾರದೆ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯಲ್ಲಿ ನನ್ನೆದುರು ಉಪಸ್ಥಿತರಿರುವಂತಹ ಎಲ್ಲ ಸಹೃದಯರಿಗೆ ಮತ್ತು ಅಂತರ್ಜಾಲದ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಸಭಾಸದರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತಿನಿಂದ ಕುಮಾರವ್ಯಾಸ ಭಾರತದ ಈ ಸರಣಿಯನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಆರಂಭಿಸ್ತಾ ಇದ್ದೇವೆ ನೀವು ಅಲ್ಲಿಂದ ನಿಮ್ಮ ವಿಚಾರವನ್ನು ಹಂಚಿಕೊಂಡ್ರೆ ನಾನು ಇಲ್ಲಿಂದ ಹಂಚಿಕೊಳ್ತೇನೆ ಇಷ್ಟೇ ವ್ಯತ್ಯಾಸ ಕುಮಾರವ್ಯಾಸನಂತಹ ಹಿಮಾಲಯದ ಮುಂದೆ ನಿಂತು ನಾವು ಯಾರೋ ಒಬ್ಬರು ಏನೋ ತಿಳಿದಿದ್ದೆಲ್ಲ ಹೇಳ್ತೀವಿ ಅನ್ನುವಂಥ ಉದ್ಧಟತನದಕ್ಕೆ ಖಂಡಿತ ನಾನಂತೂ ಹೋಗೋಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಆತ ಯೋಗೀಂದ್ರನೂ ಹೌದು ಪರಮ ಕವಿಯೂ ಹೌದು ನ್ಯಾಯ ಧರ್ಮ ಎಲ್ಲವನ್ನೂ ಕೂಡ ಕಾವ್ಯದ ಮೂಲಕ ಹಿಡಿದಿಟ್ಟಿರುವಂತಹ ಕನ್ನಡ ನಾಡಿನ ಸೌಭಾಗ್ಯ ಅಂತ ಹೇಳಿ ಹೇಳಬಲ್ಲಂತಹ ಅಪ್ರತಿಮನಾದ ಕವಿ ಕುಮಾರವ್ಯಾಸ ಆತನ ಈ ಕಥಾನಕವನ್ನು ಓದುವುದು ಕೇಳುವುದು ಹೇಳುವುದು ಎಲ್ಲವೂ ಕೂಡ ಒಂದು ಭಾಗ್ಯ ಅಂತ ಹೇಳಿ ಇಡೀ ಕನ್ನಡ ನಾಡು ಅದನ್ನು ಒಪ್ಪಿಕೊಂಡಿದೆ ಮತ್ತು ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಒಂದು ಜೀವದ ಸೆಲೆಯಂತೆ ಆ ಧಾರೆ ಹರಿದು ಬರ್ತಾನೆ ಇದೆ ಅಂತಹ ಕವಿ ಕುಮಾರವ್ಯಾಸ ಆ ಕುಮಾರವ್ಯಾಸನ ಕಾವ್ಯದ ಆರಂಭವನ್ನು ಇಂದಿನ ದಿನದಿಂದ ಆರಂಭ ಮಾಡ್ತಾ ಇದ್ದೇವೆ ನೀವು ಕೇಳುವ ಸೂರಿಗಳು ಜಂಗಮ ಜನಾರ್ದನರು ಹಾಗಾಗಿ ನಿಮ್ಮೆಲ್ಲರನ್ನು ಜೊತೆಗೆ ಸೇರಿಸಿಕೊಂಡು ನಮ್ಮ ಈ ಪ್ರಯಾಣವನ್ನು ಇವತ್ತಿನಿಂದ ಆರಂಭ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಈ ಕುಮಾರವ್ಯಾಸ ಒಳಗಡೆ ವೈಯಕ್ತಿಕವಾಗಿ ಕುತೂಹಲ ಹುಟ್ಟಿಸಿದ್ದು ನನ್ನ ತಂದೆಯವರಿಂದ ಆ ಪದ್ಯಗಳನ್ನು ಹೇಳ್ತಿದ್ರು ಅದೇನು ನಮಗೇನು ಅವಾಗ ಅವ್ರು ಹೇಳಿಕೊಟ್ಟ ದಿನದಲ್ಲಿ ಖಂಡಿತ ಅರ್ಥ ಆಗಿರಲಿಲ್ಲ ಆದರೆ ಈ ಶ್ರೀವನಿತೆಯ ರಸನೆ ಪದ್ಯ ಅದರ ಜೊತೆಗೆ ಅವರು ಪದೇ ಪದೇ ಹೇಳ್ತಾ ಇದ್ದಿದ್ದ ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಇದು ಎಲ್ಲೋ ಒಂದು ಕಡೆ ಇದು ಯಾವುದೋ ಮಧ್ಯಕಾಲೀನದ ಒಂದು ಕನ್ನಡ ಕಾವ್ಯ ಈ ಮಟ್ಟಿನ ಸುಸಂಬದ್ಧತೆಯನ್ನು ಸಂಗೀತದ ತಾಳಕ್ಕೆ ಅನುವು ಮಾಡಿಕೊಡುವಂತಹದ್ದನ್ನು ಹೇಗೆ ಹೊಂದಿದೆ ಅನ್ನುವಂತಹ ಕುತೂಹಲದ ಜೊತೆಗೆ ಆ ಪದ್ಯಗಳನ್ನು ಅವರು ಹೇಳಿಕೊಟ್ಟಾಗ ಅವರು ಹೇಳ್ತಾ ಇದ್ದಾಗ ಅವರ ಜೊತೆಗೆ ಹಾಡಿ ಈ ಪ್ರಯಾಣ ಆರಂಭವಾಗಿದ್ದು ಕುಮಾರವ್ಯಾಸನ ಜೊತೆಗೆ ಅವರು ಹೇಳ್ತಿದ್ದಂತಹ ಕಥೆಯ ಸಂದರ್ಭ ಮತ್ತು ನನ್ನ ತಂದೆ ನನಗೆ ಮೇಷ್ಟ್ರು ಕೂಡ ಆಗಿದ್ದಂಥವರು ಎರಡೂ ಸೇರಿಕೊಂಡು ಈ ಪ್ರಯಾಣವನ್ನು ಅವರು ನನಗೆ ಆರಂಭ ಮಾಡಿ ನನ್ನ ಕೈಗೆ ಕೊಟ್ಟವರು ತಂದೆಯೂ ಹೌದು ಅದು ಗುರುವೂ ಆಗಿ ಕುಮಾರವ್ಯಾಸನನ್ನು ಕಲಿಸಿದಂಥವ್ರು ಅವರು ನನ್ನಪ್ಪ ಅದರ ಜೊತೆಗೆ ಅಜ್ಜಂದಿರು ಹೇಳ್ತಾ ಇದ್ದಂತಹ ಕತೆ ನನ್ನ ರಾಮಸ್ವಾಮಿಗಳು ಮತ್ತು ವಿಶೇಷವಾಗಿ ಎಲ್ ಗುಂಡಪ್ಪನವರು ಈ ಕಥೆಗೆ ಗದ್ಯಾನುವಾದವನ್ನು ಮಾಡಿದಂಥವರು ಅವರೆಲ್ಲರೂ ಈ ಕಥೆಯನ್ನು ಹೇಳ್ತಾ ಇದ್ದಾಗ ಮಹಾಭಾರತದ ಕಥೆ ಕುತೂಹಲ ಹುಟ್ಟಿಸಿತ್ತು ಅದಾದ ನಂತರ ಒಂದಷ್ಟು ದಿನ ಕಳೆದ ಮೇಲೆ ಒಂದಷ್ಟು ಬುದ್ಧಿ ಅಂಥೇಳಿ ಬಂದ ಮೇಲೆ ಕುಮಾರವ್ಯಾಸ ಓದಿದ ದಿವಸವೆಲ್ಲ ಎದುರಿಗೆ ಸವಾಲನ್ನು ಬುದ್ಧಿಯನ್ನು ಒಡ್ಡತಾ ನಿಂತುಕೊಂಡ ಹೀಗಿದೆ ಬದುಕು ಅಂಥೇಳಿ ಅಂದರೆ ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದಂಥ ಕವಿ ಕುಮಾರವ್ಯಾಸ ಬರೀ ಕಥೆಯನ್ನು ಹೇಳುವುದು ಅವನ ಉದ್ದೇಶ ಆಗಿರಲೇ ಇಲ್ಲ ಕಥೆಯನ್ನು ನೆವವಾಗಿ ಇಟ್ಟುಕೊಂಡು ಅದು ಎಷ್ಟು ಸಂಗತಿಗಳನ್ನು ಚರ್ಚೆ ಮಾಡಿಬಿಟ್ಟಿದ್ದಾನೆ ಅಂಥೇಳಿ ಅಂದರೆ ಬದುಕಲ್ಲಿ ಏನು ಇರಬೇಕು ಮತ್ತು ಯಾವುದನ್ನು ಪಡ್ಕೊಂಡ್ರೆ ಯಾವುದರ ಹಿಂದೆ ಹೋದರೆ ಏನಾಗತ್ತೆ ಅನ್ನುವುದರಿಂದ ಹಿಡಿದು ಬೀಸುವ ಗಾಳಿಯವರೆಗೆ ಆತನ ಎಲ್ಲ ಮಾತುಗಳು ಕೂಡ ಉಂಟು ಅಂತಹ ಕವಿ ಕುಮಾರವ್ಯಾಸ ಅವನ ಬಗ್ಗೆ ಇಡೀ ಸಾರಸ್ವತ ಜಗತ್ತು ಆ ಕಾವ್ಯವನ್ನು ಸಂಪಾದನೆಯನ್ನು ಮಾಡದ ಮಾಡುವ ದಿನದಿಂದ ಮೊದಲುಗೊಂಡು ಇವತ್ತಿನವರೆಗೂ ಪದೇ ಪದೇ ಚರ್ಚೆಯನ್ನು ಮಾಡ್ತಲೇ ಬಂದಿದೆ ಅಂತಹ ಒಂದಷ್ಟು ಚರ್ಚೆಗಳನ್ನು ಕವಿಯ ಕುರಿತಾಗಿರುವಂಥ ಮಾತುಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳ ಬಯಸ್ತೇನೆ ಕುಮಾರವ್ಯಾಸ ಭಾರತದ ಅನೇಕ ಪರ್ವಗಳನ್ನು ಸಂಪಾದಿಸಿರುವಂತಹ ಮೈಸೂರಿನಲ್ಲಿರುವಂತಹ ಸಿ ಪಿ ಕೆಯವರು ಒಂದು ಪದ್ಯವನ್ನು ಬರೆದಿದ್ದಾರೆ ಕುಮಾರವ್ಯಾಸನನ್ನು ಕುರಿತು ಎತ್ತಣದ ಗದುಗುಳಿದ ಕರುನಾಡು ಎತ್ತಣದ ಎರಡಕ್ಕೂ ವೀರನಾರಾಯಣನ ಶ್ರೀಸೂತ್ರ ಕಟ್ಟಿದ ಎಲೆ ನಾರಣನೆ ನೀನು ಕಾರಣ ಪುರುಷ ಭಾರತ ಮಹಾರಣದ ಭೀಷ್ಮಾರ್ಣವದ ನಡುವೆ ಕೇಳುತ್ತಿದೆ ಪಾಂಚಜನ್ಯದ ಘೋಷ ಅದಕ್ಕೇನು ಕಡಿಮೆ ನಿನ್ನ ಆವೇಶ ನಿನ್ನ ಗುಣಗಳ ಗ್ರಾಮ ಮತ್ತಾವ ಕವಿಗುಂಟು ಗ್ರಾಮ್ಯ ಕವಿಯೈ ನೀನು ಅಂತೆಯೇ ಜಾಗತಿಕ ಕವಿ ಬುದ್ಧಿಗುಣವೇನು ರಸ ಅಲಂಕೃತಿಯೇನು ಏನುಂಟು ಏನಿಲ್ಲ ನಿನ್ನ ಕೃತಿಯಲ್ಲಿ ಕವಿಕುಲ ಗುರುವೆ ವ್ಯಾಸಸುತ ನೀನಾಗಿ ತಂದೆಯೂ ಅಚ್ಚರಿಯಿಂದ ನೋಡುವ ಒಲ್ ಬರೆದೆ ವಾಕ್ಪ್ರಭು ಪಂಪ ತೀರ್ಥಕರ ದರ್ಶನವ ಕನ್ನಡಕ್ಕೆ ಮಾಡಿಸಿದ ನೋವುದು ಆತ ಸಮರ್ಥ ಕುಮಾರವ್ಯಾಸ ನಿನ್ನ ಕವಿತೆಯೋ ಗಂಗಾತೀರ್ಥ ಅಂತ ಹೇಳಿ ಅವರು ಈ ಪದ್ಯವನ್ನು ಅಂದರೆ ಕುಮಾರವ್ಯಾಸನನ್ನು ಬಿಟ್ಟು ನಾವು ಕನ್ನಡದ ಸಾಹಿತ್ಯವನ್ನು ಯೋಚನೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಮರಾಠಿ ಸಾವಿರದ ಏಳ್ನೂರರಲ್ಲಿದ್ದಂತಹ ಕವಿ ಮರಾಠಿಯ ಕವಿ ಚಂದ್ರಾತ್ಮಜ ರುದ್ರ ಅನ್ನುವಂಥವನು ತಾನು ಕೂಡ ಒಂದು ಮಹಾಭಾರತವನ್ನು ಬರೆದಿದ್ದಾನೆ ಆ ಮಹಾಭಾರತದ ಆರಂಭದಲ್ಲಿ ಆತ ದಾಖಲ ಮಾಡ್ತಾನೆ ಮಜ ಸಂಸ್ಕೃತಿ ನಾಹಿ ಅಭ್ಯಾಸ ಕರ್ನಾಟಕ ಕವಿ ಕುಮಾರವ್ಯಾಸ ತ್ಯಾಚೇನಿ ಆಧಾರೆ ಗ್ರಂಥ ವಿಲಾಸ ಪ್ರಾರಂಭಿವ ಯಾಹೇತು ಅಂದರೆ ನನಗೆ ನನ್ನ ಸುತ್ತಿನ ಸಾಂಸ್ಕೃತಿಕ ಸಂಗತಿಗಳನ್ನೇನು ತಿಳಿಯದ ನಾನು ಕುಮಾರವ್ಯಾಸನ ಗ್ರಂಥದಿಂದ ಅವೆಲ್ಲವನ್ನು ಅರಿತು ನನ್ನ ಕೃತಿಯ ಬರವಣಿಗೆಯನ್ನು ಆರಂಭಿಸುವೆ ಅಂತ ಹೇಳಿ ಒಬ್ಬ ಮರಾಠಿ ಕವಿ ಕುಮಾರವ್ಯಾಸನ ಕಾವ್ಯವನ್ನು ಕುರಿತು ಮಾತಾಡ್ತಾನೆ ಅಂದರೆ ಕುಮಾರವ್ಯಾಸನ ಪ್ರಭಾವ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವುದನ್ನು ಕೂಡ ನಾವು ಇಲ್ಲಿ ಗಮನಿಸ್ಕೊಳ್ಳೋಣ ಈ ಭಾರತದ ಸಾಹಿತ್ಯ ಹೇಳಿ ನೋಡಿದಾಗ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಅತಿ ದೊಡ್ಡ ನಿಧಿಯಂತೆ ಮಹಾಭಾರತ ನಿಂತುಕೊಂಡಿದೆ ಅದನ್ನು ವ್ಯಾಸರಿಂದ ಆರಂಭವಾದಂತಹ ಈ ಇತಿಹಾಸ ಗ್ರಂಥ ಮಹಾಕಾವ್ಯ ಇಪ್ಪತ್ತೊಂದನೆಯ ಶತಮಾನಕ್ಕೆ ಬಂದಾಗಲೂ ಅದರ ವಸ್ತುವನ್ನು ಇಟ್ಕೊಂಡು ಅನೇಕ ಚರ್ಚೆಗಳು ಈವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಅನೇಕ ಚರ್ಚೆಗಳು ಅನೇಕ ಕಥೆ ಅನೇಕ ಕಾವ್ಯ ಕವನ ಕಾದಂಬರಿ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಅದು ತನ್ನ ಮುದ್ರೆಯನ್ನು ಒತ್ತುತ್ತಲೇ ಬಂದಿದೆ ಆರಂಭದಲ್ಲಿ ಜಯ ಅನ್ನುವ ಹೆಸರಿನ ಜೊತೆಗಿದ್ದಂತಹ ಮೂಲ ಗ್ರಂಥ ಮುಂದೆ ಮಹಾಭಾರತ ಅಂತ ಹೇಳಿ ಆಯಿತು ಯಾತಕ್ಕೆ ಈ ಮಹಾಭಾರತ ಇಷ್ಟೊಂದು ಕುತೂಹಲವನ್ನು ಕೆರಳಿಸುತ್ತೆ ಆಗಿದ್ದರೆ ಈಗಲೂ ನಾವು ಓದೋಕ್ಕೆ ಹೊರಟಾಗ ಮಹಾಭಾರತವನ್ನು ಓದಬೇಕು ಅಂತ ಹೇಳಿ ಯಾಕೆ ಮತ್ತೆ ಮತ್ತೆ ನಾವು ಆಲೋಚನೆ ಮಾಡ್ತೀವಿ ಅಂದರೆ ಆ ಮಹಾಭಾರತದ ಒಳಗಿರುವ ಕಥೆ ಮತ್ತು ಪಾತ್ರಗಳು ಒಂದು ಆಕರ್ಷಣೆಯಾದರೆ ಆ ಪಾತ್ರಗಳ ಮೂಲಕ ಆ ಕಥೆಯ ಮೂಲಕ ನಾವು ಕಲಿಯುವಂತಹ ಜೀವನದ ಮೌಲ್ಯಗಳಿದೆಯಲ್ಲ ಅದು ಎಂದಿಗೂ ದೊಡ್ಡದೆ ಎಂದಿಗೂ ದೊಡ್ಡದೇ ಹೇಗೆ ಹೇಗೆ ಯೋಚನೆ ಮಾಡ್ಕೊಂಡು ಬಂದರೂ ಕೂಡ ಅದು ಅತ್ಯಂತ ದೊಡ್ಡದಾಗಿ ಇರುವಂಥದ್ದು ಪ್ರಪ್ರಥಮ ಬಾರಿಗೆ ಅದನ್ನು ಕನ್ನಡಕ್ಕೆ ತಗೊಂಡು ಬಂದಂಥವನು ನಮ್ಮ ಪಂಪ ಆ ಹೆಮ್ಮೆಯ ಕವಿ ಪಂಪ ಭಾರತ ಅದು ಅತ್ಯಂತ ಸೊಗಸಾದ ಕೃತಿ ಆರಂಭದಲ್ಲಿ ಅವನು ಹೇಳ್ತಾನೆ ಕಥೆ ಬಿರಿದಾದೊಡಮ್ ಕಥೆಯ ಮೈ ಸಮಸ್ತ ಭಾರತ ಮನ್ ಅಪೂರ್ವಮಾಗೆ ಸಲಪೇಳ್ದ ಕವೀಶ್ವರರಿಲ್ಲ ಹಾಗಾಗಿ ಇಂಥದೊಂದು ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವ್ಯಾಸಭಾರತವನ್ನು ಆಧಾರವಾಗಿಟ್ಟುಕೊಂಡು ನಾನು ನನ್ನ ಅತಿದೊಡ್ಡ ಕಾವ್ಯವನ್ನು ನಾನು ಹೆಣೀತಾ ಇದ್ದೇನೆ ಅಂತ ಹೇಳಿ ಹೇಳಿದ ಪಂಪ ಅಲ್ಲಿ ಅರಿಕೆ ಸರಿಯನ್ನು ಸಮೀಕರಿಸಿ ತನ್ನ ಕಾವ್ಯವನ್ನು ಸೃಷ್ಟಿ ಮಾಡಿದ್ದಾನೆ ಅದು ನಿಮಗೂ ಗೊತ್ತಿರುವಂಥದ್ದು ಅದರ ಜೊತೆಗೆ ಪಂಪನ ವಿನಯವನ್ನು ನಾವಲ್ಲಿ ನೋಡಬೇಕು ವ್ಯಾಸ ಮುನೀಂದ್ರ ರಂದ್ರ ವಚನಾಮೃತ ವಾರ್ಧಿಯನ್ ಈಸುವನ್ ಕವಿವ್ಯಾಸನೆಂಬ ಮೆನಗಿಲ್ಲ ಅನ್ನುವಂಥ ಆ ವಿನಯಶೀಲತೆಯನ್ನು ನಾವು ನೆನಪಿಟ್ಕೊಳ್ಬೇಕಿಲ್ಲಿ ಪಂಪನಲ್ಲಿ ಹಾಗೇ ಅತ್ಯುತ್ತಮ ಕಾವ್ಯವನ್ನು ನಿರ್ಮಿಸಿ ಕನ್ನಡದ ಸಾಹಿತ್ಯಕ್ಕೆ ತಂದುಕೊಟ್ಟಂಥವನು ಅದು ಒಂದು ಮೈಲಿಗಲ್ಲು ಆರಂಭದ ಕಲ್ಲಾದರೆ ಅಷ್ಟೇ ದೊಡ್ಡ ಯುಗವನ್ನು ಸೃಷ್ಟಿ ಮಾಡಿಟ್ಟವನು ತನ್ನ ಇದು ಒಂದು ಕಾವ್ಯದ ಮೂಲಕ ಕುಮಾರವ್ಯಾಸ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಅತ್ಯಂತ ಶ್ರೇಷ್ಠ ಮುಖ್ಯತಮವಾದದ್ದು ಅಂತ ಹೇಳಿ ಭಾವಿಸುವ ಮಟ್ಟಿಗೆ ಕುಮಾರವ್ಯಾಸನ ಈ ಕಾವ್ಯ ತನ್ನ ಛಾಪನ್ನು ಮೂಡಿಸಿತು ಕೂತು ಈ ಕವಿ ಬರದದ್ದನ್ನು ಹೇಳಿದ್ದನ್ನು ಜನ ಕೇಳಲಿಕ್ಕೆ ಆರಂಭ ಮಾಡಿದ್ರು ಯಾಕೆ ಕುಮಾರವ್ಯಾಸ ಇಷ್ಟು ಮುಖ್ಯ ಆಗ್ತಾನೆ ಕುಮಾರವ್ಯಾಸನ ಬಗ್ಗೆ ಎರಡು ಹೇಳಿಕೆಗಳುಂಟು ಒಂದು ಕುಮಾರವ್ಯಾಸನನ್ನು ಯಾರು ಓದ್ಕೊಂಡು ಬರ್ತಾರೋ ಅವರಿಗೆ ಶಬ್ದ ದಾರಿದ್ರ್ಯ ಬರೋದಿಲ್ಲ ಅನ್ನುವಂಥದ್ದು ಕುಮಾರವ್ಯಾಸನನ್ನು ಓದಿದವರಿಗೆ ಅವನ ಲೆಕ್ಕಣಿಕೆಯಿಂದ ಹೇಗೆ ಶಬ್ದಗಳು ಒಂದು ಚೂರು ತಡೆಯಿಲ್ಲದೆ ಉದ್ದಕ್ಕೆ ಬಂದವು ಹಾಗೆ ಅವನನ್ನು ಓದುವಂಥವರಿಗೆ ಅಂದೇ ಅದೇ ಮಟ್ಟದ ಭಾಷೆ ಬಂದುಬಿಡುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ ಕುಮಾರವ್ಯಾಸನ ಕಾವ್ಯವನ್ನು ಓದಿದ ಕುಟುಂಬಗಳು ಹಾಳಾಗೋದಿಲ್ಲ ಅನ್ನುವ ಇನ್ನೊಂದು ಮಾತು ಕೂಡ ಇದೆ ಯಾಕೆ ಅಂದರೆ ಒಂದು ಕುಟುಂಬದ ವ್ಯವಸ್ಥೆ ಹೇಗಿರಬೇಕು ಕುಟುಂಬದಿಂದ ಆರಂಭವಾದ ವ್ಯವಸ್ಥೆ ರಾಷ್ಟ್ರೀಯ ಮಟ್ಟಕ್ಕೆ ತಲುಪುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟ ಸ್ಪಷ್ಟವಾಗಿ ಹೇಳಿಕೊಟ್ಟಂಥವನು ಈ ಕುಮಾರವ್ಯಾಸ ಹಾಗಾಗಿ ಆ ಕಾವ್ಯವನ್ನು ಓದಿದವರಿಗೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಕುಮಾರವ್ಯಾಸ ಅತ್ಯಂತ ಮುಖ್ಯನಾದಂತಹ ಕವಿ ಆದ ಕನ್ನಡದ ಪ್ರಪಂಚಕ್ಕೆ ಅನ್ನುವಂಥದ್ದು ಬಹಳ ದೊಡ್ಡ ಮಾತು ಇದರ ಜೊತೆಗೆ ಕುಮಾರವ್ಯಾಸನ ಮಾತು ಹೇಳಿಕೆಗಳು ಎಲ್ಲವೂ ಇದೆಯಲ್ಲ ಅದು ಪದೇ ಪದೇ ನಮ್ಮನ್ನು ಆಲೋಚನೆ ಮಾಡುವ ಹಾಗೆ ಮಾಡುತ್ತೆ ಯಾಕೆ ಕುಮಾರವ್ಯಾಸನ ಕಾವ್ಯ ಹೀಗಿದೆ ಅವನು ಹೇಳ್ತಾನಲ್ಲ ಹಲಗೆ ಬಳಪವ ಪಿಡಿಯದಂದಗ್ಗಳಿಕೆ ಇಟ್ಟ ಪದವ ಅಳುಪದೊಂದಗ್ಗಳಿಕೆ ಅದನ್ನು ನೋಡಿದ ತಕ್ಷಣ ಅನಿಸ್ಬಿಡುತ್ತೆ ಏನಪ್ಪ ಇವನು ಇಷ್ಟೊಂದು ಅಹಂಕಾರಿಯಾಗಿ ಮಾತಾಡ್ತಾನಲ್ಲ ಇವನು ಅಂದರೆ ನಾನು ಯಾವ ಶಾಲೆಗೆ ಹೋಗಿ ಕಲ್ತವನಲ್ಲ ಅಂತಲೂ ಒಂದು ಅರ್ಥ ಮಾಡ್ಕೊಳ್ಬಹುದು ಮತ್ತೆ ಒಂದನ್ನು ನಾನು ತೆಗೆದುಹಾಕಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅನ್ನಿಸುವಷ್ಟರಲ್ಲಿ ಮುಂದಿನ ಸಾಲಿದೆಯಲ್ಲ ಈ ಎಲ್ಲ ಹೆಗ್ಗಳಿಕೆ ಯಾರಿರುವ ಯಾರಿಗಿರುವಂಥದ್ದು ವೀರನಾರಾಯಣನ ಕಿಂಕರಗೆ ವೀರನಾರಾಯಣನ ದಾಸತ್ವದಲ್ಲಿರುವಂಥ ನನ್ನಂಥವನಿಗಿದಾಗಿದ್ದ್ಯಾಕೆ ಅಂದರೆ ಅವನಿದ್ದಾನೆ ಹಿಂದಕ್ಕೆ ಅದಕ್ಕೆ ವೀರನಾರಾಯಣನೆ ಕವಿ ಲಿಪಿಕಾರ ಕುರವ್ಯಾಸ ಎಷ್ಟು ಎಷ್ಟು ಒಳ್ಳೆಯ ಮಾತಲ್ವ ಅಂದರೆ ಇದನ್ನು ನಾ ನಾನು ಉದ್ದಕ್ಕೆ ಹೇಳೋಕ್ಕೂ ಆಗುವುದಿಲ್ಲ ಆ ಎಷ್ಟು ಪುಟ್ಟ ಪುಟ್ಟ ಶಬ್ದಗಳು ನೋಡಿ ವೀರನಾರಾಯಣನೇ ಕವಿ ಲಿಪಿಕಾರ ಕುವರವ್ಯಾಸ ಅಕ್ಷರಬಲ್ಲ ನಾವು ತಿಳ್ಕೊಳ್ಬೇಕಾಗಿದ್ದು ತುಂಬ ಈ ಇಷ್ಟರಲ್ಲೇ ಇದೆ ಸಣ್ಣ ಪುಟ್ಟ ನಾಲ್ಕು ಪುಟಗಳನ್ನು ಓದಕ್ಕೆ ಬಂದಂದ ತಕ್ಷಣ ನಮ್ಮ ತಲೆಗಳು ಎಲ್ಲೆಲ್ಲೋ ಓಡಾಡ್ತಾ ಇರುತ್ತೆ ಅಂಥದ್ರಲ್ಲಿ ಇಂಥದೊಂದು ಅಪೂರ್ವವಾದ ಮಹಾಕಾವ್ಯವನ್ನು ಕೊಟ್ಟಂತಹ ಕವಿ ವೀರನಾರಾಯಣ ಅವನಿಂದ ಈ ಕವಿತ್ವ ಶಕ್ತಿ ಬಂದದ್ದು ಅವ ಕವಿಯಾದ ನಾನು ಹೇಳಿದ್ದನ್ನು ಬರೆದವನು ಅಂತ ಹೇಳಿ ನಿಂತ್ಕೊಂಡು ಬಿಡ್ತಾನಲ್ಲ ಇದು ಯಾವುದು ನಂದಲ್ಲ ಅಂತ ಹೇಳಿ ಹಾಗೆ ನಿಲ್ಲುವುದು ಇದೆಯಲ್ಲ ಅಲ್ಲಿಂದ ನಮಗೆ ಈ ಕುಮಾರವ್ಯಾಸನ ಪಾಠ ಆರಂಭ ಆಗಿಬಿಡುತ್ತೆ ಅಲ್ಲಿಂದನೇ ಆರಂಭ ಆಗೋದು ಅಂದರೆ ಮಾಡಿದ್ದೆ ಯಾವುದೂ ನನ್ನದಲ್ಲ ಅಂಥೇಳಿ ಎಲ್ಲವನ್ನು ಬಿಟ್ಟುಕೊಟ್ಟು ಪಕ್ಕಕ್ಕೆ ಬರುವಂತಹ ಮಾನಸಿಕವಾದಂತಹ ಶಕ್ತಿಯನ್ನು ಈ ಕವಿ ಗಳಿಸಿಕೊಂಡಿದ್ದ ಆ ಕಾರಣದಿಂದಲೇ ತಾನು ಯಾರು ತನ್ನ ಸ್ವಂತ ವಿಷಯ ಏನು ಅವರ ಅಪ್ಪ ಅಮ್ಮ ಯಾರು ಯಾವುದನ್ನು ಎಲ್ಲಿಯೂ ದಾಖಲು ಮಾಡಿಲ್ಲ ಕವಿ ಕುಮಾರವ್ಯಾಸ ಅವನಿಗೆ ಬೇಕಾಗಿಲ್ಲ ಅದು ಕಾವ್ಯದಲ್ಲಿ ಶಕ್ತಿ ಇದ್ದರೆ ಜನ ಓದ್ಕೊಂಡು ನೆನಪಿಟ್ಕೊಳ್ತಾರೆ ಶಕ್ತಿ ಇಲ್ಲ ಅಂದರೆ ಮರ್ತು ಹೋಗ್ತಾರೆ ಅದಕ್ಕೆ ಸ್ವಭಿವನವನ್ನು ಒಂದೆರಡು ಪುಟ ಹೇಳಿಕೊಂಡು ಏನು ಮಾಡೋಣ ಅಂತ ಹೇಳುವ ಕುಮಾರವ್ಯಾಸನಲ್ಲಿ ನಾವೆಷ್ಟೊಂದು ಬಯೋಡೇಟವನ್ನು ಸಿದ್ಧ ಮಾಡಿಕೊಳ್ತೀವಿ ಅಂದರೆ ಕಲಿಯುವಂಥದ್ದು ಏನು ಆಗಬೇಕು ಅನ್ನೋದಿದೆಯಲ್ಲ ಈ ಕಲಿಸುವ ಪ್ರಕ್ರಿಯೆ ನಾಂದಿ ಪದ್ಯದಿಂದಲೇ ಆರಂಭ ಆಗುತ್ತೆ ಹೀಗೆ ಹೇಳುವಂತಹ ಈತ ಇನ್ನೊಂದು ಮಾತು ಹೇಳಿಬಿಡ್ತಾನೆ ಅರ್ಥವಾದೀತು ಈ ಕಾವ್ಯ ನಾನು ಹೇಳ್ತಾ ಇರೋದು ಯಾರಿಗೆ ಇಳೆಯ ಜಾಣರು ಮೆಚ್ಚುವಂದದಿ ಕೂತ್ಕೊಳ್ಳುವಂಥವರು ಕೂಡ ಎಷ್ಟು ಗೌರವ ಕೊಡ್ತಾನೆ ಕೇಳುವಂಥವರಿಗೆ ಕೇಳುವವರೆಲ್ಲರೂ ಸೂರಿಗಳು ಜಂಗಮರು ಜನಾರ್ದನರು ಅಷ್ಟು ಎತ್ತರದ ವ್ಯಕ್ತಿತ್ವ ಇರುವಂಥವರು ಈ ಕಾವ್ಯವನ್ನು ಕೇಳುವಂಥವರು ಆದರೆ ಈ ಕಾವ್ಯ ಅರ್ಥವಾಗೋದು ಯಾರಿಗೆ ಜಾಣರಿಗೆ ಮಾತ್ರ ಅರ್ಥವಾಗುತ್ತೆ ಇದು ಅಂದರೆ ಸುಮ್ಮನೆ ಮೇಲ್ಮಟ್ಟಕ್ಕೆ ಏನೋ ನಾನು ತಿಳ್ಕೊಂಡಿದ್ದೀನಿ ಅನ್ನುವವರ ಒಳಗಡೆಗೆ ಈ ಕುಮಾರವ್ಯಾಸ ಪ್ರವೇಶಿಸೋದಿಲ್ಲ ಅದನ್ನು ಆರಂಭದಲ್ಲಿಯೇ ಹೇಳಿದ್ದಾನೆ ಇಳೆಯ ಜಾಣರು ಮಾತ್ರ ಅಂದರೆ ಇವರೆಲ್ಲ ನಿಮಗೆ ದೊಡ್ಡ ಪಂಡಿತರಾಗಿ ಎಮ್ ಎ ಪಿ ಎಚ್ ಡಿ ಹಾಕ್ಕೊಂಡಿರೋರು ಅಂತ ಅಲ್ಲ ಬದುಕಿನ ಅರ್ಥವನ್ನು ತಿಳಿದಿರುವ ಜಾಣ ಯಾರೋ ಅವರಿಗೆ ಕಾವ್ಯ ಅರ್ಥವಾಗುತ್ತೆ ಅದಕ್ಕಾಗಿಯೇ ಕುಮಾರವ್ಯಾಸ ಪಂಡಿತರಿಗೂ ಅತ್ಯಂತ ಪ್ರಿಯನಾದವಂಥವನು ಸಾಮಾನ್ಯರಿಗೂ ಪ್ರಿಯನಾಗಿ ಬಿಡ್ತಾನೆ ಯಾರು ಬಂದು ಅದರ ಎದುರಿಗೆ ನಿಂತರೂ ಕೂಡ ಕಾವ್ಯದ ಎದುರಿಗೆ ಅಲ್ಲಿ ಏನು ಬೇಕೋ ಎಲ್ಲವುದೂ ಕೂಡ ಸಿದ್ಧವಾಗಿ ನಿಂತ್ಕೊಂಡು ಬಿಡುತ್ತೆ ಹೀಗಾಗಿ ಕುಮಾರವ್ಯಾಸ ಯಾವ ಮತವನ್ನು ಹೇಳ್ತಾ ಇದ್ದಾನೆ ಅಂಥೇಳಿ ನಾವು ಹೊರಟ್ರೆ ಒಂದೇ ಒಂದು ನಮಗೆ ಅರ್ಥ ಆಗುವಂಥದ್ದು ಈ ಅದ್ಭುತವಾದ ದಿವ್ಯ ಕವಿ ಇವನು ನಮ್ಮವನು ಮಾತ್ರ ಕುಮಾರವ್ಯಾಸನನ್ನು ಯಾವತ್ತು ತೆಗೆದರೂ ಇಲ್ಲಿಯವರೆಗೆ ನನಗನ್ಸಿರೋದು ಇವನು ನನ್ನವನು ಅದಕ್ಕಾಗಿ ನಾನು ಓದ್ತಾ ಇದ್ದೀನಿ ಇವನು ನನ್ನ ಕವಿ ಇವನು ನಮ್ಮ ಕವಿ ಮತ್ತು ಇವ ಇವನಿಗೆ ಇಡೀ ಕನ್ನಡಿಗರು ಅನ್ನಿಸ್ಕೊಂಡಿರುವಂಥ ಈ ಕುಲವನ್ನು ಒಟ್ಟಿಗೆ ಕಟ್ಟಿಸುವ ಶಕ್ತಿ ಇವನಿಗೆ ಕನ್ನಡಿಗರೆಲ್ಲರೂ ಒಟ್ಟಿಗೆ ಸೇರ್ಕೊಂತಾರೆ ಕುಮಾರವ್ಯಾಸನ ಹೆಸರಲ್ಲಿ ಆ ಕುಲವನ್ನು ಬೆಸೆಯುವಂಥ ಕನ್ನಡತನದ ಕುಲವನ್ನು ಬೆಸೆಯುವ ಶಕ್ತಿ ಈತನಿಗಿದೆ ಹಾಗಾಗಿ ಕುಮಾರವ್ಯಾಸನ ಮತ ಮತ್ತು ಧರ್ಮ ಇದಿಷ್ಟೆ ಆದರೆ ಕುಮಾರವ್ಯಾಸ ಬ್ರಹ್ಮಾನುಭವದ ಕಡೆಗೆ ಹೊರಟಂಥ ಕವಿ ಅನ್ನುವುದನ್ನು ಕೂಡ ನಾವು ಮರೆಯೋಕ್ಕೆ ಆಗೋದಿಲ್ಲ ಎರಡನ್ನೂ ಒಟ್ಟಿಗೆ ನಡೆಸ್ಕೊಂಡು ಹೋದಂಥವನು ಒಂದು ಕಡೆ ಸಗುಣ ರೂಪವನ್ನೂ ಕೂಡ ಕುಮಾರವ್ಯಾಸ ಹೇಳಿದ್ದಾನೆ ಮತ್ತೊಂದು ಕಡೆಗೆ ನಿರಾಕಾರದ ಪ್ರಜ್ಞೆಯನ್ನೂ ಕೂಡ ಅಚ್ಚತ್ತಿದಂತೆ ಬರೆದಿಟ್ಟು ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ ನೋಡಿ ಎಷ್ಟು ಕಡೆ ಪ್ರಾರ್ಥನೆಗಳು ಬರುತ್ತೆ ಅವನಿಗೆ ಕೃಷ್ಣ 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 ಇಡೀ ಕಾವ್ಯದುದ್ದಕ್ಕೆ ಆರಂಭಿಸೋದೆ ಹಾಗೆ ಆತ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಕೃಷ್ಣನ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ ಕೃಷ್ಣನ ಕಥೆ ಯಾತಕ್ಕೆ ಬೇಕು ಬೇಕಾಗಿರುವುದು ಯಾಕೆ ಅಂತ ಹೇಳಿದರೆ ನೀವು ಬದುಕಬೇಕು ಬದುಕೋದಕ್ಕಾಗಿ ಈ ಕೃಷ್ಣನ ಕಥೆ ಕೃಷ್ಣ ಇದ್ದಕ್ಕಿದ್ದ ಹಾಗೆ ನಿರಾಕಾರನಾಗಿ ನಮಗೆ ಅರ್ಥ ಆಗೋಕ್ಕಾಗೋದಿಲ್ಲ ಯಾಕೆಂದರೆ ಅವನ ಎತ್ತರಕ್ಕೆ ನಾವು ಏರಬೇಕಲ್ಲ ಕೃಷ್ಣನ ಎತ್ತರಕ್ಕೆ ನಾವು ಏರಬೇಕಲ್ಲ ಆತ ಸಲಹಿದನೆಂದು ಮೋಹಿತನಲ್ಲ ಎಂದಿಗೂ ಕೃಷ್ಣ ಕುಮಾರವ್ಯಾಸನ ಕಾವ್ಯದುದ್ದಕ್ಕೂ ಕೂಡ ಯಾರನ್ನು ಪ್ರೀತಿಸಿದ್ದಾನೆ ಕೃಷ್ಣ ವ್ಯಾಮೋಹಕ್ಕೆ ಒಳಗಾಗಿ ಪ್ರೀತಿಸಿದವನಲ್ಲ ಎಲ್ಲಿ ಧರ್ಮವಿದೆ ಅದರ ಪರವಾಗಿ ನಿಂತವನು ಕೃಷ್ಣ ಅಂತಹ ಕೃಷ್ಣನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದು ಅವನನ್ನು ಕಟೆದು ನಿಲ್ಲಿಸಿಬಿಡ್ತಾನೆ ಕುಮಾರವ್ಯಾಸ ಶ್ರೀರಮಾವರ ದೈತ್ಯ ಕುಲ ಸಂಹಾರ ಹೀಗೆ ಹೇಳ್ತಾ ಹೇಳ್ತಾ ಸಚರಾಚರ ಜಗನ್ನಾಥ ಚಾರುಗುಣ ಗಂಭೀರ ಕರುಣಾಕಾರ ವಿಹಿತೆ ವಿಚಾರ ಪಾರಾವಾರ ಹರಿ ಇದು ಒಂದು ಕಡೆ ಅವನನ್ನು ಕಡೆದು ನಿಲ್ಲಿಸ್ತಾನೆ ಎದುರು ಕಡೆಗೆ ಕಣ್ಣಲ್ಲಿ ರೂಪ ಬಂದ್ಬಿಡುತ್ತೆ ಹೀಗೆ ನಿಂತಿರುವಂಥ ಕೃಷ್ಣನ ರೂಪ ಇನ್ನೊಂದು ಕಡೆಗೆ ಅದೇ ರೂಪವನ್ನು ಮಾತಾಡುವಂಥದ್ದು ಇದೇ ಕುಮಾರವ್ಯಾಸ ನಿರವಯವ ತತ್ವೈಕ ರಸವಿದೆ ನರ ಮನೋಹರ ರೂಪಿನಲ್ಲಿ ವ್ಯವಹರಣ ಸಂಜ್ಞಾರಹಿತವಿದೆ ಕೃಷ್ಣ ಅಭಿದಾನದಲ್ಲಿ ಭರಿತ ಬಹಳ ಬ್ರಹ್ಮವಿಲ್ಲಿಯ ಧರಣಿಯಲ್ಲಿ ಸಂಚರಿಸುತ್ತಿದೆ ಪರಬ್ರಹ್ಮ ತತ್ವವನ್ನು ತಂದು ಎಷ್ಟು ಸುಲಭವಾಗಿರಿಟ್ಟ ನೋಡಿ ಇಲ್ಲಿ ಎಲ್ಲಿ ಬ್ರಹ್ಮ ಇಲ್ಲಿಯ ಧರಣಿಯಲ್ಲಿ ಸಂಚರಿಸುತ್ತಿದೆ ಮುರಹರ ಅನ್ನುವಂತಹ ಆ ರಹಸ್ಯದಲ್ಲಿ ಆ ತತ್ವ ರಹಸ್ಯವನ್ನು ಅರಿಯುವ ಪ್ರಯತ್ನವನ್ನು ಮಾಡುವುದೇ ಕುಮಾರವ್ಯಾಸನ ಕಾವ್ಯವನ್ನು ಓದುವಂಥ ಪ್ರಕ್ರಿಯೆ ಹೀಗೆ ಎರಡನ್ನೂ ಒಟ್ಟಿಗೆ ಕುರಿತು ಹೇಳಿರುವಂತಹ ಕವಿಗಳು ಬಹಳ ಕಡಿಮೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಸಾಧಿಸಿದವನು ನಮ್ಮ ಕುಮಾರವ್ಯಾಸ ಇಂತಹ ಒಬ್ಬ ಕವಿಯ ಬಗ್ಗೆ ಅನೇಕ ಕಥೆಗಳು ಇದ್ದಾವೆ ಅನೇಕ ಕಥೆಗಳು ಹುಟ್ಟುಕೊಂಡಿದೆ ಯಾಕೆಂದರೆ ಇಷ್ಟು ದಕ್ಕಿದ ಕವಿಯನ್ನು ಕುರಿತಂತೆ ಅವನ ಮೇಲಿನ ಪ್ರೀತಿಯಿಂದಲೋ ಗೌರವದಿಂದಲೋ ಕಥೆಗಳು ಕೂಡ ಆರಂಭವಾಗಿದೆ ಅದಕ್ಕೆ ಕಾರಣ ಏನು ಗೊತ್ತಾ ಇಡೀ ಕಾವ್ಯದಲ್ಲಿ ಮನುಷ್ಯನ ಸ್ವಭಾವಗಳನ್ನು ಪರಿಚಯಿಸ್ತಾನೆ ಕುಮಾರವ್ಯಾಸ ಅದು ದುರ್ಯೋಧನ ಇರ್ಬೋದು ಧೃತರಾಷ್ಟ್ರ ಇರ್ಬೋದು ಗಾಂಧಾರಿ ಭೀಷ್ಮ ಭೀಮ ಅರ್ಜುನ ಎಂತಹ ಮನುಷ್ಯ ಸ್ವಭಾವಗಳು ವಾಸ್ತವವಾಗಿ ಮನುಷ್ಯ ಸ್ವಭಾವ ಹೇಗಿರುತ್ತೋ ಅಂತಹ ಸ್ವಭಾವವನ್ನು ಪರಿಚಯಿಸುವುದು ಅದರ ಜೊತೆಗೆ ಅದರ ಒಳಗೆ ಹರಿಯುವಂತಹ ಈ ಕೃಷ್ಣ ಅನ್ನುವಂಥ ನ್ಯಾಯಸೂತ್ರವನ್ನು ಧರ್ಮಸೂತ್ರವನ್ನು ಮೌಲ್ಯವೆಂಬ ಮಹಾತತ್ವವನ್ನು ಇಟ್ಕೊಂಡಂತಹ ತತ್ವವನ್ನು ಪರಿಚಯಿಸ್ತಾನೆ ಹೀಗಾಗಿಯೇ ಕುಮಾರವ್ಯಾಸನನ್ನು ಕುರಿತು ಅನೇಕ ಕಥೆಗಳು ಹುಟ್ಟುಕೊಂಡಿರುವಂಥದ್ದು ಅದು ಕಾಳಿದಾಸ ವ್ಯಾಸರ ಕುರಿತು ಏನೇನು ಕಥೆಗಳನ್ನು ನಾವು ಕೇಳ್ತೀವಿ ಅವೆಲ್ಲವೂ ಕೂಡ ಕುಮಾರವ್ಯಾಸನ ಜೊತೆಗೂ ಉಂಟು ಅದರಲ್ಲಿ ಬಹಳ ಪ್ರಸಿದ್ಧವಾದಂಥದ್ದು ಕುಮಾರವ್ಯಾಸ ಒದ್ದೆ ಬಟ್ಟೆಯಲ್ಲಿ ತನ್ನ ಕಾವ್ಯವನ್ನು ಕೂತ್ಕೊಂಡು ಬರಿತಾ ಇದ್ದ ಆ ಒದ್ದೆ ಬಟ್ಟೆ ಒಣಗುವವರೆಗೆ ಅದು ಆರು ಹೋಗುವವರೆಗೆ ಅಂದರೆ ಆ ತೇವ ಅಥವಾ ಪಸೆ ಅವನು ಉಟ್ಕೊಂಡ ಪಂಚೆಯ ತೇವ ಆರುವವರೆಗೆ ಅವನ ಕಾವ್ಯ ಶಕ್ತಿ ಜಾಗೃತವಾಗಿರ್ತಿತ್ತು ಅನ್ನುವಂಥದ್ದು ಒಂದು ಇದು ಮೇಲ್ನೋಟಕ್ಕೆ ಉಟ್ಕೊಂಡಂತಹ ಒಂದು ಸ್ನಾನದ ಪಂಚೆ ಒಣಗೋದು ಅಂಥೇಳಿ ಕಲ್ಪನೆ ಮಾಡ್ಕೊಳ್ಳೋಕ್ಕಿಂತ ನಮಗೆ ಯಾವುದೇ ಭಾವನೆ ಸತ್ವಯುತವಾದ ಮಾತು ಯಾವಾಗ ಆಚೆಗೆ ಬರುತ್ತೆ ಹೇಳಿ ಒಳಗಡೆಯಿಂದ ಅಂತರಂಗ ಒದ್ದೆಯಾದಾಗ ಹೌದಲ್ವ ಬರಡಾಗಿದ್ದಾಗ ಬರೋದಿಲ್ಲ ಗಟ್ಟಿಯಾಗಿದ್ದಾಗಲೂ ಬರೋದಿಲ್ಲ ಕಾಠಿಣ್ಯವಿದ್ದಾಗಲಂತೂ ಬರುವುದೇ ಇಲ್ಲ ಮನಸ್ಸು ಒದ್ದೆಯಾದರೆ ಭಾವವೆಂಬ ಬೀಜಗಳು ಅಲ್ಲಿ ಬಿದ್ದು ಅದು ಅರಳೋದಿಕ್ಕೆ ಸಾಧ್ಯ ಕುಮಾರವ್ಯಾಸನನ್ನು ಈ ಬಟ್ಟೆ ಒದ್ದೆ ಮತ್ತು ಒಣಗುವಂಥದ್ದು ಎಲ್ಲಿಯವರೆಗೆ ಆ ಭಾವ ಅತ್ಯಂತ ಸೂಕ್ಷ್ಮವಾಗಿ ಸೂಕ್ತವಾಗಿ ಹೊರಗೆ ಬರ್ತಿತ್ತೋ ಅಲ್ಲಿಯವರೆಗೆ ಅವನ ಲೇಖನಿ ಇತ್ತು ಅದು ಬೇಡ ಅನಿಸಿದ ಕ್ಷಣದಲ್ಲಿ ಪಕ್ಕಕ್ಕೆ ಇಟ್ಟು ಮತ್ತೆ ಮಾರನೇ ದಿನಕ್ಕೆ ಹೋಗ್ತಾ ಇದ್ದ ಪುಟ ತುಂಬಿಸುವ ಅಗತ್ಯ ಕುಮಾರವ್ಯಾಸನಿಗೆ ಇರಲಿಲ್ಲ ಒಂದು ದಿನಕ್ಕೆ ಇಷ್ಟೇ ಪುಟವನ್ನು ಇಷ್ಟೇ ಪದ್ಯವನ್ನು ಬರೆದು ನಾನು ಹೀಗೆ ಇಡ್ತೀನಿ ಅನ್ನುವಂತಹ ಪುಟವೀರನ ಲಕ್ಷಣಗಳು ಕುಮಾರವ್ಯಾಸನದ ಅಲ್ಲ ಹಾಗಾಗಿ ಆ ಮನಸ್ಸು ಆರ್ದ್ರವಾಗಿರುವವರೆಗೆ ಅವನು ತನ್ನ ಕಾವ್ಯವನ್ನು ಬರೀತಿದ್ದ ಅದರ ಜೊತೆಗೆ ಇನ್ನೊಂದು ಕಥೆ ಇದೆ ಅಶ್ವತ್ಥಾಮ ಬಂದು ಈ ಕಥೆಯನ್ನು ಹೇಳ್ದ ಅನ್ನುವಂಥದ್ದು ಅವೆಲ್ಲವನ್ನೂ ಕೂಡ ಒಂದು ಚಂದದ ಕಥೆ ಅಂತ ಹೇಳಿ ಕೇಳಿಸ್ಕೊಂಡು ಬಿಟ್ಟುಬಿಟ್ರೆ ಬಹುಶಃ ನಮಗೆ ಕುಮಾರವ್ಯಾಸ ಸರಿಯಾಗಿ ಅರ್ಥವೂ ಕೂಡ ಆಗ್ತಾನೆ ಮತ್ತು ಈ ಭಾಗವತ ಪ್ರಜ್ಞೆ ಹೇಗೆ ಜಾಗೃತವಾಗಿದೆ ಕುಮಾರವ್ಯಾಸನಲ್ಲಿ ಅನ್ನುವಂಥದ್ದು ಕೂಡ ನಮಗೆ ಸಾಕಷ್ಟು ಸರಿಯಾಗಿ ಅರಿವಾಗುತ್ತೆ ಇದು ಒಂದು ಭಾಗ ಈ ಕುಮಾರವ್ಯಾಸ ನಾಡಿನಾದ್ಯಂತ ಹೇಗೆ ಓಡಾಡ್ತಾ ಇದ್ದ ಹಾಗಿದ್ರೆ ಇವತ್ತು ನಮಗೆ ಯೂಟ್ಯೂಬ್ ಇದೆ ನಮಗೆ ಎಲ್ಲವನ್ನು ರೆಕಾರ್ಡ್ ಮಾಡಬಲ್ಲವಿ ಒಬ್ಬರಿಂದ ಒಬ್ಬರಿಗೆ ಹಂಚಬಲ್ಲವಿ ಈಗ ಇಲ್ಲಿ ಮಾತಾಡ್ತಿದ್ದದ್ದನ್ನು ಒಂದು ಲಕ್ಷ ಜನಕ್ಕೆ ಬೇಕಾದರೂ ಒಂದು ಎರಡು ನಿಮಿಷದಷ್ಟು ಸಮಯದಲ್ಲಿ ಹಂಚ್ಕೊಳೋಕ್ಕಾಗತ್ತೆ ಇದು ಯಾವುದೂ ಇಲ್ಲದಂತಹ ಹೊತ್ತಿನಲ್ಲಿ ಕುಮಾರವ್ಯಾಸ ಎಲ್ಲರ ಮನೆಯೊಳಗೆ ಹೇಗಿದ್ದ ಅಂಥೇಳಿ ಒಂದು ಪ್ರಶ್ನೆಯನ್ನು ಇಟ್ಕೊಂಡ್ರೆ ಗಮಕಿಗಳನ್ನು ಈ ಸಂದರ್ಭದಲ್ಲಿ ನೆನೆಯಲೇಬೇಕು ಕುಮಾರವ್ಯಾಸನ ಕಾವ್ಯ ಅಂಥೇಳಿ ಅಂದರೆ ವಾಚನ ಮಾಡುವಂತಹ ಗಮಕಗಳಿಗೆ ಅತ್ಯಂತ ಪ್ರಿಯವಾದದ್ದು ಹಾಗಾಗಿ ಕುಮಾರವ್ಯಾಸ ಭಾರತದ ಅನೇಕ ಪ್ರತಿಗಳು ಪಾಠಾಂತರಗಳು ಎಲ್ಲಿದ್ದೋ ಯಾವ್ಯಾವ ಭಾಗದಲ್ಲಿ ಅದನ್ನು ನೂರಾರು ಜನ ಗಮಕಿಗಳು ಹಾಡಿದ್ದಾರೆ ನೂರಾರು ಜನ ಗಮಕಿಗಳು ಹಾಡಿದ್ದಾರೆ ಯಾರಿಗೆ ನಾವಿವತ್ತು ಅಕ್ಷರ ಬರೋದಿಲ್ಲ ಅಂತ ನಮ್ಮ ಪ್ರಕಾರ ಇದೆಯಲ್ಲ ಅವರೆಲ್ಲರಿಗೂ ಕೂಡ ಅಕ್ಷರ ಬಾರದಿದ್ದರೂ ಕುಮಾರವ್ಯಾಸ ಭಾರತದ ಪದ್ಯಗಳು ಬರ್ತಾಯಿದ್ರು ಇದನ್ನೇನು ನಾನು ಕಥೆ ಕಟ್ಟಿ ಹೇಳ್ತಾ ಇಲ್ಲ ನಾನು ಹುಟ್ಟಿದ ಅತ್ಯಂತ ಸಣ್ಣ ಹಳ್ಳಿಯಲ್ಲಿ ಅಕ್ಷರ ಬಾರದೆ ಇದ್ದವರೂ ಕೂಡ ಕುಮಾರವ್ಯಾಸನ ಒಂದು ಹತ್ತು ಪದ್ಯವನ್ನು ಹೇಳ್ತಾ ಇದ್ದರು ಹೇಗೆ ಸಾಧ್ಯ ಆಯ್ತಿದು ಈ ಎಲ್ಲ ಸಾಧ್ಯವನ್ನೂ ಕೂಡ ಮಾಡಿದಂಥವರು ಗಮಕಿಗಳು ಅಂದರೆ ನಿಮಗೆ ನಮಗೆ ಇವತ್ತು ಸಿಕ್ಕಿರುವಂತಹ ಪುಸ್ತಕ ಇವೆಲ್ಲ ಏನಿದೆಯಲ್ಲ ಅತ್ಯಂತ ಸುಲಭ ಬೆಲೆಗೆ ಕುಮಾರವ್ಯಾಸನನ್ನು ಕೊಟ್ಟರು ಅನ್ನುವುದಕ್ಕೆಲ್ಲ ಕಾರಣ ಅಂದರೆ ಮಹಾಭಾರತವನ್ನು ಹಾಡ್ತಾ ಇದ್ದ ಭಾರತದ ಬಿಂದೂ ರಾಯರು ಅಂಥೇಳಿ ಕರೆಸಿಕೊಂಡಂತಹ ಒಬ್ಬ ಗಮಕಿ ಇದ್ದರು ಅವರು ಹಾಡಿದ್ದನ್ನೆಲ್ಲ ಕೇಳಿದಾಗಲೇ ಅವರು ಮತ್ತು ತಲಕಾಡು ಮಾಯಣ್ಣಗೌಡರಂತಹ ಗಮಕಗಳು ಹಾಡಿದ್ದನ್ನು ಕೇಳಿ ಕೆಂಗಲ್ ಹನುಮಂತಯ್ಯನವರು ನಿರ್ಧಾರ ಮಾಡಿದ್ದು ಇದು ಪುಸ್ತಕವಾಗಿ ಹೊರಬಂದು ಎಲ್ಲರ ಮನೆಯನ್ನು ತಲುಪಬೇಕು ಅಂತ ಹೇಳಿ ನೋಡಿ ಒಂದು ಪುಸ್ತಕ ಪ್ರಿಂಟ್ ಆಗೋದಕ್ಕೆ ಈ ಪದ್ಯಗಳು ಕಾರಣವಾದವು ಹಾಡಿದವರು ಕಾರಣ ಆದಂ ಆದಂಥವರು ಅದರ ಜೊತೆಗೆ ಕುವೆಂಪು ಕುಮಾರವ್ಯಾಸನ ಕಾವ್ಯವನ್ನು ಬಹಳ ಪ್ರೀತಿಸಿದ್ರು ಬಹಳ ಅಂದರೆ ಬಹಳ ಪ್ರೀತಿಸಿದ್ರು ಮತ್ತು ಅವರ ಹೋಗ್ತಾ ಇದ್ದ ಕಡೆಗೆ ಅವರು ತೀರ್ಥಹಳ್ಳಿಯಲ್ಲಿ ಎಲ್ಲ ಇದ್ದಾಗ ಕೃಷ್ಣಗಿರಿ ಕೃಷ್ಣರಾಯರು ಯೋಗ ಯೋಗ ಅಂತ ಹೇಳಿದ್ರೆ ಕೃಷ್ಣಗಿರಿ ಕೃಷ್ಣರಾಯರ ಪುತ್ರರಾದ ರಾಮಚಂದ್ರ ಅವರು ನನ್ನ ಗುರುಗಳು ಹಾಗಾಗಿ ಕೃಷ್ಣಗಿರಿ ಕೃಷ್ಣರಾಯರು ನನ್ನ ಪರಮ ಗುರುಗಳು ಅವರು ಹಾಡಿದ್ದನ್ನು ಕೇಳಿ ಕುವೆಂಪು ಬರೆದ ಕವನ ಹಾಡಿದನು ಗಮಕಿ ನಾಡ ನಲಿದುದು ರಸದ ಕಡಲಲ್ಲಿ ಧುಮುಕಿ ಎನ್ನುವ ಪದ್ಯವನ್ನು ಬರೆದಿದ್ದಾರೆ ಕೃಷ್ಣಗಿರಿ ಕೃಷ್ಣರಾಯರು ಹಾಡಿದ್ದನ್ನು ಕೇಳಿ ಅಂದರೆ ಕುಮಾರವ್ಯಾಸ ಭಾರತವನ್ನು ಹಾಡಲಿಕ್ಕೆ ಕೃಷ್ಣರಾಯರು ಕರ್ನಾಟಕದ ಉದ್ದಗಲಕ್ಕೆ ಸಂಚರಿಸಿಬಿಟ್ಟಿದ್ದಾರೆ ಮತ್ತು ಅವರಿಗೆ ಅದು ಎಷ್ಟು ಪ್ರಿಯ ಅಂದರೆ ಕುಮಾರವ್ಯಾಸ ಭಾರತ ಒಂದು ಸರಿ ಮೈಸೂರು ಮಹಾರಾಜರು ಅವರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ ಕೃಷ್ಣರಾಯರಿಗೆ ನೀವು ದಯಮಾಡಿ ಬನ್ನಿ ನಮ್ಮ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾಗಿ ನಿಮ್ಮನ್ನು ನೇಮಿಸ್ಕೊಳ್ತೀವಿ ಅಂತ ಹೇಳಿ ಕೃಷ್ಣಗಿರಿ ಕೃಷ್ಣರಾಯರು ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಿದ್ದಂಥವರು ಬಹುಶಃ ಗ್ರಂಥಾಲಯದಲ್ಲಿದ್ದ ಎಲ್ಲ ಪುಸ್ತಕಗಳ ಪರಿಚಯ ಅವರಿಗಿರ್ತಿತ್ತು ಆ ಮಟ್ಟದ ಓದು ಅವರದ್ದು ಕೃಷ್ಣರಾಯರದ್ದು ಕೃಷ್ಣರಾಯರು ಒಂದು ಉತ್ತರವನ್ನು ಅದಕ್ಕೆ ಕೊಡುತ್ತಾರೆ ಮಹಾರಾಜರಿಗೆ ಅತ್ಯಂತ ವಿನಯದಿಂದ ಯಾವಾಗ ಕರೆದರೂ ನಾನು ಬಂದು ಮಹಾರಾಜರ ಸನ್ನಿಧಿಯಲ್ಲಿ ವಾಚನ ಮಾಡ್ತೀನಿ ನಾನು ಆದರೆ ಆಸ್ಥಾನ ವಿದ್ವಾಂಸನಾಗಲಾರೆ ಯಾಕೆಂದರೆ ಈ ಗಮಕ ವಾಚನ ನನಗೆ ವೃತ್ತಿಯಲ್ಲ ನಿವೃತ್ತಿಯ ಮಾರ್ಗ ಅಂಥೇಳಿ ನಾನು ಆಯ್ಕೆ ಮಾಡಿಕೊಂಡಿರೋದು ಅನ್ನುವ ಉತ್ತರವನ್ನು ಕೃಷ್ಣರಾಯರು ಕೊಟ್ಟರಂತೆ ಇದು ಕುಮಾರವ್ಯಾಸ ಕೊಟ್ಟಂತಹ ಕೊಡುಗೆ ಅವರ ಬದುಕಿಗೆ ಹಾಗಾಗಿ ಕುಮಾರವ್ಯಾಸ ಗುರುಕುಲ ಅಂತ ಹೇಳಿ ಆರಂಭ ಮಾಡಿ ಇಂತಹ ನೂರಾರು ಜನರನ್ನು ಅವರು ಸಿದ್ಧ ಮಾಡಿದವರು ಕೃಷ್ಣಗಿರಿ ಕೃಷ್ಣರಾಯರು ಹಾಗೆಯೇ ನಿಮಗೆ ಇನ್ನೂ ಒಂದು ಆಶ್ಚರ್ಯದ ಸಂಗತಿ ಅಂದರೆ ಪ್ರೊಫೆಸರ್ ಹನೂರ್ ಕೃಷ್ಣಮೂರ್ತಿಯವರು ದಾಖಲು ಮಾಡ್ತಾರೆ ಚಿತ್ರದುರ್ಗದ ಒಂದು ಬುಡಕಟ್ಟಿನ ಹಟ್ಟಿಯಲ್ಲಿ ಹಟ್ಟಿ ಅಂದರೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ನಾನು ಸಣ್ಣ ಸಣ್ಣ ಹಟ್ಟಿಗಳು ಆ ಹಟ್ಟಿಯಲ್ಲೇ ಒಬ್ಬ ಯಾರಿಗೆ ಓದೋದಿಕ್ಕೆ ಬರುತ್ತೆ ಸುಮಾರಾಗಿ ಆತ ಕೂತು ಈ ಕುಮಾರ ವ್ಯಾಸ ಭಾರತವನ್ನು ಓದುವಂಥದ್ದು ಸುತ್ತ ಇದ್ದ ಹಟ್ಟಿಯ ಜನ ಹಾಡಿಯ ಜನ ಒಟ್ಟಾಗಿ ಬಂದು ಕೂತ್ಕೊಂಡು ಕೇಳೋದು ಅದಕ್ಕೆ ಸಮಯದ ಮಿತಿ ಇಲ್ಲ ಆ ಗಮಕಿಗೆ ಎಲ್ಲಿವರೆಗೆ ಓದೋಕ್ಕಾಗತ್ತೆ ಅಷ್ಟನ್ನೂ ಓದಿ ತಿಳಿದಷ್ಟು ಅರ್ಥವನ್ನು ಹೇಳ್ತಾಯಿದ್ರು ಅದನ್ನು ಉಳಿದವರು ಕೂತು ಕೇಳ್ತಾ ಇದ್ದರು ಇದು ಕುಮಾರವ್ಯಾಸ ಭಾರತ ಮನೆ ಮನೆಗಳಿಗೆ ತಲುಪಿದಂತಹ ರೀತಿಯಲ್ಲಿ ಮತ್ತು ಬೆಳಗರೆ ಕೃಷ್ಣಶಾಸ್ತ್ರಿಗಳು ಕೂಡ ಈ ಕಾವ್ಯವನ್ನು ಕುರಿತು ದಾಖಲು ಮಾಡ್ತಾರೆ ಅಲ್ಲಿ ಸಹ ಬರು ಅಂತ ಹೇಳಿ ಒಬ್ಬರು ಇದ್ದರು ಅವರು ಈ ಕಾವ್ಯವನ್ನು ಓದಿಕೊಂಡಿದ್ದವರು ಕುಮಾರಭ್ಯಾಸ ಭಾರತದ ವಾಚನವನ್ನು ಮಾಡ್ತಾ ಇದ್ದರು ಊರು ಊರಿಗೆ ಹೋಗಿ ಇದನ್ನು ಮಾಡಿದ್ದಾರೆ ಅವರು ಊರು ಹೋಗಿ ಇದು ಒಳ್ಳೆಯ ಕಾವ್ಯ ಇದನ್ನು ನೀವು ಕೇಳಬೇಕು ಅಂತ ಹೇಳಿ ಕುಮಾರವ್ಯಾಸ ಭಾರತವನ್ನು ಅಲ್ಲೆಲ್ಲ ಕರ್ಕೊಂಡು ಹೋಗಿ ಹಾಡಿದ್ದಾರೆ ಅವರು ವಿರಾಟ ಪರ್ವವನ್ನು ಹಾಡಿದಾಗಲಂತೂ ವ್ಯಾಖ್ಯಾನ ಮಾಡಿದಾಗ ಮಳೆ ಬಂದಾಗ ಅಲ್ಲಿ ಸಾಬ್ರನ್ನು ಗಾಡಿ ಮೇಲೆ ಕೂರಿಸಿ ಅವಾಗ ಬೇರೆ ಏನೂ ಇರಲಿಲ್ಲವಲ್ಲ ಕೂತು ಜನ ಮೆರವಣಿಗೆ ಮಾಡಿದ್ದುಂಟು ಅನ್ನುವುದಕ್ಕೆ ದಾಖಲೆಗಳು ದೊರೆಯುತ್ತೆ ಅಂಥೇಳಿ ಅಂದರೆ ಕುಮಾರವ್ಯಾಸನ ಕಾವ್ಯ ಹೇಗಿತ್ತು ತೂ ನಮ್ಮ ಜನಮಾನಸದಲ್ಲಿ ಅನ್ನುವಂಥದ್ದು ಒಂದನ್ನು ನೀವು ನೆನಪಿಟ್ಕೊಳ್ಬೇಕು ಭದ್ರಗಿರಿ ಕೇಶವದಾಸರಂಥವರು ಈ ಕಾವ್ಯದ ಪದ್ಯಗಳನ್ನು ಹಾಡಿ ಇಂಗ್ಲೀಷ್ನಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾಯಿದ್ರು ಈ ಪದ್ಯದ ಅರ್ಥವನ್ನು ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಅನೇಕ ಸಂಗತಿಗಳು ನಮಗೆ ಸಿಗ್ತಾ ಹೋಗುತ್ತೆ ಕುಮಾರವ್ಯಾಸನನ್ನು ಕುರಿತು ಇನ್ನು ಇಡೀ ಕಾವ್ಯ ಭಾಗವತ ಪಂಥದಲ್ಲಿಯೇ ತನ್ನನ್ನು ಗುರುತಿಸಿಕೊಂಡಂತಹ ಕವಿಯಾಗಿದ್ದರಿಂದ ಎಲ್ಲಿ ಭಕ್ತಿ ಅತ್ಯಂತ ಮುಖ್ಯವಾಯಿತು ಕುಮಾರವ್ಯಾಸನಿಗೆ ಭಕ್ತಿ ಮುಖ್ಯ ಕಿಂಕರ ಭಾವ ಜೊತೆಗಿದೆ ಈ ಕಾರಣದಿಂದ ಕುಮಾರವ್ಯಾಸನಿಗೆ ಕುಲ ಜಾತಿ ವೃತ್ತಿ ಕಾಲ ದೇಶ ಇದು ಯಾವುದೂ ಮುಖ್ಯ ಆಗಲಿಲ್ಲ ಅವನಿಗೆ ಯಾವುದೂ ಮುಖ್ಯವಾಗಲಿಲ್ಲ ಈ ಅವನ್ನೆಲ್ಲ ನಾವು ಕೂತುಕೊಂಡು ಹಿರಿಯ ವಿದ್ವಾಂಸರು ಕೂತುಕೊಂಡು ಎಲ್ಲೆಲ್ಲಿ ಉಲ್ಲೇಖವಾಗಿದ್ದಾನೆ ಕುಮಾರವ್ಯಾಸ ಅನ್ನುವ ದೃಷ್ಟಿಯನ್ನು ನೋಡಿಕೊಂಡು ಅವನ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ಹೇಳಿರುವುದೇ ಹೊರತು ಇನ್ನೆಲ್ಲಿಯೂ ಕೂಡ ನಾವು ಕುಮಾರವ್ಯಾಸ ಸ್ವಂತ ವಿಷಯವನ್ನು ಹೇಳಿರುವಂಥದ್ದನ್ನು ನಾವು ಒಂದು ಕಡೆಯೂ ಕೂಡ ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ ಹೀಗಾಗಿ ಭಾಗವತ ಸಂಪ್ರದಾಯವನ್ನು ಆತ ಎಷ್ಟರ ಮಟ್ಟಿಗೆ ಪಾಲಿಸಿದ್ದ ಅಂಥೇಳಿ ಅರ್ಥ ಆಗುತ್ತೆ ಒಂದೇ ಒಂದು ನಮಗೆ ಅರ್ಥ ಆಗುವಂಥದ್ದು ಇದು ಕುಮಾರವ್ಯಾಸ ಅನ್ನೋದಕ್ಕಿರುವಂಥದ್ದು ಕಾವ್ಯದ ಕೊನೆಯಲ್ಲಿ ಬರುವಂತಹ ಇತಿ ಶ್ರೀಮದ್ ಅಚಿಂತ್ಯ ಮಹಿಮ ಗದುಗು ವೀರನಾರಾಯಣ ಚರಣಾನವಿಂದ ಮಕರಂದ ಪರಿಪುಷ್ಟ ವಚ ಷಟ್ಪದೀ ನಿಕಾಯ ಶ್ರೀಮತ್ ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾಮಂಜರಿಯೊಳ್ ಇಂತಹ ಪರ್ವ ಸಮಾಪ್ತವಾದದ್ದು ಅಂತ ಹೇಳಿ ಅಂದರೆ ಇಲ್ಲಿ ಕುಮಾರವ್ಯಾಸ ಯೋಗೀಂದ್ರ ಕುಮಾರವ್ಯಾಸನನ್ನು ಒಬ್ಬ ಅವಧೂತನನ್ನಾಗಿಯೂ ಕೂಡ ಅನೇಕರು ನೋಡಿದ್ದಾರೆ ಅಲ್ಲಿ ಬರುವಂತಹ ಹಂಸ ಅನ್ನುವಂಥ ಪದದ ಬಳಕೆ ಅಲ್ಲಿ ಅದನ್ನು ಅವನು ಹೇಳುವ ರೀತಿಯನ್ನು ಕಂಡಾಗಲಲ್ಲ ಕುಮಾರವ್ಯಾಸ ಒಬ್ಬ ಯೋಗಿಯಾಗಿದ್ದ ಅನ್ನುವಂಥದ್ದನ್ನು ಒಂದು ತೀರ್ಮಾನಕ್ಕೆ ಬರ್ತಾರೆ ಬಟ್ ಆದರೆ ಇದು ಯಾವೂ ಕೂಡ ಪೂರ್ಣ ಪ್ರಮಾಣದ ತೀರ್ಮಾನಗಳಲ್ಲ ಕವಿ ಯಾವುದನ್ನು ಇಲ್ಲಿ ಹೇಳಿಲ್ಲ ಅದರ ಜೊತೆಗೆ ಇನ್ನೊಂದಷ್ಟು ಪದ್ಯಗಳು ಕವಿಯ ವಿವರಗಳನ್ನು ತಿಳಿಸತಿ ಏನು ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಎಷ್ಟು ಭಾರವಾಯಿತು ರಾಮಾಯಣದ ಕಾವ್ಯಗಳು ಅಂದರೆ ಬರ್ತಾನೇ ಇದೆ ಸಾಕಾಯಿತು ಹೀಗಾಗಿ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಎತ್ತ ನೋಡಿದರೂ ರಾಮಾಯಣವೇ ಕಾಲಿಡೋಕ್ಕೆ ಆಗ್ತಾಯಿಲ್ಲ ಇನ್ನು ನಾನೊಂದು ರಾಮಾಯಣ ಬರೆದಿಲ್ಲ ಇಡ್ಲಿ ಅದನ್ನು ಅದಕ್ಕಿದ್ರೆ ಸಹವಾಸವೇ ಬೇಡ ಬಣಗು ಕವಿಗಳ ಲೆಕ್ಕಿಪನೆ ಸಾಕೆಣಿಸಿದರು ಶುಕರೂಪನಲ್ಲವೇ ಕುಣಿಸಿ ನಗನೆ ಕವಿ ಕುಮಾರವ್ಯಾಸನು ಉಳಿದವರ ಆದ್ದರಿಂದ ಆ ಹಾದಿಯೇ ಬೇಡ ನಾನು ಯಾರನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮಹಾಭಾರತವನ್ನು ಹೊಸದಾಗಿ ಬರೀತೀರಿ ಅಂತ ಹೊರಟವನ್ನು ಈ ಕುಮಾರವ್ಯಾಸ ಕಾವ್ಯದ ಉದ್ದೇಶ ಅತ್ಯಂತ ಸ್ಪಷ್ಟ ಧರ್ಮ ಎಲ್ಲಿದೆಯೋ ಅಲ್ಲಿ ಮಾತ್ರ ಜಯ ಧರ್ಮ ಯಾವ ಕಡೆ ಇದೆ ಅದು ಮಾತ್ರ ಸರಿಯಾದದ್ದು ಇದು ಕುಮಾರವ್ಯಾಸನ ಮತ ಹಾಗಾಗಿ ಅವನು ಎಲ್ಲ ಕಡೆ ಈ ಈ ಧರ್ಮದ ಸಂಗತಿಯನ್ನು ಇಟ್ಕೊಂಡು ಎಲ್ಲೆಲ್ಲಿ ಅವಕಾಶವಾಗತ್ತೆ ಅಲ್ಲೆಲ್ಲವೂ ಕೂಡ ಇದನ್ನು ಪದೇ ಪದೇ ಹೇಳ್ತಾ ಹೋಗ್ತಾನೆ ಅವನ ಪ್ರಕಾರ ಧರ್ಮ ಎಂಥ ಧರ್ಮ ಮನುಷ್ಯ ಧರ್ಮವನ್ನು ಪಾಲಿಸ್ತೀವಲ್ಲ ಅದು ಮಹತ್ತರವಾದ ಮೌಲ್ಯ ಅದು ಎಲ್ಲಿ ಇದೆ ಅಲ್ಲಿ ಜಯ ಸಾಧ ಸಾಧನೆ ಖಂಡಿತ ಆಗೇ ಆಗತ್ತೆ ಎತ್ತ ಲೊಲೆವುದು ಧರ್ಮ ಬಲ ತಾನ್ ಅತ್ತ ಲೊಲೆವುದು ದೈವ ಅಂಥ ಮಾತು ಇದು ಎತ್ತಲು ಒಲೆವುದು ಧರ್ಮ ಬಲ ತಾನು ಅತ್ತಲೇ ಒಲೆವುದು ದೈವ ಧರ್ಮದ ಬಲ ಯಾವನ ಕಡೆಗೆ ಇರುತ್ತೋ ಧರ್ಮಿಯಾಗಿ ಯಾವ ಮನುಷ್ಯ ಇದ್ದಾನೋ ದೈವ ತಂತಾನೆ ಹಿಂಬಾಲಿಸ್ಕೊಂಡು ಹೋಗುತ್ತೆ ಅಂಥವನನ್ನು ರಕ್ಷಣೆಯನ್ನು ಕೊಟ್ಟು ಬಿಡುತ್ತೆ ಯಾಕೆಂದರೆ ದೈವಕ್ಕೆ ಅದು ಕರ್ತವ್ಯವಾಗುತ್ತೆ ಆವಾಗ ಈ ವ್ಯಕ್ತಿ ಧರ್ಮದಲ್ಲಿದ್ದಾನೋ ಅನ್ನುವಂಥದ್ದು ಹಾಗಾಗಿ ದೈವ ಅದೆತ್ತಲು ಒಲೆದಿಹುದು ಅತ್ತ ವಿಜಯಶ್ರೀಯ ಕುಡಿನೋಟ ಯಾವ ಯುದ್ಧನಾದ್ರೂ ಮಾಡಿ ನೀವು ಏನನ್ನು ಬೇಕಾದರೂ ಎದುರಿಸಿ ಧರ್ಮದಲ್ಲಿದ್ದರೆ ಅದರ ಹಿಂದೆ ದೈವ ಬಂತು ದೈವದ ಹಿಂದೆ ವಿಜಯ ಆಗಲೇಬೇಕು ಇದು ಜಗತ್ತಿನ ಸತ್ಯ ಅಂತ ಹೇಳಿ ಇಟ್ಟುಬಿಡ್ತಾನೆ ಹೀಗಾಗಿ ಎಲ್ಲ ಕಡೆಯೂ ಕೂಡ ಕುಮಾರವ್ಯಾಸ ಅದನ್ನು ಸ್ಪಷ್ಟವೇ ಮಾಡ್ತಾ ಹೋಗ್ತಾನೆ ಹಾಗಂತ ಇವನಿಗೆ ಹರಿಪಾರಮ್ಯವೇ ಮುಖ್ಯವೋ ಅಷ್ಟೇ ಅಲ್ಲ ಅದರ ಜೊತೆಗೆ ಶಿವನನ್ನೂ ಹಾಗೆ ಸ್ತುತಿಸಬಲ್ಲ ಭಾಗವತ ಸಂಪ್ರದಾಯಕ್ಕೆ ಸೇರಿದ ಕವಿ ಕುಮಾರವ್ಯಾಸನಾದ್ದರಿಂದ ಅವನಿಗೆ ಹರಿ ಹರ ಅನ್ನುವಂಥ ಭೇದವೇ ಇಲ್ಲದೆ ಬರೆದಂಥವನು ಕುಮಾರವ್ಯಾಸ ನೀವು ಮುಂದೆ ಬರುವಂತಹ ಪಾಶುಪದಾಸ್ತ್ರದ ಪ್ರಸಂಗವನ್ನು ನೋಡಬೇಕು ಏನು ಪದ್ಯಗಳು ಈಶ್ವರನ ಮೇಲೆ ಲಿಂಗಮಯ ನಿರ್ಲಿಂಗ ತೇಜೋಲಿಂಗ ದುರ್ಗ ಆಲಿಂಗಿತಲಿಂಗ ಆ ಮಾತುಗಳಿಗೆ ಸಾಟಿಯಾದಂತಹ ಮತ್ತೊಂದು ವಾಕ್ಯವನ್ನು ತರೋಕ್ಕೆ ಆಗಿಲ್ಲ ರೀ ಇಲ್ಲಿವರೆಗೆ ಸಾಧ್ಯವೇ ಆಗೋದಿಲ್ಲ ಮತ್ತು ಆ ರುದ್ರದ ಅನೇಕ ಉಕ್ತಿಗಳನ್ನು ಶ್ಲೋಕಗಳನ್ನು ಆ ಸಂದರ್ಭದಲ್ಲಿ ತಂದು ಇಟ್ಟುಬಿಡ್ತಾನಲ್ಲ ಕುಮಾರವ್ಯಾಸ ಅವನಿಗೆ ಮಿಕ್ಕಿದ್ದೆಲ್ಲವೂ ಗೌಣ ಆಗ ಎಲ್ಲೋ ಒಂದು ಕಡೆಗೆ ಆಶ್ಚರ್ಯ ಆಗಿಬಿಡುತ್ತೆ ನಮಗೆ ತಿಳಿಯ ಹೇಳುವೆ ಕೃಷ್ಣ ಕಥೆ ಏನು ಅಂತ ಹೇಳಿದ ಕುಮಾರವ್ಯಾಸ ಇವನೇನಾ ಅಂಥೇಳಿ ಆಶ್ಚರ್ಯವಾಗಿಸುವ ಮಟ್ಟಿಗೆ ಅವನ ಮಾತುಗಳು ಆ ಸಂದರ್ಭದಲ್ಲಿ ಇದೆ ಇದಕ್ಕೆ ಮತ್ತು ಎಷ್ಟು ಕಡೆ ಅವನ ಉದ್ಘಾರ ದೈವ ಪೌರುಷದೊಳಗೆ ಶಿವಶಿವ ದೈವ ಬಲವೇ ಬಲವಲ ಅಲ್ಲೆಲ್ಲ ಕಡೆ ಅವನ ಉದ್ಗಾರ ಶಿವಶಿವ ಅಂತ ಅಂದ್ಬಿಡುವಂಥ ಅಷ್ಟು ವಿಶಾಲವಾದ ಹೃದಯವನ್ನು ಚಿಂತನೆಯನ್ನು ಇಟ್ಕೊಂಡಂಥ ಕವಿ ಕುಮಾರವ್ಯಾಸ ಇದರ ಜೊತೆಗೆ ನಮ್ಮ ಜೀವನದ ನಾಟಕವನ್ನು ಚಿತ್ರಣ ಮಾಡಿದವನು ನರರಾಚರಣೆಗಳ ನಾಟಕವ ತಾನೇ ರಚಿಸಿ ತೋರಿದನು ಹರಿ ಅಂತ ಹೇಳಿ ಬರೀತಾನೆ ಕುಮಾರವ್ಯಾಸ ಮನುಷ್ಯ ಜೀವನದ ಈ ನಾಟಕಗಳಿದೆಯಲ್ಲ ನಮ್ಮ ಜೀವನ ರಂಗದಲ್ಲಿ ನಾವು ಆಡುವಂಥ ಈ ನಾಟಕಗಳು ಆ ಎಲ್ಲ ನಾಟಕಗಳ ಚಿತ್ರಣ ಕುಮಾರವ್ಯಾಸನಲ್ಲಿ ಬಂದುಬಿಡುತ್ತೆ ಅದನ್ನು ಉಳಿದು ಬೇರೆ ನಾಟಕಗಳೇ ಇಲ್ಲ ಇಲ್ಲಿ ನಾವೇನೋ ಹೊಸ ನಾಟಕವನ್ನು ನಾವು ಆಡಿ ಜೀವನವನ್ನು ಗೆದ್ದಿದ್ದೀವಿ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಈ ಕಾವ್ಯ ಮುಗಿಯೋ ಹೊತ್ತಕ್ಕೆ ನೆಮ್ಮಗೋ ಒಂದು ಅನುಭವಕ್ಕೆ ಬಂದುಬಿಡುತ್ತೆ ಇಲ್ಲ ಇದನ್ನು ಬಿಟ್ಟು ನಾವೇನೋ ಹೊಸ ನಾಟಕ ಆಡಿಲ್ಲ ಅಂತೇಳಿ ಅಂದರೆ ಮನುಷ್ಯರ ಬದುಕಿನಲ್ಲಿ ಹಾಕುವ ಮುಖವಾಡಗಳು ಅದನ್ನು ಕಳಚುವ ಬಗ್ಗೆ ಎರಡೂ ಕೂಡ ಕುಮಾರವ್ಯಾಸನಿಗೆ ಗೊತ್ತಿತ್ತು ಹಾಗಾಗಿ ಕೃಷ್ಣನಿಗೆ ಕೃಷ್ಣನ ಭೂಮಿಕೆ ಕೃಷ್ಣನ ಎದುರಿಗೆ ಬರುವ ಇತರ ಪಾತ್ರಗಳು ಈ ಎರಡನ್ನೂ ಸೇರಿದಾಗ ಇಡೀ ಮನುಷ್ಯನ ಮಾನಸಿಕ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ದಾಖಲಿಸಿಟ್ಟಂಥವನು ಕವಿ ಕುಮಾರವ್ಯಾಸ ಹಾಗಿದ್ರೆ ಕೃಷ್ಣ ಯಾರಿಗೂ ಸ್ವತಂತ್ರವನ್ನೇ ಕೊಡಲಿಲ್ವಾ ಇಡೀ ಕಾವ್ಯದಲ್ಲಿ ಅನ್ನುವ ಪ್ರಶ್ನೆ ಎದ್ದು ಬಿಡುತ್ತೆ ಆವಾಗ ಅಂದರೆ ಎಲ್ಲವೂ ಕೃಷ್ಣನ ಹೀಗೆ ಹಿಡಿದಿಟ್ಕೊಂಡಿದ್ನ ಇಲ್ಲ ಎಲ್ಲ ಕಡೆಯೂ ಕೂಡ ಕೃಷ್ಣ ಹೇಗೆ ಸ್ವತಂತ್ರನೋ ಉಳಿದವೂ ಕೂಡ ಸ್ವತಂತ್ರವಾಗಿ ಇದ್ದವು ಆದರೆ ಅವು ತಪ್ಪಿದಾಗ ಅಲ್ಲಿ ಕೃಷ್ಣ ಬಂದ ಹಾಗಾಗಿ ಕುಮಾರವ್ಯಾಸನ ಪಾತ್ರಗಳು ಒಂದು ಕಡೆ ಮನುಷ್ಯ ಇನ್ನೊಂದು ಕಡೆಗೆ ದೈವಶಕ್ತಿ ಎರಡೂ ಸೇರಿದ ರಂಗಭೂಮಿಕೆಯಾಗಿ ಕುಮಾರವ್ಯಾಸನ ಕಾವ್ಯ ನಮಗೆ ಎದರಿಂದ ನೋಡಿದಾಗ ಹಾಗೆ ಭಾಸವಾಗ್ತಾ ಹೋಗುತ್ತೆ ಇದರಿಂದ ನಮಗೆ ಕುಮಾರವ್ಯಾಸ ಅಪ್ಪಟ ಕವಿಯಾಗಿ ಅಪ್ಪಟ ಕವಿಯಾಗಿ ನಮ್ಮ ಕಣ್ಣು ಮುಂದೆ ನಿಂತ್ಕೊಳ್ತಾನೆ ಅದರ ಜೊತೆಗೆ ಅವನಿಗೆ ಹಿಂದೆ ವ್ಯಾಸಭಾರತವಿದೆ ವ್ಯಾಸ ಭಾರತವನ್ನು ಯಥಾವತ್ತಾಗಿ ಅಂತಂದೆಲ್ಲ ತನಗೆ ಬೇಕು ಅನಿಸಿದ ಕಡೆಗೆ ಸಂಗ್ರಹ ಮಾಡಿಟ್ಟು ಅವನು ಬೇಕು ಅಂದ ಕಡೆಗೆ ಇದು ಅಂಥ ದೊಡ್ಡ ಸಂಗತಿ ಅಲ್ಲ ಬದುಕಿನ ಮೌಲ್ಯಗಳನ್ನು ಇಟ್ಕೊಂಡ ಇಟ್ಕೊಂಡಾಗ ಅಂತ ಹೇಳಿ ಅನಿಸಿದ ತಕ್ಷಣ ಮುಲಾಜಿಗೆ ಒಳಗಾಗೋದಿಲ್ಲ ಒಳಗಾಗದೆ ಅದನ್ನು ಅತ್ಯಂತ ಸಂಗ್ರಹವಾಗಿ ಕೆಲವು ಕಡೆ ನೀವು ನೋಡಬೇಕು ಒಂದು ಸಾಲು ಒಂದೂವರೆ ಸಾಲಲ್ಲಿ ಮುಗಿಸಾಕ್ಬಿಡ್ತಾನೆ ಅವನು ಇಡೀ ಶಂಕು ಶಕುಂತಲೆಯ ಉಪಾಖ್ಯಾನವನ್ನು ಒಂದೂವರೆ ಸಾಲಲ್ಲಿ ಹೇಳಬಲ್ಲ ಆತ ಹೇಳುವ ಶಕ್ತಿ ಆತನಿಗಿದೆ ಇನ್ನೆಲ್ಲೋ ಒಂದು ಕಡೆ ಇದು ವಿಸ್ತರಿಸಬೇಕಿತ್ತು ಅಂತ ಅನ್ನಿಸಿದ ಕಡೆ ಪೂರ್ಣ ಪ್ರಮಾಣದ ಸ್ವತಂತ್ರವನ್ನು ಆತ ತೆಗೆದುಕೊಳ್ಳಬಲ್ಲ ಕೆಲವು ಕಡೆ ಯಥಾವತ್ ಕನ್ನಡಕ್ಕೆ ತಂದ ಉದಾಹರಣೆಗಳಿದ್ದರೆ ಇನ್ನು ಕೆಲವು ಕಡೆ ಸ್ವತಂತ್ರ ಶಕ್ತಿಯನ್ನು ಬಳಸಿ ಹೇಗೆ ಆಗಿರಬಹುದು ಬದುಕು ಅನ್ನುವುದನ್ನು ನೋಡಿ ಕುಮಾರವ್ಯಾಸ ಅದನ್ನು ದಾಖಲಿಸ್ತಾನೆ ಇಲ್ಲಾಂದರೆ ಹದಿನೆಂಟು ಪರ್ವಗಳಲ್ಲಿದ್ದಂತಹ ಮೂಲ ಮಹಾಭಾರತವನ್ನು ಸಮಗ್ರವಾಗಿಯೇನೂ ಕನ್ನಡಕ್ಕೆ ತಂದಿಲ್ಲ ಹತ್ತು ಪರ್ವ ಪರ್ವಗಳಿಗೆ ಸೀಮಿತ ಮಾಡಿಬಿಟ್ಟು ಸೀಮಿತ ಮಾಡಿ ಏನು ಹೇಳಬೇಕೋ ಅವೆಲ್ಲವನ್ನೂ ಕೂಡ ಆತ ಹೇಳಿ ಮುಗಿಸ್ತಾ ಹೋಗ್ತಾನೆ ಅವೆಲ್ಲದರ ಪರಿಚಯವನ್ನು ಬಹುಶಃ ನಾನು ಆಯಾ ಭಾಗದಲ್ಲೇ ಆ ಭಾಗಗಳನ್ನು ತೆಗೆದುಕೊಂಡಾಗ ಅಲ್ಲಿಯೇ ಯಾವುದು ಸಂಗ್ರಹ ಆಯಿತು ಯಾವುದು ಎಷ್ಟು ಕಡಿಮೆ ಆಗಿದೆ ಅನ್ನುವುದನ್ನು ಅಲ್ಲಿಯೇ ಹೇಳ್ತಾ ಹೋಗೋಣ ಅಂಥೇಳಿ ಅಂದುಕೊಂಡಿದ್ದೇನೆ ಇನ್ನು ಅಷ್ಟಾದಶ ವರ್ಣನೆಗಳೆಲ್ಲವೂ ಬಂದೇ ಬರಬೇಕು ಅಂತ ಏನು ಅವನೇನು ಒಂದು ಮಿತಿಯ ಒಳಗೆ ಕಾವ್ಯವನ್ನು ಬರೋದಿಲ್ಲ ಕುಮಾರವ್ಯಾಸ ಭಾಮಿನಿಯ ಲಯ ಅವನಿಗೆ ಪ್ರಿಯವಾಗಿತ್ತು ಭಾಮಿನಿಯ ಎಲ್ಲ ನಿಯಮಗಳನ್ನು ಇಟ್ಕೊಂಡಿರಲೇಬೇಕು ಅಂತಿಲ್ಲ ಬೇಕಾದಾಗ ಅದನ್ನು ಬದಲಾಯಿಸ್ಕೊಂಡು ಬಿಟ್ಟಿದ್ದಾನೆ ಕುಮಾರವ್ಯಾಸನನ್ನು ನೋಡಿದಾಗ ಭಾವಿಸಿದ್ದು ನೃತ್ಯದ ಲಯ ಗೊತ್ತಿರುವ ಕವಿಯವನು ಎಲ್ಲೆಲ್ಲಿ ಹೇಗೆ ಪದ್ಯಗಳನ್ನು ಹೊಡೆದು ಎದ್ದಕ್ಕಿದ್ದ ಹಾಗೆ ಸರ್ವಲಘು ಬರುವಂತಹ ಪದ್ಯಗಳು ದೀರ್ಘಾಕ್ಷರ ಬರುವ ಪದ್ಯಗಳು ಆ ಎಲ್ಲ ಸ್ವತಂತ್ರವನ್ನು ಬಳಸಿ ಆ ಲಯದೊಳಗೊಂದು ಲಯವನ್ನು ತರಬಲ್ಲಂತಹ ಆ ಪರಿಪೂರ್ಣ ಶಕ್ತಿ ಕರ್ತೃತ್ವ ಶಕ್ತಿಯನ್ನು ಇಟ್ಕೊಂಡಿದ್ದಂಥವನು ಕುಮಾರವ್ಯಾಸ ಅವನ ಬಗ್ಗೆ ಒಂದೆರಡು ಮೂರು ಮಾತುಗಳಿದ್ದಾವೆ ಕುಮಾರವ್ಯಾಸನೆಗೂ ಈ ಪ್ರಕೃತಿ ವರ್ಣನೆಗೂ ತೀರಾ ಅಂಥ ಪ್ರೀತಿಯೇನು ಇದ್ದಂಗೆ ಕಾಣೋದಿಲ್ಲ ಅನ್ನುವ ಒಂದು ಮಾತು ಕೂಡ ಇದೆ ಅದೇನು ಎಲ್ಲವಾಗಲೂ ನಾವು ಹಾಗಂತ ಅಂದ್ಕೊಳ್ಳೇಬೇಕಾಗಿಲ್ಲ ಪ್ರಕೃತಿಯ ವರ್ಣನೆ ಹೇಗೆ ತಂದಿದ್ದಾನೆ ಅನ್ನುವುದನ್ನು ಮುಂದಿನ ಭಾಗಗಳಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ ಅದು ಒಂದು ಕುಮಾರವ್ಯಾಸ ಯೋಗೇಂದ್ರ ಆಗಿರುವುದರಿಂದಲೋ ಏನೋ ಅವನಿಗೆ ಶೃಂಗಾರವನ್ನೇನೋ ತೀರಾ ಜಾಸ್ತಿ ಆಗಿ ತಂದಿಲ್ಲ ಅನ್ನೋ ಮಾತು ಕೂಡ ಇದೆ ಅವನ ಬಗ್ಗೆ ಅದೂ ಕೂಡ ಇದೆ ಶೃಂಗಾರ ಯಾವುದಕ್ಕೆ ಎಷ್ಟು ಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ತಂದವನು ಇದೇ ರೀತಿ ಹಾಸ್ಯದ ಬಗೆಯೂ ಅಷ್ಟೆ ಹಾಸ್ಯದ ಬಗೆಯೂ ಅಷ್ಟೆ ಆದರೆ ನಿಮಗೆ ಅರ್ಥ ಆಗೋದು ಎಲ್ಲಿ ಅಂದರೆ ಕುಮಾರವ್ಯಾಸನ ವ್ಯಂಗ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅರ್ಥ ಆದರೆ ನಿಮಗೆ ನಿಮ್ಮ ಮುಖದಲ್ಲಿ ಒಂದು ನಗು ಅಲ್ಲಿ ಬರಲೇಬೇಕು ನಿಮಗೆ ಗೊತ್ತಿಲ್ಲದೆ ಒಂದು ಮಂದಹಾಸವನ್ನು ನೀವು ಅರಳಿಸಲೇಬೇಕು ಆದರೆ ಆ ಶಬ್ದಗಳು ಅದಕ್ಕೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚು ಅಂತ ಇವ ಯಾಕೆ ಬರದ ಅಂದರೆ ಈ ಕಾರಣಕ್ಕೆ ಹಾಸ್ಯ ಅಂದರೆ ಗಹಗಹಿಸಿ ಯಾರೋ ಜಾರು ಬಿದ್ದಾಗ ನೋಡಿ ನಕ್ಕಿದ್ದೇ ಹಾಸ್ಯ ಅಲ್ಲ ಉತ್ತರ ಓಡ್ ಮಾತ್ರ ಹಾಸ್ಯ ಆಗುವುದಿಲ್ಲ ಅದು ಹಾಸ್ಯ ಹೌದು ಆದರೆ ಎಲ್ಲೋ ಒಂದು ಕಡೆಗೆ ಆ ನಗುವನ್ನು ತಿಳಿ ಹಾಸ್ಯವನ್ನು ಲೇಪವನ್ನು ತರ್ತಾನಲ್ಲ ಅದು ಅವನಿಗೆ ಅವನಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಹೀಗೆ ಎತ್ತ ಕಡೆ ನೋಡಿದರು ಏನು ಅವನ ರೂಪಕಗಳು ಎಲ್ಲ ನಮ್ಮ ಈ ಪ್ರಯಾಣದಲ್ಲಿ ಉದ್ದಕ್ಕೂ ಬರೋದರಿಂದ ವಿಶೇಷವಾಗಿ ನಾನು ಅವುಗಳನ್ನು ಬಹಳ ಉಲ್ಲೇಖ ಮಾಡಲಿಕ್ಕೇನು ಹೊರಟಿಲ್ಲ ಈ ಭಾಗದಲ್ಲಿಯೇ ಇನ್ ಅವನ ಭಾಷೆ ಮತ್ತು ಶೈಲಿಯನ್ನು ಕುರಿತಂತೆ ಒಂದೆರಡು ಮಾತುಗಳನ್ನು ಹೇಳಿ ನಾನು ಕಾವ್ಯದ ಭಾಗಕ್ಕೆ ಪ್ರವೇಶವನ್ನು ಮಾಡ್ತೇನೆ ಇವತ್ತು ಕುಮಾರವ್ಯಾಸನ ಭಾಷೆಗೆ ಇಂಥದೇ ಅನ್ನುವಂತಹ ಯಾವ ಮಿತಿ ಇಲ್ಲ ಅನ್ನೋದನ್ನು ಮೊದಲೇ ನಾವು ಅರ್ಥ ಮಾಡ್ಕೊಂಡು ಬಿಡಬೇಕು ಅವನು ನಾಯಿ ಅಂತ ಬೇಕಾದರೂ ಬೈಬಲ್ಲ ಯಾರನ್ನು ಬೇಕಾದರು ಇರೋರೆಲ್ಲ ಮೂರ್ಖರು ಅಂತ ಕೂಡ ಹೇಳಬಲ್ಲ ಆದರೆ ಹೇಳಬೇಕಾದ್ರೆ ಅವನಿಗೊಂದು ಔಚಿತ್ಯವೂ ಗೊತ್ತಿದೆ ಕೀಚಕನನ್ನು ನೋಡಿದಾಗ ಈ ಕುನ್ನಿ ಅಂತ ಹೇಳ್ತಾನೆ ಅಥವಾ ಈ ಐದು ಜನ ಗಂಡಂದರು ಕೂತಿದ್ದಾಗ ಈ ಗಂಡರೇನು ಭಂಡರು ಅಂತ ದ್ರೌಪದಿ ಕೈಲಿ ಮಾತಾಡಿಸ್ತಾನೆ ಹೀಗಾಗಿ ಕುಮಾರವ್ಯಾಸನಿಗೆ ನಾವು ಜನ ಅಂತ ಅಂದ್ಕೊಂಡಿದ್ದೀವಲ್ಲ ಇವತ್ತು ಈ ನಾವು ಹಾಕುವ ಗೆರೆಗಳು ಅವನಿಗೆ ಕೆಲಸ ಮಾಡೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಓ ಇದು ಗ್ರಾಮ್ಯ ಶಬ್ದವೇನು ಕೌರವರ ಬೊಡ್ಡಿ ಅಂತಾನೆ ಪಾಂಡವರ ಬೊಡ್ಡಿ ಅಂತಾನೆ ಸೊ ಈ ಥರದ ಮಾತುಗಳೆಲ್ಲ ಹೌದಾ ಅಂಥೇಳಿ ಅಂದಾಗ ಕಾವ್ಯದ ದೃಷ್ಟಿಯಿಂದ ನೋಡಿದಾಗ ಅವೆಲ್ಲವೂ ಕೂಡ ಸಹ್ಯವಾಗಿಯೇ ಇದ್ದುಬಿಡುತ್ತೆ ಹಾಗಾಗಿ ಅವನಿಗೆ ಭಾಷೆಯ ವಿಷಯದಲ್ಲಿ ಯಾವ ಇವತ್ತಿನ ನಾವು ಹೇಳ್ತೀವಲ್ಲ ಈ ಮಡಿವಂತಿಕೆಗಳನ್ನು ಇಟ್ಕೊಂಡು ಕುಮಾರವ್ಯಾಸ ಬರೆದವನಲ್ಲ ಅಂದರೆ ಆತನಿಗೆ ವೀರನಾರಾಯಣನ ಕರುಣೆ ಅದು ದೇಸಿ ಭಾಷೆಯ ಸಂಪತ್ತು ಆತನಿಗಿದೆ ಯಾಕಂದರೆ ಗ್ರಾಮೀಣ ಪ್ರದೇಶದ ಭಾಷೆಗಳನ್ನ ಶಬ್ದಗಳನ್ನು ಬಳಸುವಲ್ಲ ಅಡಕಲು ಅಂತ ಬರೀತಾನೆ ಒಂದು ಮಡಿಕೆ ಮೇಲೆ ಇನ್ನೊಂದಿಟ್ಟು ನೀವು ಗುಡಾಣದ ಕಲ್ಪನೆ ಗೊತ್ತಿದ್ದರೆ ನಿಮಗೆ ಒಂದು ಮಸಿ ಹಿಡಿದ ಕೂ ಮಣ್ಣಿನ ಮಡಿಕೆ ಮೇಲೆ ಇನ್ನೊಂದನ್ನೇ ಇಟ್ಟು ಮಾಡ್ತಾ ಇದ್ದಂಥದ್ದೆಲ್ಲ ಗೊತ್ತಿದ್ದಿದ್ದರೆ ಆ ಪದ ನಮಗೆ ಅರ್ಥ ಆಗುತ್ತೆ ಏನು ಬೇಯ್ತಾ ಇತ್ತು ಹಾಗಿದ್ದರೆ ಅನ್ನುವಂಥದ್ದು ಈ ರೀತಿಯ ಗ್ರಾಮೀಣ ರೀತಿಯ ಭಾಷೆ ಜನಪದದ ಭಾಷೆ ಅದರ ಪಕ್ಕದಲ್ಲೇ ಅತ್ಯಂತ ಶಿಷ್ಟವಾದ ಭಾಷೆ ಅಲಂಕಾರದ ಈ ನಮ್ಮ ಏನು ಸಿದ್ಧಾಂತಗಳಿವೆ ಅವು ಕೂತು ಪರಿಶೀಲನೆ ಮಾಡಬೇಕಾದಂತಹ ಬಳಕೆ ಇವಷ್ಟು ಒಬ್ಬ ಕವಿಯಲ್ಲಿ ಸಿದ್ಧವಾಗಿರೋದಿದೆಯಲ್ಲ ಅದಕ್ಕೆ ನಮಗೆ ನಮ್ಮ ಕುಮಾರವ್ಯಾಸ ದೊಡ್ಡವನಾಗಿಬಿಡ್ತಾನೆ ರೂಪಕಗಳನ್ನು ಆತ ಬಳಸಿದ ಹಾಗೆ ಆತ ಬಳಸಿದ ಹಾಗೆ ನಾವಿನ್ಯಾರನ್ನು ಕೂಡ ನೋಡೋಕ್ಕಾಗೋದೇ ಆಗೋದೇ ಇಲ್ಲ ಅದಕ್ಕೆ ಅವನಿಗಿರುವಂಥ ಹೆಸರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂಥದ್ದು ಮತ್ತು ಆ ಭಾಷೆಯ ಬಳಕೆಯೇ ಭಾಳ ಚಂದ ಹೇಗೆ ಆ ಮಾತುಗಳು ಬರುತ್ತೆ ಅಂತ ಹೇಳಿ ಅಂದರೆ ಆ ಒಂದು ವಾಕ್ಯವನ್ನು ಕುರಿತು ನಾವು ವಾರಗಟ್ಟಲೆ ಯೋಚನೆ ಮಾಡಬೇಕಾಗಿ ಬಂದುಬಿಡುತ್ತೆ ಬಹಳ ಸರಿ ಏನು ಏನು ಹೇಳ್ತಾನೆ ತಲೆಗೆ ತಾವೀಳೆಯವ ಇದು ಅವನು ಬಳಸುವಂಥದ್ದು ಯುದ್ಧಗಳನ್ನು ಬಹಳ ಬರೀಬೇಕಾದ್ರೆ ವೀಳೆಯವನ್ನು ಕೊಡೋದು ಕೈಗೆ ಯುದ್ಧ ವೀಳ್ಯವನ್ನು ತಟ್ಟೆಯಲ್ಲಿಟ್ಟು ಕೊಡ್ತಾರೆ ತಲೆಗೆ ತಾವೀಳೆಯವ ಅಂದರೆ ಏನು ಹಾಗಿತ್ತು ಅಲ್ಲಿ ಬೀಳೋದು ತಲೆ ಅಲ್ಲದೆ ಇನ್ನೇನು ಮತ್ತೆ ಇಂತಹ ಮಾತುಗಳು ಅದರ ಜೊತೆಗೆ ನಿಮ್ಮ ನಿಮ್ಮಯ ಬಾಯ ತಂಬುಲ ತಿಂದವನು ಎಂಜಲು ತಿಂದವನು ಅನ್ನುವ ಮಾತು ನಿಮ್ಮಯ ಬಾಯ ತಂಬುಲವ ತಿಂದವನು ಇದು ಎರಡಕ್ಕೂ ಸಾಧ್ಯವಾಗುತ್ತೆ ಒಂದು ದಾಸ್ಯವನ್ನು ಸೂಚಿಸೋದಕ್ಕೆ ಇನ್ನೊಂದು ಅದನ್ನು ತೆಗೆದುಕೊಂಡು ದಾಸನಾಗಿ ಕೃತಕೃತ್ಯನಾಗಿದ್ದೇನೆ ಅಂತ ಹೇಳಿ ಹೇಳುವಂಥದ್ದು ಇದು ಕೂಡ ಹೌದು ಇನ್ನು ಬಯ್ಯೋದಕ್ಕೆ ನಿಂತ್ರೆ ಅಂದರೆ ಕುಮಾರವ್ಯಾಸ ತುಂಬ ಚೆನ್ನಾಗಿ ಬೈಬಲ್ ಯಾರಿಗಾದರೂ ಅದೊಂದು ಏನಾದರೂ ಆಸೆ ಇದ್ದರೆ ಯಾರನ್ನಾರು ತುಂಬ ಚೆನ್ನಾಗಿ ಬೈಬೇಕು ನಾನು ಅಂಥೇಳಿ ಒಳಗಿನಿಂದ ನಿಂದ ನಿಮಗೇನಾರು ಅಂಥದೊಂದು ಬಯಕೆ ಇದ್ದರೆ ನೀವು ಕುಮಾರವ್ಯಾಸನ್ನ ಓದಿ ಕೆಡಿಸಿಕೊಂಡರು ನಾಯಿಗಳು ಎತ್ಕೋತಿದಂಗೆ ಬೈಯೋದೆ ಅಂಥದ್ದು ಭೀಷ್ಮನನ್ನು ಎಲೆ ನಪುಂಸಕ ಭೀಷ್ಮ ಭೀಷ್ಮನಂತ ಆಳ್ತನದ ವ್ಯಕ್ತಿಯ ಮತ್ತೊಬ್ಬನಿಲ್ಲಲ್ಲಪ್ಪ ಅಂಥವನನ್ನು ಈತ ಮಾತಾಡೋದು ಹೀಗೆ ಎಲ ನಪುಂಸಕ ಭೀಷ್ಮ ಅದರ ಜೊತೆಗೆ ಹೇಗೆ ಎಂಥೆಂಥ ಕಡೆಗೆ ಜಯಲಕ್ಷ್ಮಿ ಬೊಡ್ಡಿಯ ಕೊಬ್ಬ ನಿಲ್ಲಿಸುವೆ ಜಯಲಕ್ಷ್ಮಿ ಅಂದರೆ ವಿಜಯಶ್ರೀ ಅವಳು ಅಂತಹ ಬೊಡ್ಡಿಯ ಕೊಬ್ಬನ್ನು ನಿಲ್ಲಿಸ್ತೀನಿ ಅಂತ ಬೈದು ಕೂತ್ಕೋತಾನಲ್ಲ ಈ ಕುಮಾರವ್ಯಾಸ ಆ ಬೈಗುಳಗಳೇ ಭಾರಿ ಚಂದ ರೀ ಭಾರಿ ಚಂದ ನಿಮಗೆ ಆ ಕಾವ್ಯ ಓದಬೇಕಾರೆ ಏನನ್ನು ಆರಿಸ್ಕೋಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟೊಂದು ಸಂಗತಿಗಳು ಉದ್ದಕ್ಕೆ ಬ ಉದ್ದಕ್ಕೆ ಬಂದು ನಿಂತ್ಕೊಂಡು ಇರ್ತವೆ ಮತ್ತು ಈ ಗಾದೆ ಮತ್ತು ನಾಣ್ಣುಡಿಗಳನ್ನು ಒಂದು ಎರಡೊಂದು ಮಾತ್ರ ಹೇಳಿ ಮುಂದೆ ಹೋಗ್ತೀನಿ ನಾನು ಎಷ್ಟು ಚೆನ್ನಾಗಿ ಬಳಸ್ತಾನೆ ಆ ಸಂದರ್ಭಕ್ಕೆ ಅಂತ ಹೇಳಿ ಅಂದರೆ ಈ ದ್ರೌಪದಿ ಭೀಮನ ಹತ್ರ ಬರ್ತಾಳೆ ಭೀಮ ನೋಡು ನನ್ನನ್ನು ಕೀಚಕ ಹಿಂದೆ ಬಿದ್ದು ನನ್ನನ್ನು ಬಲವಂತದಿಂದ ನನ್ನನ್ನು ಪ್ರೀತಿಸು ಅಂತ ಹೇಳಿ ನೆಲ್ಲ ಏನು ಮಾಡಲಿ ದಯವಿಟ್ಟು ಸಹಾಯ ಮಾಡು ಅಂಥೇಳಿ ಹೋಗಿ ಕೇಳ್ತಾಳೆ ನೋಡ್ತಾನೆ ಎಲ್ಲ ಸರಿ ದ್ರೌಪದಿ ನಾನೇ ಯಾಕೆ ಪ್ರತಿ ಸಡಿವು ಬರಬೇಕು ಇನ್ನೂ ನಾಲ್ಕು ಜನ ತಾನೆ ಏನು ಮಾಡ್ತಿದ್ದಾರೆ ಅವರು ಅದಕ್ಕೆ ನಿನಗೆ ಕೊಟ್ಟದ್ದು ಕುಮಾರವ್ಯಾಸ ಕೆಲವರು ಗಳಿಸಿದರೆ ಕೆಲರು ಉಂಡು ಜಾರುವರು ಏನು ನೋಡಿ ಇಷ್ಟು ಹೇಳಿಬಿಟ್ರೆ ಅರ್ಥ ಆಗುತ್ತೆ ನಾನು ಪ್ರತಿ ಸದಿಯೂ ಹೊಡೆದಾಟಕ್ಕೆ ನಾನೇ ನಿಂತ್ಕೋಬೇಕು ಇನ್ನು ನಾಲ್ಕು ಜನ ಜಾರ್ಕೊಂಡು ಓಡಾಡ್ತಾರೆ ಇದಕ್ಕೆ ಯಾಕೆ ನಾನು ನಿನಗೆ ಗಂಡಾಗಿರಬೇಕು ನೀನು ಸಮಸ್ಯೆ ಆದಾಗ ಗಂಡ ಹೇಳಿ ಭಾಳ ಪ್ರೀತಿಯಿಂದ ಬರ್ತೀಯ ಮಿಕ್ಕಂತೆ ನಿನಗೆ ಅರ್ಜುನ ಧರ್ಮರಾಯ ಇವರೆಲ್ಲ ಕಾಣ್ತಿರ್ತಾರೆ ಆದ್ದರಿಂದ ನೀನು ಬೇಡ ನೀನು ಪ್ರೀತಿಯು ಬೇಡ ಹೋಗ ಆಚೆಗೆ ಅಂತ ಕಳಿಸ್ಬಿಡ್ತಾರೆ ಆ ಒಂದು ವಾಕ್ಯದಲ್ಲಿ ಅದು ಎಷ್ಟು ಅರ್ಥವನ್ನು ಕುಮಾರವ್ಯಾಸ ಇಡ್ತಾನೆ ಅಂದರೆ ವಾಸ್ತವವಾಗಿ ಈ ವಾಕ್ಯ ಇದೆ ನೋಡಿ ಕೆಲವರು ಗಳಿಸಿದರೆ ಕೆಲವರು ಉಂಡು ಜಾರುವರು ಅಂದರೆ ಈ ಭೀಮನಿಂದನೇ ನೂರು ಜನ ಹತರಾಗಿತ್ತು ಹೌದಾ ದುಶ್ಯಾಸನ ಅವಮಾನ ಮಾಡಿದಾಗ ಅವನನ್ನು ಕೊಲ್ಲುವ ಪ್ರತಿಜ್ಞೆಯನ್ನು ಮಾಡಿದವನು ಭೀಮ ಮಾತ್ರ ಇನ್ಯಾರೂ ಮಾಡಿಲ್ಲ ಇದು ನಿಮಗೂ ಗೊತ್ತಿದೆ ಹಾಗೆ ದುರ್ಯೋಧನ ಅಷ್ಟೆಲ್ಲ ಮಾತಾಡಿದಾಗ ತೊಡೆಗಳನ್ನು ಮುರಿಯುವೆ ಅಂತ ಹೇಳಿ ಸನ್ನದ್ಧನಾಗಿ ನಿಂತವನು ಈ ಭೀಮ ಮಾತ್ರ ಇನ್ನು ನಾಲ್ಕು ಜನ ಅಲ್ಲಿ ಬರೋದಿಲ್ಲ ಚಿತ್ರಕ್ಕೆ ಬರೋದಿಲ್ಲ ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಪಿಕ್ಚರ್ಗೆ ಬರೋದಿಲ್ಲ ಅವರು ಈ ನಾಲ್ಕು ಜನ ಅದು ಅಷ್ಟೇ ಅಲ್ಲ ಕೀಚಕನಂತಹ ಕುನ್ನಿ ಹಿಂದೆ ಬಿದ್ದಾಗಲೂ ಕೂಡ ಧರ್ಮರಾಯ ತಡೀತಾನೆ ಇವನನ್ನು ಅಲ್ಲೇ ಕೂತ್ಕೊಂಡು ಮರ ನೋಡ್ತಾನೆ ಅವನು ಅಂದರೆ ಕಿತ್ಬಿಟ್ಟು ಹೊಡಿಲ್ಲ ಇವಾಗ ಅಂತ ಏ ಹಾಗೆಲ್ಲ ಅಲ್ಲ ಅಂತ ಹೀಗೆ ತಡೆದಾಗಲೂ ಕೂಡ ನೃತ್ಯ ಶಾಲೆಗೆ ಬರ ಹೇಳಿ ಇದೇ ಕೀಚಕನನ್ನು ಸಂಹಾರ ಮಾಡಿದವನು ಭೀಮ ಅದಕ್ಕೆ ಅವ ಪ್ರಶ್ನೆ ಮಾಡಿದ್ದು ಕೆಲವರು ಗಳಿಸಿದರೆ ಕೆಲವರು ಜಾರುವರು ನಿನ್ನ ಪ್ರೀತಿಯಿಂದ ಬೀಳ್ತಾರೆ ಹೊರತು ನಿನ್ನ ಸಹಾಯಕ್ಕೆ ಮಿಕ್ಕವರು ನಾಲ್ಕು ಜನ ಬರೋದಿಲ್ಲ ಹಾಗಾಗಿ ನೀನು ಬೇಡ ನಿನ್ನ ಸಹವಾಸವೂ ಬೇಡ ಈ ಅಷ್ಟೂ ಅರ್ಥವನ್ನು ಈ ವಾಕ್ಯದಲ್ಲಿ ತುಂಬುವ ಈ ಭೀ ಈ ಕುಮಾರವ್ಯಾಸನ ಭಾಷೆ ಮತ್ತು ಅವನ ಶೈಲಿ ಇದೆಯಲ್ಲ ಅದಕ್ಕೆ ಹೇಳಿದ್ದು ಕುಮಾರವ್ಯಾಸನನ್ನು ಓದಿದವರಿಗೆ ಶಬ್ದ ದಾರಿದ್ರ್ಯವಿಲ್ಲ ಇನ್ನೂ ಒಂದು ಹೇಳ್ತಾನೆ ಹಾವು ಹಲಬರ ನಡುವೆ ಸಾಯದು ಎಲ್ಲರೂ ಒಂದೊಂದು ಏಟ್ ಹಾಕ್ತೀರಿ ಪೆಟ್ಟಾಗುತ್ತೆ ಹಾವು ಸತ್ತು ಹೋಗೋದಿಲ್ಲ ಹಾವಿಗೂ ತೊಂದರೆ ಹಾವನ್ನು ನೋಡಿದ್ದ ಜನಕ್ಕೂ ತೊಂದರೆ ಅಂದರೆ ಆತ ಹೇಳಿದ್ದು ಈ ಎಲ್ಲ ಧರ್ಮಶ್ರವಣವನ್ನೇ ಮಾಡ್ತಾ ಕೂತ್ಕೊಂಡ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಅನ್ನೋದಕ್ಕೆ ಎಷ್ಟು ಸ್ಪಷ್ಟ ನೋಡಿ ಈ ಥರದ ಮಾತುಗಳನ್ನು ಬಹಳ ಬಹಳ ಹೇಳ್ತಾನೆ ಮತ್ತು ಕುಂತಿಯ ಸಂದರ್ಭದಲ್ಲಿ ಆತ ಹೇಳಿದ್ದು ಬಂಧು ದರ್ಶನ ಫಲವಲ ಸಂಸಾರ ತರೋವಿಂಗೆ ಎಷ್ಟು ಹೌದಲ್ವಾ ನಾವೆಲ್ಲರೂ ಸಂಸಾರ ಮಾಡ್ತಿದ್ದೀವಿ ಅದನ್ನು ನೋಡೋದಕ್ಕೆ ಆ ಚಂದವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಎಷ್ಟು ಸೊಗಸು ಅಂತ ಹೇಳೋಕ್ಕೆ ಬಂಧುಗಳು ಒಬ್ಬರೂ ಬರಲಿಲ್ಲ ಅಂತಾದರೆ ಪ್ರಯೋಜನ ಏನು ರೀ ಬದುಕಿದ್ದು ಯಾರೂ ಒಬ್ಬರ ಮುಖ ಒಬ್ಬರು ನೋಡೋದೇ ಇಲ್ಲ ಅಂತ ಕೋವಿಡ್ ಬಂದಾಗ ಅರ್ಥವಾಗಿದೆ ಅಲ್ವಾ ನಮಗೆ ಒಬ್ರು ಮುಖ ಒಬ್ಬರು ನೋಡಿಕೊಳ್ಳದೆ ನಮ್ಮ ಮುಖ ನಾವೇ ನೋಡಿಕೊಂಡು ದಿವಸ ಬದುಕೋದಿದೆಯಲ್ಲ ಅದು ಯಾತಕ್ಕೆ ಬೇಕು ಸಂಸಾರ ಅನ್ನುವಂಥ ಆ ತರುವು ಅನ್ನುವಂಥದ್ದು ಗಿಡ ಅಥವಾ ಮರ ಅಂತ ಇಟ್ಕೊಳ್ಳಿ ನೀವು ಅದಕ್ಕೆ ಸಿಕ್ಕುವ ಫಲ ಯಾವುದು ಬಿಡುವ ಫಲ ಯಾವುದು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಬಂಧುಗಳ ದರ್ಶನ ಬಂಧುಗಳ ದರ್ಶನ ಆಗುತ್ತೆ ನಮ್ಮ ಸಂಬಂಧಗಳು ಸರಿ ಇದ್ದಾಗ ನನ್ನ ಸಂಬಂಧ ನಿಮ್ಮ ಜೊತೆಗೆ ಸರಿ ಇಲ್ಲ ಅಂದರೆ ನೀವು ಯಾಕೆ ನನ್ನ ಮನೆಗೆ ಬರ್ತೀರಿ ಖಂಡಿತ ಬರೋದಿಲ್ಲ ಅದಕ್ಕೆ ಅವ ಹೇಳ್ತಾನೆ ಪ್ರಿಯದಲ್ಲುಂಬುದು ಮೇಣು ಯಾರು ಪ್ರೀತಿಯನ್ನು ತೋರಿಸ್ತಾರೆ ಅವರು ಗಂಜಿ ಹಾಕಿದ್ರು ಊಟ ಮಾಡಬಹುದು ಅಂಥದ್ದು ಇಲ್ಲದೇ ಇದ್ದರೆ ಏನೂ ತಿನ್ನೋಕ್ಕಾಗೋದಿಲ್ಲ ಅಂಥವ್ರ ಮನೆಗೆ ಹೋಗೋದು ಬೇಡ ಹಾಗಾಗಿ ಬಂಧುಗಳ ದರ್ಶನ ಆಗಬಹುದು ಬಂಧುತ್ವವನ್ನು ನಾವೆಲ್ಲರೂ ಉಳಿಸ್ಕೊಂಡಿದ್ದಾಗ ಆ ಉಳಿಸಿಕೊಂಡಿರುವ ಬಗೆಯಲ್ಲಿ ಬದುಕಿದ್ರೆ ಮಾತ್ರ ಸಂಸಾರದೊಳಗೆ ನೀವಿದ್ದೀರಿ ಅಂತ ಅರ್ಥ ಇಲ್ಲ ಅಂದರೆ ಅವನೇ ಹೇಳುವ ಹಾಗೆ ಜೀವಂತ ಶವಗಳು ಮಾತ್ರ ಇದಕ್ಕೆ ಕುಮಾರವ್ಯಾಸನನ್ನು ಓದಬೇಕು ಹೇಗೆ ಬದುಬಿಕ್ ಬದುಕಬೇಕು ಅಂಥೇಳಿ ಅಂದ್ಕೊಳ್ಳೋದಕ್ಕೆ ಹೀಗಾಗಿ ಕುಮಾರವ್ಯಾಸನ ಈ ಔಚಿತ್ಯ ಕುಮಾರವ್ಯಾಸನ ರೀತಿ ಅನ್ನೋದು ಇದೆಯಲ್ಲ ಅದು ಅತ್ಯಂತ ಸ್ಪಷ್ಟ ಮತ್ತು ಸೂಕ್ತವಾದಂಥದ್ದು ಈ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಅಂದರೆ ನಮ್ಮ ಈ ಮುಂದಿನ ಕುಮಾರವ್ಯಾಸನ ಜೊತೆಗಿನ ನಮ್ಮ ಇಡೀ ಪ್ರಯಾಣ ಇವುಗಳ ಜೊತೆಯಲ್ಲೇ ಕಥೆ ಎಷ್ಟರ ಮಟ್ಟಿಗೆ ಸ ಬೇಕಾಗಿದೆಯೋ ಕಥೆಯ ಜೊತೆಗೆ ಈ ಎಲ್ಲ ಸಂಗತಿಗಳನ್ನು ಒಂದಷ್ಟು ನೋಡಿಕೊಳ್ತಾ ಹೋಗುವ ದೃಷ್ಟಿಯಿಂದ ಕುಮಾರವ್ಯಾಸನನ್ನು ಓದೋದಕ್ಕೆ ಆರಂಭ ಮಾಡಬೇಕು ಆತನ ಪ್ರಾರಂಭದ ಪದ್ಯವೇ ಶ್ರೀಯ ಜೊತೆಯಲ್ಲಿ ಎಲ್ಲಿ ಶ್ರೀ ಅನ್ನುವಂಥದ್ದಿರುತ್ತೋ ಅದು ಸದಾ ಮಂಗಳವನ್ನು ಉಂಟು ಮಾಡುವಂಥದ್ದು ಅವನ ಪ್ರಾರ್ಥನೆಯಂಥದ್ದು ಎಂಥ ಪ್ರಾರ್ಥನೆ ಈ ಅದ್ಭುತವಾದ ವಿನೂತನ ಕಥೆಗೆ ಕಾರಣನಾದವನು ನೀನು ಅಂತಹ ನೀನು ಕಾವುದು ಆನತ ಜಗವ ಅಥವಾ ಆನತ ಜನವ ಎರಡು ಪಾಠಗಳು ಉಂಟು ಈ ಜಗತ್ತಿನ ಜನವನ್ನು ಕಾಪಾಡು ಗದುಗಿನ ವೀರನಾರಾಯಣ ಕಾವ್ಯ ಬರೆದಿದ್ದಿವನು ಕಷ್ಟಪಟ್ಟಿದ್ದಿವನು ಕಾಪಾಡು ಅನ್ನುವಂಥ ಪ್ರಾರ್ಥನೆ ಯಾರಿಗೆ ಯಾರನ್ನು ರಕ್ಷಣೆ ಮಾಡಬೇಕು ನಾವು ಯಾರು ಓದಿ ಕೇಳಿ ನೋಡ್ತಾ ಇದ್ದೀವೋ ಈ ಸಮಸ್ತ ಜಗತ್ತಿಗೆ ಒಳ್ಳೆಯದಾಗಬೇಕು ಸ್ವಂತಕ್ಕೆ ಈ ಕವಿ ಏನನ್ನೂ ಇಟ್ಕೊಳ್ಳಿಲ್ಲ ಏನನ್ನೂ ಇಟ್ಕೊಳ್ಳಿಲ್ಲ ನಾರಾಯಣ ನೀನು ನನ್ನನ್ನು ಕಾಪಾಡು ಅಂತ ಹೇಳಿ ವಾಕ್ಯವೇ ಬರುವುದಿಲ್ಲ ಕಾವ್ಯದುದ್ದಕ್ಕೆ ರಾಘವಂಕ ಇನ್ನೊಂದು ಕಡೆ ಹೇಳ್ತಾನೆ ಕಾವ್ಯ ಯಾತಕ್ಕೆ ಬರೀತಿದ್ದೀನಿ ಜನ ಬದುಕಬೇಕೆಂದು ಜನರು ಬದುಕಲಿ ಅನ್ನೋ ಕಾರಣಕ್ಕೆ ಕಾವ್ಯದ ಪ್ರಪಂಚವೇ ಹೊರತು ಮೆರವಣಿಗೆಗಲ್ಲ ಕುಮಾರವ್ಯಾಸ ಆರಂಭದಲ್ಲಿ ಅದನ್ನು ಹೇಳಿಬಿಡ್ತಾನೆ ನಾನು ಕಾವ್ಯ ಬರೆದಿರೋದೇ ನಿನ್ನ ಪ್ರಾರ್ಥನೆಗೆ ನಿನ್ನ ಪ್ರಾರ್ಥನೆಯನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಇಂತಹ ಅನೇಕ ಹೊಸತನಗಳಿಗೆ ಕಾರಣನಾಗುವ ನೀನು ನಾರಾಯಣ ಜಗತ್ತಿನ ಎಲ್ಲರನ್ನು ಕಾಪಾಡು ಯಾರು ನಿನ್ನ ಮುಂದೆ ನತಮಸ್ತಕರಾಗಿ ನಿಂತಿದ್ದಾರೆ ಅವರೆಲ್ಲರನ್ನೂ ಕೂಡ ನೀನು ಕಾಪಾಡು ಮತ್ತು ಗಣಪತಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ ಏನನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ ರಜತ ಗಿರಿಗೆ ಒಡೆಯನ ಕುಮಾರನೇ ನೀನು ವಿದ್ಯವಾರಿಧಿ ಗಣಪತಿ ತ್ರಿಜಗ ವಂದಿತ ಗಣಪ ವಿಘ್ನ ನಿವಾರಿಸುವಲ್ಲ ಮಾಳ್ಪುದು ಮತಿಗೆ ಮಂಗಳವ ನನ್ನ ಬುದ್ಧಿ ಏನೇನೋ ಆಗಿದೆ ಆಗಿರಬಹುದು ಹಾಗಾಗಿ ಇಲ್ಲಿ ನನ್ನ ಪ್ರಾರ್ಥನೆ ಏನಂದರೆ ಕಾವ್ಯಕ್ಕೆ ಕಾಲಿಡ್ತಾ ಇದ್ದೇನೆ ಕಾವ್ಯ ಓದೋದಿಕ್ಕೆ ಆರಂಭ ಮಾಡ್ತಿದ್ದೇನೆ ನನ್ನ ಬುದ್ಧಿಗೆ ಮಂಗಳವನ್ನು ಉಂಟು ಮಾಡು ಹಾಗಾಗಿ ಸರಿಯಾದ ದಿಕ್ಕಿನಲ್ಲಿ ನಾನು ಇದನ್ನು ತಗೊಳ್ಬಲ್ಲೆ ಅನ್ನುವ ಕಾರಣಕ್ಕಾಗಿ ಹಾಗಾಗಿ ಗಣಪತಿಗೆ ಪ್ರಾರ್ಥನೆ ಇಲ್ಲಿ ಎಲ್ಲಿಯೂ ಕೂಡ ನೋಡಿ ಸ್ವಾರ್ಥದ ಸಂಗತಿಗಳು ಕಾಣೋದಿಲ್ಲ ಪ್ರಾರ್ಥನೆಯಲ್ಲಿ ಮತ್ತು ವಾರಿಜಾಸನೆ ಶಾರದೆ ಶಾರದೆಯನ್ನು ಏನು ಕೇಳ್ತಾನೆ ಅಮ್ಮ ಶಾರದೆ ಏನನ್ನು ಹೇಳಬೇಕೋ ಗೊತ್ತಿಲ್ಲ ನೀನು ನಾಲಿಗೆಯ ಮೇಲೆ ನಿಂತು ಮಾತನಾಡಿಸಿದರೆ ಅದು ಇಲ್ಲಿ ಅಕ್ಷರವಾಗಬಲ್ಲದು ಶಾರದೆ ನರ್ತಿಸುಗೆ ನಲಿದು ಒಲಿದು ಸುಮ್ಮನೆ ನರ್ತನೆ ಅಲ್ಲ ಅತ್ಯಂತ ಪ್ರೀತಿಯಿಂದ ಒಲಿದು ನಾಲಿಗೆಯ ಮೇಲೆ ನಿಂತರೆ ಮಾತ್ರ ನಾಲ್ಕು ಅಕ್ಷರಗಳು ಹೊರಬಲ್ಲಬಲ್ಲ ಬರುತ್ತೆ ಹೊರತು ಇಲ್ಲದಿದ್ದಲ್ಲಿ ಬರಲಾರದು ಸ್ವಂತದ್ದು ಅಂತ ಯೋಚನೆ ಮಾಡಿದ್ರೆ ಸರಸ್ವತಿ ದೂರ ನಿಲ್ತಾಳೆ ಅಂತಹ ಉದ್ಧಟತನ ಬೇಡ ಯಾಕೆ ಅಂದರೆ ಇಲ್ಲೇ ವೀರನಾರಾಯಣನ ಕವಿ ಕುವರ ವ್ಯಾಸ ಇದು ಚಾರು ಕವಿತೆಯ ಬಳಕೆಯಲ್ಲ ಸಮಯ ಕೊಲ್ಲಕ್ಕೆ ಅಂಥೇಳಿ ಇದನ್ನು ಓದೋದು ಬೇಡ ಕೇಳೋದೂ ಬೇಡ ಚಿತ್ತ ಅವಧಾರು ಎಚ್ಚರಿಕೆಯಿಂದ ಮನಸ್ಸನ್ನು ಇಟ್ಕೊಳ್ಬೇಕು ಯಾವಾಗಲೂ ಅದು ಎಚ್ಚರದ ಸ್ಥಿತಿಯಲ್ಲಿದ್ದು ಕಾವ್ಯವನ್ನು ಒಳಗೆ ತಗೊಳ್ಬೇಕು ಕಾವ್ಯವನ್ನು ಹಾಗೆ ಮಾತ್ರ ತೆಗೆದುಕೊಂಡರೆ ನಿಮಗೆ ಈ ಕೃಷ್ಣ ಕಥೆ ಅರ್ಥವಾಗುತ್ತೆ ಯಾರು ಚಿತ್ತವನ್ನು ಚೈತನ್ಯಾತ್ಮಕವಾಗಿ ಇಟ್ಟುಕೊಳ್ಳಬಲ್ಲರು ಅವರು ಚಿಂತನೆಯನ್ನು ಮಾಡಬಲ್ಲರು ಅವರು ಜಾಣರಾಗ್ತಾರೆ ಅಂತಹ ಜಾಣರಿಗೆ ಈ ಕೃಷ್ಣ ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂದರೆ ಈ ಕೃತಿಯ ಒಳಗೆ ಅನೇಕ ಸಂಗತಿಗಳಿದೆ ಯಾರು ಏನನ್ನು ಅರಸಿ ಬರ್ತೀರಿ ಅದಿದೆ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರ ಅಲಂಕಾರವಿದು ಯಾರಿಗೆ ರಾಜಕೀಯ ಸಂಗತಿಗಳೇ ಬೇಕು ಅಂತ ಆ ದೃಷ್ಟಿಕೋನದಿಂದ ಕಾವ್ಯವನ್ನು ಓದಿದರೆ ಹೇಗಿರಬೇಕು ಅನ್ನುವಂಥ ಅರ್ಥ ವ್ಯಾಸನಿಂದ ಆಗತ್ತೆ ಹಾಗೆ ಯಾರು ಬ್ರಹ್ಮಜ್ಞಾನವನ್ನು ಅರಸಿ ಬರ್ತಾರೆ ದ್ವಿಜ ಬ್ರಾಹ್ಮಣ ಅನ್ನುವುದಕ್ಕಿರುವಂಥ ಅರ್ಥ ಬ್ರಹ್ಮಜ್ಞಾನವನ್ನು ಅರಸುವಂಥವನು ಪಡೆದಂಥವನು ಅವನಿಗೆ ಬ್ರಹ್ಮಜ್ಞಾನ ಇಲ್ಲಿ ವೇದದ ಸಾರವಾಗಿ ಸಿಗುತ್ತೆ ಯೋಗೀಶ್ವರರಾದವರಿಗೆ ತತ್ವದ ವಿಚಾರಗಳು ದೊರೆಯುತ್ತೆ ಲೌಕಿಕಕ್ಕೆ ಆಲೋಚನೆ ಮಾಡಿದ್ರು ಎಲ್ಲಿ ಶೃಂಗಾರವಿದೆ ಮದುವೆಯಂಥ ಕಥೆ ಇದೆ ಒಂದಷ್ಟು ಯುದ್ಧಗಳು ಇವೆ ಅವು ಕೂಡ ಸಿಗುತ್ತೆ ಆ ಕಾರಣದಿಂದಲೇ ಈ ಕಾವ್ಯವನ್ನು ಓದಿದರೆ ವೇದ ಪಾರಾಯಣದ ಫಲ ಯಾರು ಓದ್ತಾರೋ ಅದನ್ನು ಎಷ್ಟು ವಿನಮ್ರವಾಗಿ ಹೇಳ್ತಾನೆ ಅಂದರೆ ಈ ಭಾರತದಲ್ಲಿ ಒಂದು ಅಕ್ಷರವ ಕೇಳಿದರಿಗೆ ಒಂದು ಅಕ್ಷರವನ್ನು ಕೇಳಿದವರಿಗೆ ವೇದ ಪಾರಾಯಣದ ಗಂಗಾದಿ ತೀರ್ಥ ಮಾಡಿದ ಯಾಗವನ್ನು ಮಾಡಿದ ಕನ್ಯಾದಾನವನ್ನು ಮಾಡಿದ ಎಲ್ಲ ಫಲವೂ ಕೂಡ ಸಿಗುತ್ತೆ ಇಷ್ಟು ಹೇಳಿಯೂ ನಿಮಗೆ ಇದು ಇಷ್ಟ ಆಗಲಿಲ್ಲ ಅಂತಲೇ ಇಟ್ಕೊಳ್ಳೋಣಪ್ಪ ಇವನೇನು ಮಹಾ ಬರೆದಿದ್ದಾನೆ ನಮಗೆ ಗೊತ್ತಿಲ್ಲದೆ ಇರೋದಾ ಅನ್ನುವಂಥ ಭಾವನೆ ಬಂತು ಅಂತ ಇಟ್ಕೊಳ್ಳೋಣ ಮನುಷ್ಯ ಸಹಜ ಅಲ್ಲವೇ ಈ ಥರದ್ದೆಲ್ಲ ನುಸುಳೋದು ನನಗಿಂತ ಏನು ಇವನಿಗೆ ಕುಮಾರವ್ಯಾಸನಿಗೆ ಗೊತ್ತಾ ಅನ್ನುವಂಥದ್ದು ಅದು ನುಸುಳಿದ್ರೆ ನನಗೆ ಅಂತ ಬಿಸಿಲ್ಲ ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನ್ನು ಕ್ಷಯರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ಅದೇನ ಹೌದು ಕಾಶಿ ಚೆನ್ನಾಗಿಲ್ಲ ಅಂತ ಇಲ್ಲಿ ಕೂತಿರೋರೆಲ್ಲ ಆಡ್ಕೊಂಡ್ರೆ ಕಾಶಿಯ ಘನತೆ ಕಡಿಮೆ ಆಗುತ್ತಾ ನಿಂಗೆ ಹೋಗೋಕ್ಕಾಗಲ್ಲ ಅದು ನಿನ್ನ ಸಮಸ್ಯೆ ಹಾಗೆ ಹಾಲು ಅಂದರೆ ಅಸಹ್ಯ ಅಂತೇಳಿ ನಾವು ಮಾತಾಡಿದ ಮಾತ್ರಕ್ಕೆ ಕ್ಷಯರೋಗಿಗಳು ಹೇಳಿದ ಮಾತ್ರಕ್ಕೆ ಹಾಲಿಗಿರುವ ಗುಣ ಕಡಿಮೆ ಇಲ್ಲ ತಾನೆ ಹಾಗೆ ಭಾರತದ ಕಥನ ಪ್ರಸಂಗವ ಕಥನ ಅಂದರೆ ಇದಕ್ಕೆ ಬರೀ ಕಥೆ ಅಲ್ಲ ಪ್ರಸಂಗಗಳಿದ್ದಾವೆ ಆ ಪ್ರಸಂಗಗಳಿಗೆ ಹಿನ್ನೆಲೆಯಾಗಿ ಏನೇನೋ ಸಂಗತಿಗಳಿದ್ದಾವೆ ಈ ಎಲ್ಲವನ್ನು ಕ್ರೂರಕರ್ಮಿಗಳು ಅದೆತ್ತಬಲ್ಲರು ತಲೆಯಲ್ಲಿ ಬುದ್ಧಿ ಇಲ್ಲದೇ ಇರುವಂಥವರು ಬದುಕಬೇಕು ಅನ್ನೋ ಆಶಯವೇ ಇಲ್ಲದೇ ಇರುವಂಥವರು ಅಥವಾ ಬದುಕಿದ್ದು ಸತ್ತಂತೆ ಇರೋರಿಗೆ ಇದು ಎಲ್ಲಿಂದ ಅರ್ಥ ಆಯಿತು ಹಾಗಾಗಿ ತೊಂದರೆ ಏನೂ ಇಲ್ಲ ಸಜ್ಜನರಾದವರು ಜಾಣರಾದವರು ಕೃಷ್ಣನನ್ನು ಪ್ರೀತಿಸುವವರು ಧರ್ಮವನ್ನು ಪಾಲಿಸುವವರಿಗೆ ಕೃತಿ ಇಷ್ಟ ಆಗತ್ತೆ ಹಾಗೆ ಯಾರು ಆಧರಿಸಿ ಭಾರತವನ್ನು ಕೇಳುತ್ತಾರೆ ಅವರಿಗೆ ವೇದ ಪಾರಾಯಣದ ಫಲ ಖಂಡಿತ ಸಿಗುತ್ತೆ ಅಂದರೆ ಇದು ಪಂಚಮದ ವೇದ ಇದು ಪಂಚಮ ವೇದ ಈ ಕಾರಣಕ್ಕೆ ನಾನು ಈ ಕಥೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಎಂಥ ಕಥೆ ಇದು ಕಥೆಯ ಸೂತ್ರ ಆರಂಭ ಆಗುವಂಥದ್ದು ಸು ಸೂಚನೆಯಲ್ಲಿ ಹೇಳ್ತಾನೆ ರಾಯ ಜನಮೇ ಜಯಗೆ ವೈಶಂಪಾಯನ ಹೇಳಿದನು ಇದು ಯಾರು ಯಾರಿಗೆ ಹೇಳಿದ್ರು ಅನ್ನೋದು ಇದೆಯಲ್ಲ ಇದು ಇದು ನೀವು ಅರ್ಥ ಮಾಡ್ಕೊಳ್ಳೋಕೆ ಕೊಟ್ರೇ ತುಂಬ ಸುಂದರ ಸಂಗತಿಗಳು ಎದುರಿಗೆ ಬಂದ್ಬಿಡುತ್ತೆ ರೀ ಹೇಳಿದನು ಮತ್ತು ಆ ದ್ವೈಪಾಯನನು ಅಭಿವರ್ಣಿಸಿದ ಭಾರತದ ವರಕಥಾಮೃತವ ಯಾಸರು ಹೇಳಿದ್ದನ್ನು ಈ ನೈಮಿಷಾರಣ್ಯದ ಈ ಋಷಿಗಳು ಎಂಥೆಂತಹ ಪ್ರಾಜ್ಞರು ಒಬ್ಬೊಬ್ಬರೂ ಕೂಡ ಪ್ರಾಜ್ಞರು ತಿಳಿಯದೇ ಇದ್ದದ್ದು ಏನಿತ್ತವರಿಗೆ ಏನೂ ಇಲ್ಲ ಆದರೆ ಅವರೆಲ್ಲರಿಗೂ ಒಂದು ಹೊಸತನ್ನು ಕಲಿಯುವ ಹೊಸ ನೋಟವನ್ನು ನೋಡುವ ಒಂದು ಕುತೂಹಲವನ್ನು ಜೀವಂತವಾಗಿರಿಸ್ಕೊಂಡಿದ್ರು ನಮ್ಮ ಹಾಗೆ ನನಗೆಲ್ಲ ಗೊತ್ತಿದೆ ಇದನ್ನೇನು ಕೇಳೋದು ಬಿಡು ಅಂತ ಹೇಳಿ ಮಣ್ಣುಪಾಲಾಗ್ಲಿಲ್ಲ ಅವರೆಲ್ಲ ಸೂತ ನೈತಂದನು ಸೂತ ಮಹರ್ಷಿಗಳು ಬಂದರು ಎಲ್ಲಿಗೆ ಜಗದ್ವಿಖ್ಯಾತ ಶೌನಕ ಮುಖ್ಯ ಮುನಿಸಂಘಾತ ಪಾವನ ನೈಮಿಷಾರಣ್ಯಕ ವರ ಆಶ್ರಮಕ್ಕೆ ಆ ಆಶ್ರಮದಕ್ಕೆ ಇರುವ ಶಬ್ದಗಳೇ ಇಷ್ಟೊಂದಿದೆ ಪಾವನ ತರವಾದ್ದು ಮತ್ತು ಎಲ್ಲ ಪ್ರಾಜ್ಞರಾದಂಥವರು ಎಲ್ಲರೂ ಇದ್ದ ಆ ಜಾಗಕ್ಕೆ ಈತ ಬರ್ತಾರೆ ಇಲ್ಲಿ ಋಷಿಮನೆಗಳ ನಡುವೆ ಆಗ್ತಾ ಇದ್ದ ಸಂವಾದ ಇದೆಯಲ್ಲ ಒಬ್ಬರಿಗೊಬ್ಬರಿಗೆ ಎಲ್ಲವನ್ನು ತಿಳಿ ಹೇಳುವ ತಿಳಿಸಿಕೊಳ್ಳುವ ಈ ಎಷ್ಟು ಚರ್ಚೆಗಳು ಎಷ್ಟು ಚರ್ಚೆಗಳು ಆಗ್ತಾ ಇದ್ವು ಅವನನ್ನು ಕಂಡದು ತಪಸ್ವಿ ವ್ರಾತ ಒಂದು ತಪಸ್ವಿಗಳ ಅತಿ ದೊಡ್ಡ ಗುಂಪು ಕಂಡು ಎಲ್ಲರೂ ಕೇಳಿದ್ರು ಆ ಸಂಭಾಷಣೆ ಹೇಗಿತ್ತು ನೋಡಿ ಬಂಧುಗಳ ದರ್ಶನ ಅಂತ ಯಾಕೆ ಹೇಳ್ತಾನೆ ಅಂದರೆ ಕುಶಲ ಕ್ಷೇಮ ಇವೆಲ್ಲವನ್ನು ಮಧುರ ಪ್ರೀತಿ ವಚನಾಮೃತದಲ್ಲಿ ಮಾಡಿದರು ಸಂಭಾಷಣೆ ಕಾರ್ಡು ಬರಿತಾ ಇದ್ದಿದ್ದು ಜ್ಞಾಪಕ ಇದೆ ಅಂತ ಅಂದ್ಕೊಳ್ತೀನಿ ಇಲ್ಲೆಲ್ಲರಿಗೂ ಎಡಗಡೆಯಲ್ಲಿ ಕ್ಷೇಮ ಅದರ ಕೆಳಗಡೆಗೆ ಒಂದು ಗೀಟು ಮಧ್ಯದಲ್ಲೊಂದು ಶ್ರೀ ಅನ್ನುವಂಥ ಒಂದು ನಾವೆಲ್ಲರೂ ಇಲ್ಲಿ ಕ್ಷೇಮ ನೀವೆಲ್ಲರೂ ಅಲ್ಲಿ ಕ್ಷೇಮವಿ ಕ್ಷೇಮವಾಗಿದ್ದೀರೆಂದು ಭಾವಿಸುತ್ತೇವೆ ಈ ವಾಕ್ಯಗಳ ಜೊತೆಗೆ ನಮ್ಮ ಒಕ್ಕಣಿಕೆ ಆರಂಭ ಆಗ್ತಾಯಿತ್ತು ಹಾಂ ಹಾಂ ಆದಾಗ್ಯೂ ಉಭಯ ಕುಶಲೋಪರಿ ಸಾಂಪ್ರತ ಅನ್ನುವಂಥದ್ದು ಅತ್ಯಂತ ಸಂಪ್ರದಾಯಬದ್ಧವಾಗಿ ಇದೇನು ಆಡ್ಕೊಳ್ಳೋ ಸಂಗತಿ ಅಲ್ಲಪ್ಪ ಎಡಗಡೆಯಲ್ಲಿ ಕ್ಷೇಮ ಅನ್ನುವ ಪದ ಇದ್ದರೆ ಕೆಟ್ಟದಾಗಿಲ್ಲ ಅಂತ ಅರ್ಥ ಕಾರ್ಡ್ ಬಂದ ತಕ್ಷಣ ಪಾರದರ್ಶಕ ಜಗತ್ತಿತ್ತು ಆ ಕಾರ್ಡಿನೊಳಗೆ ಯಾವ ವಿಷಯನ ಯಾರು ಬೇಕಾದ್ರೂ ಬರೀತಿದ್ರು ಹೌದಾ ಮುಚ್ಚು ಮರೆಯಂತೂ ಏನೂ ಇರ್ತಿರಲಿಲ್ಲ ಓದಕ್ಕೆ ಬರದೇ ಇರೋವರಿಗೆ ಪೋಸ್ಟ್ ಮಾಸ್ಟ್ರೇ ಓದಿ ಓದೇಳೋರು ಅವ್ರ ಆಯ್ತಂತೆ ನೋಡಿ ಅಂತ ಅದು ವ್ಯವಹಾರದಿಂದ ಮೊದಲ್ಗೊಂಡು ಗಂಡು ಹೆಣ್ಣಿನ ಸಂಬಂಧದವರೆಗೆ ಎಲ್ಲ ಸಕಲವೂ ಆ ಕಾರ್ಡ್ನಲ್ಲಿ ಇರ್ತಿತ್ತು ಆ ಕ್ಷೇಮ ಅನ್ನುವ ಪದ ಇಲ್ಲದೆ ಇರೋ ಕಾರ್ಡ್ ಬಂತು ಅಂದರೆ ಮುಟ್ಟಕ್ಕೊಂದಷ್ಟು ಹೊತ್ತು ಯೋಚನೆ ಮಾಡೋರು ಸೂತಕ ಬಂದುಬಿಡುತ್ತೋ ಏನೋ ಒಂದು ಸ್ವಲ್ಪ ನಿಧಾನಕ್ಕೆ ಓದೋಣ ಅಂತ ಹೇಳಿ ಏನು ಸೂಚನೆಗಳು ನೋಡ್ರಿ ಎಂಥ ಎಂಥ ಸೂಚನೆ ಅಲ್ವ ಹಾಂ ಈ ಅಕಸ್ಮಾತ್ ಅದಕ್ಕೊಂದು ಅರ್ಶನ ಕುಂಕುಮ ಹಚ್ಚಿದರೆ ಶುಭವಾರ್ತೆ ಅಂತ ಸಲೀಸಾಗಿ ಊರಿಗೆ ಬೀದಿಗೆಲ್ಲ ಹೇಳ್ಕೊಂಬರೋರು ಅಂದರೆ ಇವೆಲ್ಲ ಎಂಥೆಂಥ ಸೂಚನೆಯನ್ನು ಕೊಟ್ಟದ್ದು ಎಲ್ಲಿ ನೋಡಿ ಕುಶಲ ಮೊದಲು ಕ್ಷೇಮ ಹೆಂಗೆ ತಗೊಂಬರ್ತಾನೆ ಕವಿ ಒಬ್ಬ ಮೊದಲು ಅದನ್ನು ಕೇಳಿ ಅತ್ಯಂತ ಪ್ರೀತಿಯಿಂದ ಸಂಭಾಷಣೆಯನ್ನು ಮಾಡಿ ಆ ಪ್ರಾಜ್ಞರಾದ ಎಲ್ಲ ಮಹರ್ಷಿಗಳೂ ಕೂಡ ಕೇಳ್ತಾರೆ ಎಲ್ಲಿಂದ ಬಂದರೆ ನೀವು ಎಲ್ಲಿಂದ ಬಂದ್ರಿ ಹೇಗಿದ್ದೀರಿ ಮತ್ತೆ ಮೂರನೆಯ ಪ್ರಶ್ನೆ ಯಾರು ಅತ್ಯಂತ ಪ್ರಜ್ಞಾವಂತರು ವಿವೇಕಿಗಳು ಅವರ ನಡುವೆ ಆಗುವ ಚರ್ಚೆ ನೀನು ಹೊಸ ಮನೆ ಕಟ್ಟಿದ್ಯಾ ಅಂತ ಅಲ್ಲ ಇಲ್ಲಿ ಕೇಳುವಂಥದ್ದು ವಿಶೇಷವೇನುಂಟು ವರಕಥಾ ಪಿಯೂಷ ಸಾರ ವಿಶೇಷವೇನುಂಟು ಹೊಸ ಕಥೆಯಲ್ಲಿ ಸಾರವತ್ತಾದ್ದು ವಿಶೇಷವಾದದ್ದು ಏನಿದೆ ಹೇಳಿ ನೀವು ಹೇಳಿದ್ರೆ ನಮಗೆ ಅದು ಯಥಾವತ್ ಎದುರಿಗೆ ಬರುತ್ತೆ ಅಂತ ಹೇಳಿ ಸೂತರನ್ನು ಕೇಳ್ತಾರೆ ಯಾಕೆಂದರೆ ನೀವು ರೋಮಹರ್ಷಿಣಿ ಹೇಳಿ ಅವರನ್ನು ಕರೀತಾ ಇದ್ದದ್ದು ವ್ಯಾಸರ ಶಿಷ್ಯರು ನೀವು ವ್ಯಾಸರ ಮಹರ್ಷಿಗಳು ಅವರ ಅನೇಕ ಕಡೆಗೆ ಸಂಚಾರ ಮಾಡ್ತಿರ್ತಾರೆ ಇವರು ಎಲ್ಲ ಕಡೆಗೂ ಸಂಚಾರ ಮಾಡುವವರೇ ಎಲ್ಲರೂ ಕೂಡ ಆದರೂ ಇವರನ್ನು ವಿಶೇಷವಾಗಿ ಕೇಳಿಸ್ ಕೇಳ್ತಾರೆ ಏನಾದರೂ ಆ ಥರದ್ದು ಏನಾದರೂ ಹೊಸದು ಇದೆಯಾ ಅಂದಾಗ ಆತ ಹೇಳ್ತಾನೆ ನಿಮಗೆ ಗೊತ್ತಿಲ್ಲ ಒಂದು ಹೊಸದಿದೆ ಎಂಥದ್ದು ಕೌತುಕ ಅಮೃತ ರಸದ ಕಡುಗಡಲ ಹಿಂದೆ ಕೇಳಿದುದಿಲ್ಲ ಹೇಳುವುದು ಮುಂದೆ ಹೊಸತೀತು ಎಂಥ ಕುತೂಹಲಕಾರಿಯಾದಂಥದ್ದು ಅಂಥೇಳಿ ಅಂದರೆ ಹಿಂದೆ ಕೇಳಿರಲಿಲ್ಲ ಮುಂದೆ ಕಷ್ಟ ಅಂತ ಹೇಳಿದ್ದು ಸತ್ಯ ನೋಡಿ ಮಹಾಭಾರತದಂತಹ ಮತ್ತೊಂದು ಕಾವ್ಯವನ್ನು ನಾವಿನ್ನೂ ಸೃಷ್ಟಿ ಮಾಡಿಯೇ ಇಲ್ಲ ಏನೇನೆಲ್ಲ ಸೃಷ್ಟಿ ಮಾಡಿದ್ವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೆ ಮಾತಾಡ್ತಿದ್ದೀವಿ ಇವತ್ತು ರೋಬೋಟ್ಗಳನ್ನು ಹಾಕ್ಕೊಂಡು ನಮ್ಮಲ್ಲಿ ಅನೇಕ ಹೋಟೆಲ್ಗಳಲ್ಲಿ ಅವರೇ ಎಲ್ಲವನ್ನು ಕೊಡುವಂಥ ವ್ಯವಸ್ಥೆ ಎಲ್ಲವನ್ನೂ ಮಾಡಿಕೊಂಡ್ವಿ ನಾವು ಯಾವುದೋ ಒಂದು ಸೃಷ್ಟಿ ಯಾಕಾಗಿಲ್ಲ ಹಾಗಿದ್ರೆ ಯಾಕಾಗಿಲ್ಲ ಇಂತಹ ಮಾತುಗಳ ಸೃಷ್ಟಿ ಇಂತಹ ಮನಸ್ಸಿಗೆ ಈಗ ವಾಸ್ತವವಾಗಿ ಸಂಬಂಧ ಅಂತ ಇಟ್ಕೊಂಡ್ರೆ ನನಗೂ ನಿಮಗೂ ವ್ಯಾಸನಿಗೂ ಯಾವ ರಕ್ತ ಸಂಬಂಧವೂ ಇಲ್ಲ ಹೌದಾ ಆದರೆ ನಮ್ಮೆಲ್ಲರಿಗೂ ಅವನು ನಮ್ಮವನೇ ನಮ್ಮೆಲ್ಲರಿಗೂ ಅವನು ನಮ್ಮವನೇ ಆತ ಆಡ್ತಿರೋ ಮಾತು ನನಗೆ ಬೇಕಾದ ಮಾತು ಅವನು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡು ಬರದ ಅಂದರೆ ಆರಂಭದಲ್ಲೇ ಹೇಳೋದ್ನಲ್ಲ ಕಾವುದಾನತ ಜನವ ಅದೊಂದು ಕೆಲಸ ಇದೆ ಅದಕ್ಕೆ ಈ ಎಲ್ಲ ಮಾತುಗಳು ಏನಿದೆ ಹಾಗಿದ್ರೆ ಎಂಥದ್ದಿದು ಅಂದರೆ ನಿಗಮ ಶತಬೀದರ್ ಒಂದೊರೆಗೆ ನೆರೆಬಾರದು ಸಾವಿರ ವೇದಗಳನ್ನು ಹಾಕಿದ್ರೂ ಕೂಡ ಇದನ್ನು ಒಂದು ತೂಕಕ್ಕಾಗೋದೆಲ್ಲಪ್ಪ ಅಂಥದೊಂದು ಸೃಷ್ಟಿಯಾಗಿದೆ ಅಂತ ಹೇಳಿ ಸೂತರು ಹೆಂಗೆ ಹೇಳ್ತಾರೆ ಅದನ್ನು ಕೈ ಮುಗಿದು ಹೇಳ್ತಾರೆ ಕೈ ಮುಗಿದು ಇಂಥದೊಂದು ಸೃಷ್ಟಿಯಾಗಿದೆ ಅಂತ ಹೇಳಿ ಕೈ ಮುಗಿದು ಹೇಳ್ತಾರೆ ನಾವು ವಿಮರ್ಶೆ ಮಾಡ್ತೀವಿ ಈ ಸಾಲನ್ನು ಹೀಗೆ ಹಾಕ್ಬೋದಿತ್ತು ಅಂತ ಹೇಳಿ ಕೈ ಮುಗಿಯುವ ಪ್ರಶ್ನೆಯೇ ಬರೋದಿಲ್ಲ ನಮಗೆ ಒಂದು ಅದ್ಭುತವಾದ ಕೃತಿಯನ್ನು ಎದುರಿಗಿಟ್ಕೊಂಡಾಗ ಕೈ ಮುಗಿಯುವ ಪ್ರಶ್ನೆಯೇ ಬರುವುದಿಲ್ಲ ನಮಗೆ ಇಲ್ಲಿ ಅವರು ಕೈ ಮುಗಿದು ಹೇಳ್ತಿದ್ದಾರೆ ಹೌದಾ ಏನು ಆಗಿದರೆ ಅದು ಎಂಥದದು ಎಂಥದ್ದು ಅಂಥೇಳಿದ್ರೆ ನೋಡಿ ಇದು ಎಲ್ಲಿ ಆರಂಭ ಆಯಿತು ಜನಮೇಜಯ ಕ್ಷಿತಿಪಾಲ ಅಂತ ಇದ್ದಾನಲ್ಲ ಅವನೊಂದು ಸರ್ಪಯಜ್ಞವನ್ನು ಮಾಡಿದ ಅಲ್ಲಿ ಪಾಪ ವಿಘಾತಿಗೋಸುಗ ಪಾಪವನ್ನು ಕಳೆಯುವಂತಹ ನಿರ್ದಿಷ್ಟವಾದ ಉದ್ದೇಶ ಈ ಪದ್ಯಗಳನ್ನು ನಿಮ್ಮ ಜೊತೆಗೆ ಹೇಳ್ತಾ ಇರುವಂಥ ಉದ್ದೇಶವೇ ಇದು ಅಂದರೆ ಕಾವ್ಯಕ್ಕೊಂದು ಉದ್ದೇಶವಿದೆ ಕತೆ ಹೇಳುವುದಕ್ಕಿಂತ ಮೀರಿದ ಒಂದು ಉದ್ದೇಶವಿದೆ ಅದು ಯಾವುದು ಪಾಪ ವಿಘಾತಿಗೋಸಗ ಈ ಮಹಾಕಥೆಯ ಕೇಳಿದೆನು ತಾನಲ್ಲಿ ಅಲ್ಲಿ ಅವರು ಹೇಳಿದ್ದೇನಂದರೆ ಪಾಪವನ್ನು ಕಳ್ಕೊಳ್ಬೇಕಿತ್ತು ಆ ಪಾಪವನ್ನು ಕಳ್ಕೊಳ್ಳೋದು ಯಾವುದರ ಮೂಲಕ ಮತ್ತೊಂದು ಯಾಗ ಮಾಡಿ ಅಲ್ಲ ಮತ್ತೊಂದು ಯಜ್ಞವನ್ನು ಮಾಡಬೇಕಾಗಿಲ್ಲ ಮತ್ತೊಂದು ದಾನವನ್ನು ಮಾಡಿಯೂ ಅಲ್ಲ ನೀನು ಈ ಪಾಪವನ್ನು ತೊಳೆದುಕೊಳ್ಳೋದಕ್ಕೆ ಯಾವುದು ಸಹಕಾರಿಯಾಗುತ್ತೆ ಅಂದರೆ ನಿನ್ನ ಮನಸ್ಸನ್ನು ಯಾವುದು ತೊಳೆಯಬಲ್ಲದು ಅದನ್ನು ನೀನು ಕೇಳು ಆ ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ ಹೊರಗನ್ನು ತೊಳೆಯೋದು ಬೇರೆ ಒಳಗನ್ನು ತೊಳೆಯೋದು ಬೇರೆ ಅದಕ್ಕೆ ಬೇಕಾದ್ದು ಈ ಥರದ ಮದ್ದು ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿ ಯಾರು ಹೇಳಿದರೂ ಭಾರತ ಕಥಾಮೃತವನ್ನು ವೇದವ್ಯಾಸರು ಹೇಳಿದ್ದನ್ನು ಹೇಳಿದರು ಆ ಕಥೆ ಅಷ್ಟು ಅದ್ಭುತವಾಗಿದೆ ಅಂದಾಗ ಅಲ್ಲಿದ್ದವರು ಎಲ್ಲರೂ ಹೇಳುತ್ತಾರೆ ಅತ್ಯಂತ ಸುಪುಷ್ಟವಾದ ಜೀವನದ ಅನುಭವವನ್ನು ಹೊಂದಿದ್ದ ಆ ಇಡೀ ಮುನಿವ್ರಾತ ಹೇಳಿದ್ದು ಹೌದಾ ಹಾ ಮಹಾದೇವ ಹಿಂದ ಹೇಳಿದ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಅಂದ ಇದೇ ಕುಮಾರಿಯ ವ್ಯಾಸ ಹಾ ಮಹಾದೇವ ಅಂತ ಹೇಳ್ತಾನೆ ಅಂದರೆ ಯೋಚನೆಯ ಮಟ್ಟ ಎಷ್ಟು ದೊಡ್ಡದು ನೋಡಿ ಅಲ್ಲಿ ಹಾಗೆ ಹೇಳಿ ಎಂಥದಿದು ಎಂಥ ಫಲ ಸಿಕ್ತಲ್ವಾ ಈ ಇಂಥದ್ದೊಂದು ಓದಲಿಕ್ಕೆ ಹೇಗೆ ನಾವು ಮಾಡಿದ ಸೋಮಪಾನಾದಿಗಳ ಪುಣ್ಯ ಸ್ತೋಮ ತರುಗಳಿಗೆ ಈ ಮಹಾಭಾರತ ಕಥಾಮೃತ ರಾಮಣೀಯ ಕಫಲವಲ್ಲ ನಾವು ಅನೇಕ ಸೋಮಯಜ್ಞಗಳನ್ನು ಮಾಡಿದ್ವಿ ಆ ತರುಗಳನ್ನೆಲ್ಲ ನಾವು ಶುದ್ಧ ಮಾಡಿ ಬೆಳೆಸಿ ಇಟ್ಕೊಂಡಿದ್ವಿ ಅದಕ್ಕೆ ಫಲವಾಗಿ ಸಿಕ್ಕಿದ್ದು ಇಂತಹದೊಂದು ಕಥೆಯ ಶ್ರವಣ ಈ ಕಥೆಯನ್ನು ಶ್ರವಣ ಮಾಡೋದ್ರಿಂದ ನಮ್ಮ ಪಾಪಗಳು ನಶಿಸುತ್ತವೆ ಅಂತ ಹೇಳಿ ಪಾಪವನ್ನೇ ಮಾಡದ ಆ ಇಡೀ ಮುನೆಗಳ ಸಂಕುಲ ಮಾತಾಡುತ್ತೆ ಅಂತ ಹೇಳಿ ಅಂದರೆ ಮಹಾಭಾರತವನ್ನು ಅವರು ಗೌರವಿಸಿದ ರೀತಿ ಗೌರವಿಸಿದ ರೀತಿ ಅದಷ್ಟೇ ಅಲ್ಲ ನಿಸ್ಸೀಮ ಪುಣ್ಯರು ಧನ್ಯರು ಆವು ಎಂದುದು ಮುನಸ್ತೋಮ ಈ ಕಥೆಯನ್ನು ಕೇಳೋದ್ರಿಂದಲೇ ನಾವು ಅತ್ಯಂತ ಪುಣ್ಯವಂತರಾಗ್ತೀವಿ ಬರೀ ಕಥೆ ಕೇಳೋದ್ರಿಂದ ಪುಣ್ಯ ಬರುತ್ತೋ ಬೇಕಾದಷ್ಟು ಕಥೆಗಳಿವೆ ನಮ್ಮಲ್ಲಿ ಬೇಕಾದಷ್ಟು ಕಥೆಗಳಿವೆ ಆ ಕಥೆಗಳನ್ನು ಕೇಳಿದರೆ ಬಾರದ ಪುಣ್ಯ ಈ ಕಥೆಯನ್ನು ಕೇಳಿದಾಗ ಯಾಕೆ ಬರುತ್ತೆ ಹಾಗಿದ್ದರೆ ಪುಣ್ಯತಮ ಕರ್ತವ್ಯಗಳನ್ನು ನಿರ್ವಹಿಸುವುದು ಹೇಗೆ ಎನ್ನುವುದನ್ನು ಯಾವ ಕಥೆ ತಿಳಿಸಿಕೊಡುತ್ತೋ ಅದನ್ನು ಶ್ರವಣ ಮಾಡಿದ್ದರಿಂದ ಮಾತ್ರ ಪುಣ್ಯರು ಧನ್ಯರು ಆವು ಅಂತ ಹೇಳಿ ನಾವು ಹೇಳಬಹುದು ಪಾಪವನ್ನು ಬಿಡಿಸುವ ಸತ್ ಅನ್ನುವಂಥದರ ಕಡೆಗೆ ಕರ್ಕೊಂಡು ಹೋಗುವಂತಹ ಕಥೆಯನ್ನು ಕೇಳಿದಾಗ ಮಾತ್ರ ಅದಾಗುವುದು ಅದನ್ನು ಸಾಧ್ಯ ಮಾಡಿದ್ದು ಭಾರತೀಯ ಪರಂಪರೆಯಲ್ಲಿ ಎರಡು ಅದ್ಭುತ ಕಾವ್ಯಗಳು ಒಂದು ರಾಮಾಯಣ ಮತ್ತೊಂದು ಮಹಾಭಾರತ ಮನಸ್ಸಿನ ಮೈಲಿಗೆಯನ್ನು ತೊಳೆದು ಮಡಿ ಮಾಡಿದಂತಹ ಕಾವ್ಯಗಳಿವು ಅಂತಹ ಕಾವ್ಯಗಳು ಎರಡು ಅದಕ್ಕೆ ಇಡೀ ಮುನಿಗಳ ಸ್ತೋಮ ನಾವು ಪುಣ್ಯವಂತರು ನಾವು ಧನ್ಯರು ಅಂತ ಹೇಳಿ ಹೇಳ್ತು ಅದರ ಜೊತೆಗೆ ಇದಕ್ಕೆ ಎಂತಹ ಒಳ್ಳೆಯ ಹೆಸರು ದುರಿತವ್ಯಾಳ ವಿಷಜಾಂಗುಳಿಕವನ್ನು ಇದು ಎಂಥದ್ದು ಅಂದರೆ ನಮ್ಮ ಕರ್ಮಗಳಲ್ಲಿ ಅನೇಕ ವಿಷ ತುಂಬಿಕೊಂಡಿರು ನಾವು ಮಾಡುವ ಕರ್ಮಗಳೆಲ್ಲವೂ ಸತ್ಕರ್ಮಗಳಾಗಿರೋದೇ ಇಲ್ಲ ನಮ್ಮ ಮಿತಿಯನ್ನು ಮೀರಿದ ದುಷ್ಕರ್ಮಗಳು ಇರುತ್ತೆ ಕೆಲವು ಜ ಕೆಲವು ನಿಜವಾಗಿಯೇ ದುಷ್ಕರ್ಮ ಮಾಡಬೇಕು ಅಂತ ಮಾಡಿಕೊಂಡ ದುಷ್ಕರ್ಮಗಳು ಇರುತ್ತವೆ ಅವೆರಡೂ ಏನನ್ನು ತರಬಲ್ಲವು ವಿಷವನ್ನು ಮಾತ್ರ ಕೊಟ್ಟಿರುತ್ತೆ ಆ ವಿಷವನ್ನು ತೆಗೆದುಹಾಕಬೇಕು ಅಂಥೇಳಿ ಆದರೆ ಇದು ಬರಿಯ ಹಾವಿನ ವಿಷವಲ್ಲ ಸರ್ಪಯಾಗದಲ್ಲಿ ಬರೀ ಹಾವಿನ ವಿಷಯ ಇತ್ತು ಅಂತಲ್ಲ ಯೋಚನೆ ಮಾಡೋದು ಒಳಗಿರುವ ಒಳಗಿರುವ ಕಾಮನೆಗಳೆಂಬ ಆ ವಿಷವನ್ನು ತೆಗೆದುಹಾಕೋದಿಕ್ಕೆ ಚಿಕಿತ್ಸೆಯ ರೀತಿಯಲ್ಲಿ ಮಹಾಭಾರತವೆನ್ನುವ ಕಾವ್ಯವಂತು ಅದು ಹೊರಟಿದ್ದೇ ಚಿಕಿತ್ಸೆಯನ್ನು ಮಾಡುವುದಕ್ಕೆ ಹೇಗೆ ಚಿಕಿತ್ಸೆಯನ್ನು ಮಾಡಿದ್ದು ಕಥೆಗಳ ಮೂಲಕ ಮೌಲ್ಯಗಳ ಜೊತೆಯಲ್ಲಿ ಕಥೆಗಳ ಮೂಲಕ ಧರ್ಮ ಕಥೆಯ ಮೂಲಕ ನೈತಿಕ ನಡವಳಿಕೆ ಕಥೆಯ ಮೂಲಕ ಮಿಕ್ಕೆಲ್ಲ ಸಂಗತಿಗಳು ಹೀಗೆ ಹೇಳಿದ್ದರಿಂದ ನಮ್ಮೊಳಗಿನ ಪಾಪ ಕ್ಷಯಿಸುತ್ತಾ ಬರುತ್ತೆ ಪುಣ್ಯ ಹೆಚ್ಚಾಗುತ್ತೆ ಪುಣ್ಯ ಅಂದರೆ ಯಾವುದೋ ಒಂದು ಕಡೆಗೆ ನಾವು ಗಂಟು ಮಾಡಿ ಇಡುವಂಥದ್ದಲ್ಲ ಬದುಕಿದ್ದಾಗಲೇ ಸತ್ಕರ್ಮಯುತರಾಗಿ ಬದುಕುವ ರೀತಿ ಅದಕ್ಕೆ ಮಹಾಭಾರತವನ್ನು ಕೇಳಬೇಕು ಅದನ್ನು ಹೇಳಿದ್ಯಾವಾಗ ಆ ವಂಶದವರು ಪಾಂಡವರಾಯ ಚರಿತವನ್ನು ಕೇಳು ಅಂತ ಹೇಳಿ ವ್ಯಾಸರು ಹೇಳಿದಾಗ ಇಡೀ ಕಥೆಯನ್ನು ಹೇಳ್ತು ಅದನ್ನು ನಾನು ಅಲ್ಲಿ ಕೇಳಿದೆ ಕೇಳಿದ್ದನ್ನು ಪೂರ್ತಿಯಾಗಿ ಹೀಗಿಟ್ಕೊಂಡಿದ್ದೀನಿ ಅದನ್ನು ನೀವೆಲ್ಲರೂ ಒಪ್ಪಿದ್ದಾರೆ ನೀವೆಲ್ಲರೂ ಅನುಮತಿಸಿದ್ದಾರೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ ಇವರು ಕಥೆಯನ್ನು ಆರಂಭ ಮಾಡ್ತಾರೆ ಕಥೆ ಎಲ್ಲಿಂದ ಶುರುವಾಗುತ್ತೆ ನೋಡು ವೈಶಂಪಾಯನ ಇವರೆಲ್ಲರನ್ನು ಹೇಗೆ ಶುರು ಮಾಡಿಸ್ತಾರೆ ಕಥೆಯನ್ನು ಅಂದರೆ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಉದಿಸಿದವರು ಇಬ್ಬರು ಎರಡು ಒಂದೇನಾಯಿತು ಒಂದು ಶಶಿವಂಶ ಅಂದರೆ ಚಂದ್ರವಂಶ ಅಂಥೇಳಿ ಒಂದು ವಂಶ ಆರಂಭ ಆಯ್ತಪ್ಪ ಆ ವಂಶದಲ್ಲಿ ಸೋಮನಿಂದ ಬುಧ ಆ ಬುಧದಿಂದ ಭೂಮಿಯಲ್ಲಿ ಪುರೂರವ ಹುಟ್ಟಿದ ಅವನಿಗೆ ಊರ್ವಶಿಯಲ್ಲಿ ಒಬ್ಬ ಕುಮಾರಕ ಹುಟ್ಟಿದ ಅವನಿಗೆ ಮತ್ತೆ ನಹುಷ ನಿಮಗೆ ಕುಮಾರವ್ಯಾಸನ ಪದ್ಯಗಳು ಯಾವ ಪಝಲ್ ರೀಡಿಂಗಿಗಿಂತ ಮೀರಿದ್ದು ಹೆಂಗಿದೆ ಅಂದರೆ ನಿಮಗೆ ಅವೆಲ್ಲ ಕಥೆಗಳನ್ನು ಒಂದೊಂದನ್ನು ಹೇಳ್ತಾ ಕೂತ್ಕೊಂಡ್ರೆ ಅದು ಅದು ಹೆಂಗೆ ಮುಂದುವರಿಯುತ್ತೆ ಅಂದರೆ ಈ ಈ ನೋಡಿ ಈ ಹೆಸರ ಜೊತೆಗೆ ಇಡೀ ವಂಶವೃಕ್ಷ ಮುಗಿಸಿ ಹಾಕ್ತಾನೆ ಸಂಗ್ರಹ ಅಂದರೆ ಇದು ಹೀಗಾಯಿತು ಕೊನೆಗೇನಾಯಿತು ಸೋಮಕುಲ ಎರಡಾಯಿತು ಯಾಕೆರಡಾಯಿತು ಒಂದು ಯದುಗಳು ಇನ್ನೊಂದು ಪೂರುಗಳ ದಸೆಯಿಂದ ಈ ಯದು ಪರಂಪರೆಯಿಂದ ಯಾದವರು ಉದಿಸಿದರು ಯಾದವರು ಅಂತ ಹೇಳಿ ಒಂದಾಯಿತು ಈ ಪೂರ್ವಿನ ದೆಸೆಯಿಂದ ಇದುವೇ ಕೌರವನ ವಂಶವಾಯಿತು ಹೀಗೆ ಮುಂದಕ್ಕೆ ನೋಡಬೇಕು ದುಷ್ಯಂತನಲ್ಲಿ ಶಾಕುಂತಲೆಯ ಕಥೆ ಸಹಿತ ಭರತ ವರ್ಷದ ಕಥೆ ಅದು ಎಷ್ಟು ಚಂದ ಅಂದರೆ ನಿಮಗೆ ಅದನ್ನೇ ಹೇಳೋಕೆ ಓಕೆ ಸಂಗ್ರಹದ ರೀತಿಯನ್ನು ನೋಡಿದಾಗ ಭಾಷೆ ದೃಷ್ಟಿಯಿಂದ ಎಷ್ಟು ಮುಗಿಯುತ್ತ ನೋಡಿ ಈಗ ಭರತನ ದುಷ್ಯಂತನಿಂದ ಅವತರಿಸಿದನು ತತ್ಪೂರ್ವ ನೃಪರಿಂ ಹಿರಿದು ಸಂದನು ಬಳಿಕ ಭಾರತ ವಂಶವಾಯಿತಲ್ಲಿ ಮುಗಿದೋಯ್ತು ಕಥೆ ಮುಗದೇ ಹೋಯಿತು ಕಥೆ ಕಥೆ ಅರ್ಥ ಆಗಲಿಲ್ವೋ ಅರ್ಥ ಆಯಿತು ಶಕುಂತಲೆ ಅಲ್ಲಿಂದ ಹುಟ್ಟಿದ ಎಲ್ಲಿ ಭಾರತ ವಂಶವಾಯಿತು ಆ ಭರತ ಸೂನು ಅವನ ಮಗ ಸುಹೋತ್ರ ಅವನ ವರಕುಮಾರಕ ಹಸ್ತಿ ಅವನ ಮಗ ಹಸ್ತಿ ಹಸ್ತಿಯಿಂದ ಹಸ್ತಿನ ಪುರಿಗೆ ಹೆಸರಾಯಿತು ಭಾಳ ಕ್ಲಾರಿಟಿ ಅಂದರೆ ಇದು ಏನನ್ನು ಹೇಳಬೇಕು ಅದನ್ನು ನೇರವಾಗಿ ಮುಟ್ಟುವ ರೀತಿಯಲ್ಲಿ ಹೇಳಿ ಮುಗಿಸಿದ್ದು ಇದೆಲ್ಲ ಚೆನ್ನಾಗಿತ್ತಪ್ಪ ನಾನು ಅದಕ್ಕೆ ಅಚ್ಚುಕಟ್ಟಾಗಿ ಹೇಳ್ಕೊಂಡು ಬಂದೆ ಮುಂದಕ್ಕೆ ಏನಾಯಿತು ಹೇಳಿ ಅಂದರೆ ಕುರುವಂಶ ಅಂಥೇಳಿ ಏನೋ ಆಯಿತು ಅಲ್ಲಿಗೆ ಇನ್ನೊಂದು ತಕರಾರು ಬಂದು ಸೇರ್ಕೊಂಡು ಬಿಡ್ತು ಈ ಒಂದು ಶಾಪ ಬಂತು ಬ್ರಹ್ಮನಿಂದ ಏನಾಯಿತು ಎಂಟು ಜನ ಮಕ್ಕಳು ಹುಟ್ಟುತ್ತಾರೆ ನಿನಗೆ ಅವರಲ್ಲಿ ಹೋಗಬೇಕು ಅಂತ ಅವನು ಶಾಪ ಕೊಟ್ಟಿದ್ದು ಇಲ್ಲಿ ಇವ್ರ ಜೊತೆಗೆ ಸೇರಬೇಕಾಗಿ ಬಂತು ಈ ಮಕ್ಕಳು ಹುಟ್ಟಬೇಕಲ್ಲ ಈ ವಸುಗಳು ಸರಸಿಜಾನನ ಕೊಟ್ಟ ಶಾಪದಿಂದ ಗಂಗೆ ಬಳಿಕಿಬ್ಬರಿಗೆ ಮಕ್ಕಳು ವಸುಗಳೆಂಟು ವಸಿಷ್ಠ ಶಾಪದಲ್ಲಿ ನಿರಪರಾಧಿಗಳು ಏಳು ಜನನಾಂತರಕ್ಕೆ ಮರಣವ ಕಂಡರು ಎನ್ನು ಉಳುಕೊಂಡವನು ಒಬ್ಬ ಆತ ಇದೇ ನಮ್ಮ ಭೀಷ್ಮ ಇಲ್ಲಿಂದ ನೋಡಿ ಕುಮಾರವ್ಯಾಸನ ಪೂರ್ಣ ಪ್ರಮಾಣದ ಸರಣಿ ಆರಂಭ ಆಯಿತು ಶಾಪ ಹಿಂಗಿತು ಸುರ ನದಿಗೆ ಗಂಗೆ ಶಾಪ ಮುಗಿದೋಯಿತು ಹೋಯ್ದು ಆಕೆ ಹಿಂತಿರುಗಿಯೂ ಆಯಿತು ಈ ಭೀಷ್ಮನ ಜೊತೆಗೆ ಮುಂದಿನದು ಸುರ ನದಿಯ ಶಾಪವನ್ನೇನೋ ಆಕೆ ಇಂಗಿಸಿಕೊಂಡಳು ಆದರೆ ಭೀಷ್ಮನನ್ನು ಬಿಟ್ಟು ಹೋದಾಗ ಈತನೇನೋ ಬೆಳೆದ ಹೇಗೆ ಬೆಳೆದವನವನು ದಿಕ್ಕಟವನ್ನು ಬೆಳಗಿದನು ಆ ಮಟ್ಟದ ವೀರಾತ ಭೀಷ್ಮ ಹಾಗಿದ್ದಂಥವನು ಅಷ್ಟರಲ್ಲಿ ಇನ್ನೊಂದೇನೋ ಆಯಿತು ಏನಾಯಿತು ಮತ್ಸ್ಯದ ಬಸುರಲು ಉದಿಸಿದ ನಳಿನ ಲೋಚನೆ ಮತ್ಸ್ಯಗಂಧಿನಿ ಒಬ್ಬಳು ಬಂದಳು ಇಲ್ಲೆಲ್ಲೂ ಕುಮಾರವ್ಯಾಸನಿಗೆ ವಿಸ್ತಾರವಾಗಿ ಕತೆ ಹೇಳೋಕ್ಕೆ ಆಸಕ್ತಿ ಇಲ್ಲ ಯಾಕೆಂದರೆ ಈ ಅನೇಕ ಸಂಕ್ರಮಣಗಳು ಸಂಘರ್ಷಗಳು ಆರಂಭವಾದ ಭಾಗವಿದು ವಿಸ್ತಾರಕ್ಕೆ ಅವನಿಗೆ ಬೇಕಿಲ್ಲ ಇಲ್ಲಿ ಬದುಕು ಸರಳ ರೇಖೆಯಲ್ಲಿ ಉದ್ದಕ್ಕೆ ಹೋಗಬೇಕು ಒಳಗಿನ ಸಂಗತಿಗಳು ವ್ಯತ್ಯಾಸವಾದರೆ ವಂಶ ವಂಶಗಳು ಪಲ್ಲಟವಾಗಿಬಿಡುತ್ತವೆ ನೋಡಿ ಯಾವ ಹುಟ್ಟು ಸಾವುಗಳು ಸಾಮಾನ್ಯವಾದದ್ದಲ್ಲವೇ ಅಲ್ಲ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅದಕ್ಕೆ ಅವನಿಗೆ ಅಷ್ಟು ಉದ್ದದ್ದು ಬೇಡ ಬೆಳಗಿದನು ದಿಕ್ತಟವನು ಭೀಷ್ಮ ಅಂತ ನಿಲ್ಲಿಸ್ಕೊಂಡವನು ಈಕೆ ಮತ್ಸ್ಯಗಂಧನೆ ಬೆಳೆದ್ಲು ಯೋಜನಗಂಧಿಯಾದಲು ಪರಾಶರರಿಂದ ಅಲ್ಲಿ ಹುಟ್ಟಿದವರು ಜಟಾಪರಿಬದ್ಧ ವೇದವ್ಯಾಸ ಮುನಿರಾಯ ಹುಟ್ಟಿದವರು ವೇದವ್ಯಾಸರು ಅವರು ಏನು ಹೇಳಿದ್ರು ಒಂದೇ ಒಂದು ವಾಕ್ಯ ನೆನೆ ವಿಪತ್ತಿನಲ್ಲಿ ತಾಯಿಗೆ ಮಗ ಹೇಳಿದ್ದು ಮಕ್ಕಳು ಹೀಗೆ ಇದ್ದುಬಿಟ್ರೆ ಜಗತ್ತಿನಲ್ಲಿ ಇನ್ನೇನು ರೀ ಬೇಕು ನಮ್ಮ ಸಮಾಜಕ್ಕೆ ಅಮ್ಮ ನಿನಗೆ ತೊಂದರೆ ಆದಾಗ ನನ್ನನ್ನು ಜ್ಞಾಪಿಸ್ಕೊಂಡು ನೀನು ಇರೋ ಕಡೆಗೆ ನಾನು ಬರ್ತೀನಿ ಅನ್ನೋದು ಇದು ಮಗ ಕೊಟ್ಟ ಮಾತು ವ್ಯಾಸರಂಥವರು ಕೊಟ್ಟ ಮಾತು ಕೊಟ್ಟಿದ್ದನ್ನು ಕೊನೆಯವರೆಗೆ ನಡೆಸಿದವರು ವ್ಯಾಸರು ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಕಥೆಯೂ ಇದೆ ಇಲ್ಲಿ ಅವರು ನಡೆಸಿದರು ಎಲ್ಲಲ್ಲಿ ಇಡೀ ಕುರುಕುಲಕ್ಕೆ ಸಂಕಟಗಳು ಬಂದಾಗಲೆಲ್ಲ ವ್ಯಾಸರು ಬಂದು ನಿಂತರು ಬರೀ ತಾಯಿಗೆ ಕೊಟ್ಟ ಮಾತಲ್ಲ ತಾಯಿಯ ವಂಶಕ್ಕೆ ಕೊಟ್ಟ ಮಾತನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಡೆಸಿದಂಥವರು ಅವರು ವ್ಯಾಸರು ಅದಕ್ಕೆ ಅವರು ಮಹರ್ಷಿಗಳಾದರು ಆ ಮಹರ್ಷಿ ತನ್ನ ಸುಮ್ಮನೆ ಬಂದದ್ದಲ್ಲ ಬರೀ ತಪಶ್ಚರ್ಯಿಂದಲೂ ಬಂದದ್ದಲ್ಲ ನಾವು ಯಾಕೆ ಇವರನ್ನು ಗೌರವಿಸ್ತೀವಿ ಈ ಕಾರಣದಿಂದ ಎಷ್ಟು ಸಣ್ಣ ಶಬ್ದ ನೋಡಿ ಕುಮಾರವ್ಯಾಸ ಮಾತಾಡಿದ್ದು ನೆನವಿಪತ್ತಿನಲ್ಲಿ ಅಷ್ಟೇ ಯಾವಾಗ ನಿನ್ನ ಒಳಗಡೆಗೆ ಕಸಿವಿಸಿ ಆಗತ್ತಮ್ಮ ಆವಾಗ ನಾನು ನೆನೆಸ್ಕೊ ಮಿಕ್ಕಂತೆ ನೀನು ನನ್ನನ್ನು ನೆನಪಿಸ್ಕೊಳ್ಳೇ ಬೇಡ ನಾನು ಬಂದು ನಿನ್ನ ಹಿತವನ್ನು ಕಾಯ್ತೇನೆ ಕಥೆ ಈ ಕಾವ್ಯವನ್ನು ಹಿಂದೆ ದೇವಸ್ಥಾನದ ಜಗಲಿಗಳಲ್ಲಿ ವಾಚನ ವ್ಯಾಖ್ಯಾನವನ್ನು ಮಾಡ್ತಾಯಿದ್ರು ವ್ಯಾಖ್ಯಾನ ಅಂದರೆ ದೊಡ್ಡ ವಿಮರ್ಶೆಯಲ್ಲ ಅದು ಕಥೆಯ ಸಾರವನ್ನು ಹೇಳ್ತಾ ಇದ್ದರು ಯಾವ ಕಾರಣಕ್ಕಾಗಿ ಅಂದರೆ ಇಂತಹ ಮಾತುಗಳು ನಮ್ಮ ಮಕ್ಕಳ ಕಿವಿಗೆ ಬಿದ್ದಾಗ ಬದುಕಿನ ಅವಧಿಯಲ್ಲಿ ಯಾವತ್ತಾದರೂ ಒಂದು ಸರಿ ಅದು ಕೆಲಸ ಮಾಡುತ್ತೆ ಒಂದಲ್ಲ ಒಂದು ಹಂತದಲ್ಲಿ ಕೆಲಸ ಮಾಡುತ್ತೆ ಆ ಕೆಲಸ ಮಾಡಲಿ ಅನ್ನುವ ಆಶಯಕ್ಕೆ ಕೆಲಸ ಮಾಡಬೇಕು ನಮ್ಮ ಮನೆಯ ಮಕ್ಕಳು ಅನ್ನುವಂಥ ಆಶಯಕ್ಕೆ ಇಂಥ ವಾಕ್ಯವನ್ನು ಬರೆದಿಟ್ಟಿರುವಂಥದ್ದು ವ್ಯಾಸರನ್ನು ವರ್ಣಿಸೋದಕ್ಕೆ ಕುಮಾರವ್ಯಾಸಂಗ ಬರಲ್ವಾ ಬೇಕಾದಷ್ಟು ಬರುತ್ತೆ ಮುಂದೆ ವರ್ಣಿಸಿಯೂ ಇದ್ದಾನೆ ಅವರು ಹೇಗಿದ್ರು ಅನ್ನುವಂಥದ್ದನ್ನು ಆದರೆ ಈ ಮಾತುಗಳನ್ನು ಹೇಳಬೇಕಾಗಿತ್ತು ಕುಮಾರವ್ಯಾಸನಿಗೆ ಅಂದರೆ ವ್ಯಾಸರೊಬ್ಬರು ಆಡಬೇಕಾದ ಮಾತಲ್ಲ ಎಷ್ಟು ಜನ ಮಕ್ಕಳಿದ್ದಾರೆ ಅವರೆಲ್ಲರೂ ಆಡಬೇಕಾಗಿರುವ ಮಾತು ನೆನವಿಪತ್ತಿನಲ್ಲಿ ಅನ್ನುವಂಥದ್ದು ನನ್ನ ಅಪ್ಪಂಗೋ ನನ್ನಮ್ಮಂಗೋ ತೊಂದರೆಯಾದಾಗ ನಾನು ನಿಮ್ಮ ಜೊತೆಗಿದ್ದೇನೆ ಧೈರ್ಯ ಗೆಡಬೇಡಿ ಅಂತ ಹೇಳುವ ಮಕ್ಕಳು ಹುಟ್ಟಬೇಕ್ರಿ ಮನೆ ಒಳಗಡೆಗೆ ಯಾಕಂದರೆ ನಿಮಗೆ ವಯಸ್ಸಿದ್ದಾಗ ಯಾರ ಭುಜದ ಹಸರಿಯೂ ನಿಮಗೆ ಬೇಕಾಗಿಲ್ಲ ನೀವು ಮಾಡ್ತಿರ್ತೀರಿ ನಿಮಗೆ ಆಸರೆ ಬೇಕಾಗುವುದು ನೀವು ಇಳಿ ಹೊತ್ತಿಗೆ ಬಂದಾಗ ಅವ ಜಗತ್ತು ಏನಾದರೂ ಆಗಲಿ ನಿನ್ನ ಜೊತೆಗೆ ನಾನಿರ್ತೀನಿ ಹೆದರಬೇಡ ಹೇಳಿ ಒಂದು ವಾಕ್ಯವನ್ನು ನಮ್ಮ ಮನೆಯ ಮಕ್ಕಳು ಆಡಿದ್ರೆ ಆ ಎಲ್ಲ ಹಿರಿಯರು ಕೂಡ ಒಂದಷ್ಟು ವರ್ಷಗಳು ನಿರಾಳವಾಗಿ ಬದುಕ್ತಾರೆ ಇದಕ್ಕೆ ಕುಮಾರವ್ಯಾಸನಂಥವನ ಮಾತು ಬೇಕು ನಮಗೆ ಎಂಥ ಒಳ್ಳೆ ಮಾತಲ್ವ ಇದು ಹಾಗೆ ಹೊರಟರು ವ್ಯಾಸರು ಬಂದು ಮುನಿ ಮತ್ತೆ ಕನ್ಯತ್ವವನ್ನು ಆ ಸತಿಗೆ ಕರುಣಿಸಿದ್ರು ಅಲ್ಲಿ ಬೇಟೆಯಾಡಬೇಕಾದ್ರೆ ಈ ಶಂತನು ನೋಡ್ದ ಕುಮಾರವ್ಯಾಸ ಪದ ಹಾಕ್ತಾನೆ ಮರುಳುಗೊಂಡನು ಅವನು ಪ್ರೀತಿಯೆಲ್ಲ ಹುಟ್ಟಿದ್ದಿಲ್ಲೆ ಹುಚ್ಚುತನ ಬಂದಿದ್ದು ಹುಚ್ಚುತನ ಯಾವಾಗ ಬರುತ್ತೆ ಮನಸ್ಸು ಸ್ಥಿಮಿತ ಕಳ್ಕೊಂಡಾಗ ಬರುವಂಥದ್ದು ಹೆಣ್ಣನ್ನು ಕಂಡು ಮನಸ್ಸನ್ನು ಸ್ಥಿಮಿತವನ್ನ ಕಳ್ಕೊಂಡಲ್ಲ ಯಾ ಆ ಶಂತನುವೆಂಬ ರಾಜ ಅದಕ್ಕೆ ಮುಂದಿನ ಅನರ್ಥಗಳೆಲ್ಲ ಘಟಿಸಿ ಬಿಡ್ತವೆ ಈ ಶಬ್ದ ಎಷ್ಟು ಚೂಜಿ ಅಂತ ಹೇಳ್ತೀವಲ್ಲ ನಾವು ಇವತ್ತಿನ ದಿನದಲ್ಲಿ ಈ ಕುಮಾರವ್ಯಾಸ ತಕ್ಕಡೇಲ್ ಹಾಕಿ ತೂಕ್ತಾನೆ ಪದವನ್ನು ಬಹಳ ಸರಿ ತೂಗಿ ಅದೇ ಪದವನ್ನು ಇಡ್ತಾನೆ ಈತ ಬಂದ ಬಂದು ತರಣಿಯನ್ನು ಕಂಡ ನೀನು ಯಾರು ಅಂಥೇಳಿ ಕೇಳಿದ ಎಲ್ಲ ಆಯಿತು ಕಾಮನ ಶರಕ್ಕೆ ಮೈಯೊಡ್ಡಿ ಅರಸನಾದವನು ಒಡ್ಡಬೇಕಾಗಿದ್ದು ಮೈಯನ್ನು ಶತ್ರುಗಳ ಶರಕ್ಕೆ ಹೊರತು ಕಾಮನ ಶರಕ್ಕೆ ಅಲ್ಲ ಇಲ್ಲಿ ಈವ ಮೈಯನ್ನು ಒಡ್ಡಿದ್ದು ಕಾಮನ ಶರಕ್ಕೆ ಅದಕ್ಕೆ ಬಲಿಯಾಗಿದ್ದು ಅಂತಹ ಧೀರೋದತ್ತನಾದ ಭೀಷ್ಮನಂತಹ ಮಗ ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಅನ್ನುವ ಪ್ರಜ್ಞೆ ಮನೆಯ ಹಿರಿಯರಿಗಿರಬೇಕು ಯಾವುದಕ್ಕೋ ಮೈಯೊಡ್ಡುವ ಹೊತ್ತಿನಲ್ಲಿ ಮತ್ತಾವುದಕ್ಕೋ ಮೈಯೊಡ್ಡಿದನಲ್ಲ ಶಂತನೂ ಅದು ಸರಣಿಗಳಾದಂತಹ ಅನರ್ಥಗಳು ಉಂಟಾಗ್ಬಿಡ್ತು ಪರಂಪರೆ ಹಾಗೆ ಹಿಂದೆರಿಗೆ ಬಂದ ಅದನ್ನು ನೋಡಿ ಭೀಷ್ಮ ಎಂಥ ಸೂಕ್ಷ್ಮಮತಿ ಏನೋ ವ್ಯತ್ಯಾಸವಾಗಿದೆ ಇದು ರಾಜ್ಯ ವಿಸ್ತರಣೆಯ ವ್ಯತ್ಯಾಸವಲ್ಲ ಶತ್ರುವಿನ ಆಕ್ರಮಣದ ವ್ಯತ್ಯಾಸವೂ ಅಲ್ಲ ಅನ್ನುವುದು ಅವನಿಗೆ ಅರ್ಥವಾಯಿತು ಅದಕ್ಕೆ ಹುಡುಕಿಕೊಂಡು ಹೊರಟ ಹುಡುಕಿ ಎಲ್ಲಲ್ಲಿಗೆ ಅಪ್ಪ ಹೋಗಿದ್ದ ಅಂತೆಲ್ಲ ಹೋಗಿ ಹುಡುಕಿಕೊಂಡಾಗ ಅಲ್ಲಿ ಕಂಡ ಒಬ್ಬನನ್ನು ಸತ್ಯವತಿಯ ಈ ತಂದೆಯನ್ನು ಆಗ ಅವನ ನೇರ ಪ್ರಶ್ನೆ ನೇರ ಪ್ರಶ್ನೆ ಆಯಿತು ನನ್ನ ಮಗಳ ಅರಸಿಯಾದರೆ ಮಗಳ ಮಕ್ಕಳು ರಾಜ್ಯವಾಳುವರೆ ಪೊಲಿಟಿಕಲ್ ಅಜೆಂಡಾ ಅದಕ್ಕೆ ಇದು ಅರಸುಗಳಿಗಿದು ವೀರ ಹಕ್ಕಿನ ಪ್ರಶ್ನೆಯನ್ನು ಇಟ್ಟು ಬಿಡ್ತಾನೆ ಮದುವೆ ಆದರೆ ಮಕ್ಕಳು ಹುಟ್ಟುತ್ತಾರೆ ರಾಜ್ಯಕ್ಕೇನು ಮಾಡಲಿ ಯಾಕೆ ಅಂದರೆ ನಿನ್ನಂಥವನಿದ್ದಾಗ ನಿನ್ನಂಥವನ ಮುಂದೆ ಇವಳಿಗೆ ಹುಟ್ಟೋ ಮಕ್ಕಳು ನಿಲ್ಲೋಕ್ಕಾಗೋದಿಲ್ಲ ಆಗೋದಿಲ್ಲ ಸತ್ಯ ಅದು ಆಗಿದ್ದು ಮುಂದಕ್ಕೂ ಯಾಕೆಂದರೆ ಸರಿಯಾದ ಗರ್ಭದಲ್ಲಿ ಸರಿಯಾದ ಸಂತಾನದ ಪ್ರಾರ್ಥನೆ ಇರಬೇಕು ಯಾವತ್ತಿಗೂ ಕೂಡ ಭಾರತ ಮಾತೆ ಅಂತಹ ಸತ್ಸಂತಾನವನ್ನು ಇಟ್ಕೊಂಡಿರೋದ್ರಿಂದಲೇ ಸುರಕ್ಷಿತವಾಗಿ ತನ್ನ ಸಂಸ್ಕೃತಿಯನ್ನು ಜಗತ್ತಿನಲ್ಲಿ ವ್ಯಾಪಿಸೋದಕ್ಕೆ ಸಾಧ್ಯವಾಗಿದ್ದು ಈ ಕಾರಣಕ್ಕೆ ರೀ ಇದು ಕಡಿಮೆಯ ಭೂಮಿಯಲ್ಲ ಇದು ಅವನಿಗೆ ಒಂದು ಸಂದೇಹ ಇದು ನನ್ನ ಮಗಳ ಮಕ್ಕಳಿಗೆ ರಾಜ್ಯ ಸಿಗದಿದ್ದರೆ ಭೀಷ್ಮನಿಗೆ ಅಲ್ಲಿ ದ್ವಂದ್ವ ಇಲ್ಲ ಅಂಥ ವ್ಯಕ್ತಿತ್ವದ ಮನ ಈ ಪ್ರಶ್ನೆ ಕೇಳಿದ ತಕ್ಷಣ ತಕ್ಷಣದ ಉತ್ತರ ಅಂದರೆ ಈ ವ್ಯಾಮೋಹದಿಂದ ಹೊರಗೆ ಬಂದದ್ದು ಅಂದರೆ ಭೀಷ್ಮ ನೆನ್ನ ಮಗಳ ಮಕ್ಕಳಿಗೆ ಬೇಕಾ ಆಯಿತು ಮುಗಿದೇ ಹೋಯ್ತಲ್ಲ ಅಲ್ಲಿ ಇಡೀ ಇಡೀ ಇತ್ಯರ್ಥ ಪೂರ್ತಿಯಾಗಿ ಮತ್ತೆ ಸಾಕ್ಷಿಯಾರು ಸಾಕ್ಷಿಯಾರು ಮೇದಿನಿಯ ಸಲಿಸುವೆನು ನಿನ್ನ ಮಗಳ ಮಕ್ಕಳಿಗೆ ಈ ದಿವಿಜರು ಈ ಹರಿ ಈ ಹರ ಈ ಬ್ರಹ್ಮಾದಿ ದೇವರು ಸಾಕ್ಷಿ ಹೋಗೆಂದ ಹದಿಯ ದಡದಲ್ಲಿ ನಿಂತು ಒಬ್ಬ ವ್ಯಕ್ತಿ ಯೌವನದ ಅತ್ಯುತ್ತ ಅಕ್ರಮ ಅತ್ಯುತ್ಕೃಷ್ಟ ದಿನಗಳಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಯೌವನವಿತ್ತು ರೂಪವಿತ್ತು ಧೈರ್ಯವಿತ್ತು ದಾರ್್ಯವಿತ್ತು ಯಾರೋ ವಯಸ್ಸಾದ ತಂದೆಯ ಈ ಕಾಮದ ಆಮಿಷಕ್ಕೆ ತಿರುಗಿ ನಿಲ್ಲಬಹುದಾಗಿತ್ತು ಭೀಷ್ಮ ಯಾವುದನ್ನು ಮಾಡಲಿಲ್ಲ ಅನ್ನೋದಿದೆಯಲ್ಲ ಯಾವುದನ್ನೂ ಮಾಡಲಿಲ್ಲ ಎಂತಹ ಉನ್ನತವಾದ ವ್ಯಕ್ತಿತ್ವ ಅಲ್ವಾ ಎಂಥ ಉನ್ನತವಾದ ವ್ಯಕ್ತಿತ್ವ ನೋಡಿ ಅಂದರೆ ರಾಮನು ನೆನಪಿಗೆ ಬರ್ತಾನೆ ಈ ಈ ಸಂದರ್ಭದಲ್ಲಿ ಅಪ್ಪನ ಆಶಯವನ್ನು ಆತ ಸ್ವೀಕರಿಸಿದ ರೀತಿ ಯಾರನ್ನು ಸಾಕ್ಷಿಯಾಗಿಟ್ಕೊಂಡು ಕಣ್ಣಿಗೆ ಅಲ್ಲಿ ಯಾರೂ ಎದುರಿಗಿರಲಿಲ್ಲ ಎಲ್ಲರನ್ನು ಸಾಕ್ಷಿಯಾಗಿ ಇಟ್ಕೊಂಡು ಹೇಳಿ ನಿನ್ನಯ ಮಗಳ ಕರೆಸು ಅಂತ ಹೇಳಿ ತರಿಸಿದನು ದಂಡಿಗೆ ಕರ್ಕೊಂಡು ಹೋಗಿ ತಂದು ಮದುವೆಯ ಮಾಡಿದನು ಪಿತಾಗೆ ಮಕ್ಕಳು ಅಪ್ಪನಿಗೆ ಮದುವೆ ಮಾಡೋದಿದೆಯಲ್ಲ ಭೀ ಭೀಷ್ಮರ ಏನು ಅಗಾಧವಾದ ವ್ಯಕ್ತಿತ್ವ ಕಣ್ಮುಂದೆ ಬಂದ್ಬಿಡುತ್ತೆ ಯಾಕಂದರೆ ಇಂತಹ ಆಲೋಚನೆಯನ್ನು ತಲೆಯಲ್ಲಿ ತರಿಸ್ಕೊಂಡಂಥ ವ್ಯಕ್ತಿ ಮುಂದಕ್ಕೆ ಸರಿಯಾಗಿ ಯೋಚನೆ ಮಾಡಲಾರಾ ಅನ್ನುವಂತಹ ಮನೋವೈಜ್ಞಾನಿಕ ಸಂಗತಿ ಆತನಿಗೆ ಗೊತ್ತಿತ್ತು ಅದಕ್ಕಾಗಿ ಈ ರಗಳೆ ಗೊಡವೆಗಳು ಬೇಡ ಅಂತ ಹೇಳಿ ನಿಲ್ಲಿಸ್ದ ಅದಕ್ಕೆ ಶಂತನು ಕೊಟ್ಟ ಏನು ನೀನು ಇಚ್ಛಾಮರಣೀಯ ಆಗು ಹೆಚ್ಚಿಸಿದಾಗ ಸಾಯಿ ಅನ್ನುವಂಥದ್ದು ಕೊಟ್ಟ ತಕ್ಷಣ ಆಯಿತು ಹುಟ್ಟಿದವರು ಪೂರ್ತಿಯಾಗಿ ಮಕ್ಕಳು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಇಬ್ಬರೂ ಕೂಡ ಆತ ಕೇಳಿದ್ನಲ್ಲ ನನ್ನ ಮಗಳ ಮಕ್ಕಳು ಅರಸತನಕ್ಕೆ ಸರಿಯಾದವರೇ ಅನ್ನುವಂಥದ್ದು ಲಾಲಸೆಯ ಅರಸತನ ಕೆಲಸ ಮಾಡುವುದಿಲ್ಲ ಹೆಚ್ಚು ದಿನ ಮಾಡೋದೇ ಇಲ್ಲ ಮಾಡೋಕ್ಕಾಗೋದೂ ಇಲ್ಲ ಅದರಲ್ಲಿ ಚಿತ್ರಾಂಗದ ಒಂದು ಕಡೆ ಶಂತನುವಿನ ಮರಣ ಆಗುತ್ತೆ ಇನ್ನೊಂದು ಕಡೆ ಶಂತನು ಗಂಧರ್ವರ ಜೊತೆಗೆ ಸೇರಿ ಸತ್ಹೋದ ಮತ್ತೆ ವಿಚಿತ್ರ ವೀರ್ಯ ಅಂಥ ಧೈರ್ಯಸ್ಥನೂ ಅಲ್ಲ ಶೌರ್ಯವಿದ್ದವನೂ ಅಲ್ಲ ಅದಕ್ಕಾಗಿ ಭೀಷ್ಮರೇ ಹೋಗಬೇಕಾಯಿತು ಮತ್ತೆ ಇವನಿಗೆ ಮದುವೆಯನ್ನು ಮಾಡಿ ವಂಶವನ್ನು ಮುಂದುವರಿಸಲಿಕ್ಕೋಸ್ಕರ ಹಾಗೆ ತಂದಂಥವರು ಮೂರು ಜನ ಅಂಬೆ ಅಂಬಿಕೆ ಮತ್ತು ಅಂಬಾಲಿಕೆ ಮೂರು ಜನ ಮತ್ತೊಬ್ಬನಿಗೆ ವಿವಾಹಕ್ಕೆ ಇನ್ಯಾರೋ ಹೋಗಿ ಯುದ್ಧ ಮಾಡಿಯೋ ಧೈರ್ಯದಿಂದ ಗೆದ್ದೋ ಹೆಣ್ಣನ್ನು ತಂದರೆ ಹೆಣ್ಣುಮಕ್ಕಳು ಮಕ್ಕಳು ಮಾನಸಿಕವಾಗಿ ಯಾರನ್ನು ಒರಿಸಬೇಕು ಇದು ಕಾವ್ಯವೆತ್ತುವ ಪ್ರಶ್ನೆ ಮದುವೆ ಮಾಡಿಕೊಳ್ಳಬೇಕಾ ಮಾಡಿಕೊಳ್ಳಲ್ಲ ಅಂತ ಹೊರಗೆ ಹೋದರೆ ಜಾಗ ಇಲ್ಲ ಬದುಕೋದಕ್ಕೆ ಮಾಡಿಕೊಳ್ಳುವ ವ್ಯಕ್ತಿ ಅಂತ ಯಾರನ್ನೋ ತೋರಿಸ್ತಾ ಇದ್ದಾನಲ್ಲ ಆತ ಅಂಥದ್ದೇನು ಪ್ರಯೋಜನಕ್ಕೆ ಬಾರದವ ಮದ ಒಂದಿಬ್ಬರಿಗೆ ಅಂಥದ್ದೇನು ಇಚ್ಛೆ ಇರಲಿಲ್ಲ ಆಯ್ಕೆಗೆ ಅವಕಾಶಕ್ಕೆ ಇರಲಿಲ್ಲ ಅಂಥೇಳಿ ಒಪ್ಪಿಕೊಂಡ್ರು ಆದರೆ ಅಂಬೆ ಇಲ್ಲ ಭೀಷ್ಮಗಂಡನಾದರೆ ಅಡ್ಡಿ ಇಲ್ಲ ಇವನನ್ನು ಯಾರನ್ನು ನಾನು ಮದುವೆ ಆಗಲಿಲ್ಲ ಪೂರ್ಣ ಪ್ರಮಾಣದಲ್ಲಿ ತಿರಸ್ಕರಿಸಿದ್ಲು ಪರಶುರಾಮನಂಥವರನ್ನು ಕರ್ಕೊಂಡು ಬಂದು ಯುದ್ಧವನ್ನೂ ಕೂಡ ಮಾಡಿಸಿಯೂ ಆಯಿತು ಇದಿಷ್ಟಕ್ಕೂ ಮೇರಿ ಏನಾದರೂ ದಾಂಪತ್ಯ ಸ್ಥಿರವಾಯಿತು ಇಲ್ಲ ಅವರ ತಾತಂಗಿತ್ತಲ್ಲ ಈ ಮಕ್ಕಳು ಯೋಗ್ಯರಾಗುವರ ಸಿಂಹಾಸನಕ್ಕೆ ಅಂದರೆ ಅದೂ ಸಾಧ್ಯವಾಗದೆ ಮೊದಲೇ ಆತನಿಗೆ ಗೊತ್ತಿತ್ತು ಅಂತಹ ಸದೃಢ ಆಲೋಚನೆ ಇಲ್ಲದ ವಿವಾಹದಲ್ಲಿ ಸುವ್ರತರಾದಂತಹ ಮಕ್ಕಳು ಹುಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ವಿಚಿತ್ರ ವೀರ್ಯನ ಅವಸಾನವೂ ಕೂಡ ಆಯಿತು ಇಂತಹ ಈ ಎಲ್ಲ ಸಂಗತಿಗಳನ್ನು ಇಟ್ಕೊಂಡು ಮಹಾಭಾರತದ ಪರಂಪರೆ ಮತ್ತು ಮುಂದುವರಿಯುತ್ತೆ ಇಷ್ಟೆಲ್ಲ ವಿಶ್ಲೇಷಣೆಗಳನ್ನು ಆರಂಭದಲ್ಲಿಯೇ ನಮ್ಮ ಕುಮಾರವ್ಯಾಸ ಮಾಡಿದ್ದಾನೆ ಹಾಗಾಗಿ ಈ ಒಂದೊಂದು ವಾಕ್ಯಗಳೂ ಕೂಡ ನೂರಾರು ವಿಷಯಗಳನ್ನು ಚರ್ಚೆ ಮಾಡುವ ಮಟ್ಟಿಗೆ ಮಾತಾಡುತ್ತವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರುತ್ತಾ ಮೊದಲನೆಯ ದಿನದ ಈ ಉಪನ್ಯಾಸವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ ನಾನು ಮತ್ತೆ ಕುಮಾರವ್ಯಾಸನ ಕಥಾನಕದ ಜೊತೆಗೆ ನಾಳೆ ದಿನ ಮತ್ತೆ ನಿಮ್ಮೆಲ್ಲರನ್ನ ಭೇಟಿಯಾಗೋಣ ಅಲ್ಲಿಯವರೆಗೆ ಶುಭರಾತ್ರಿ ನಿಮ್ಮದಾಗಲಿ ಸುವ್ಯವಸ್ಥೆ ಇರಲಿ ನಮಸ್ಕಾರ